ಸಾಯಂಕಾಲ ತುಂಬ ಸೀರಿಯಸ್ ಆಗಿದೆ, ಕರ್ಕೊಂಡ್ ಮಾತಾಡ್ತು. ಅಪ್ಪಣ ನೀ ಸ್ವಲ್ಪ ಕೆಲಸ ನೋಡ್ಕೋ, ನಾ ಬಂದ್ಬಿಡ್ತೀನಿ. ಹೋಗಪ್ಪ, ಹುಷಾರು. ಅತ್ತೆ ಹೇಳಿ, ಅತ್ತೆ ಮಾತ್ರೆ ತಗೊಳ್ಳಿ, ಎಲ್ಲ ಸರಿ ಹೋಗುತ್ತೆ. ಬೇಡಮ್ಮ, ರಂಗಣ್ಣ ರಂಗಣ್ಣ ಇನ್ನು ಬಂದಿಲ್ಲ, ಹೇಳಿ ಕಳಿಸಿದ್ದೀನಿ, ಇನ್ನೇನ್ ಬಂದ್ಬಿಡ್ತಾರೆ. ಅಮ್ಮ 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 ಅಮ್ಮ, ನಾನು ಬಂದಿದ್ದೀನಮ್ಮ. ನೋಡಮ್ಮ, ಮಾತಾಡಮ್ಮ ಮಾತಾಡಮ್ಮ. ಅಮ್ಮ, ನಾನಿನ್ನು ಬದುಕೊಂಡ ಅಮ್ಮ, ನನ್ ಕಾಲ ಮುಗಿತು. ಅಮ್ಮ ರಂಗಣ್ಣ, ನೀನೆಷ್ಟೇ ಕಷ್ಟಪಟ್ಟು ಎಷ್ಟೇ ಖರ್ಚು ಮಾಡಿದ್ರು ನನ್ನ ಉಳಿಸ್ಕೊಳಕಾಗಲ್ಲ. ಹೇಳ್ಬೇಡಮ್ಮ, ನನಗೆ ಇವರಿಬ್ಬರದೇ ಚಿಂತೆ. ನಿನಗೆಷ್ಟೇ ಕಷ್ಟ ಬಂದ್ರು ನಿನ್ ತಮ್ಮಂದಿರನ್ನ ಕೈ ಬಿಡದೆ ಅವ್ರನ್ನ ಚೆನ್ನಾಗಿ ಓದಿಸಿ ಬೆಳೆಸಿ ದೊಡ್ಡವನ್ನಾಗಿ ಮಾಡಪ್ಪ. ಅವ್ರು ಏನೇ ತಪ್ಪು ಮಾಡಿದ್ರು ಅವ್ರನ್ನ ಕೈ ಬಿಡದೆ ಕಾಪಾಡು. ಇದೇ ನನ್ನ ಕೊನೆ ಆಸೆ. ನಿನ್ ತಾಯಿ ನೋಡಿ ನಡೆಸ್ಕೊಡ್ತೀಯ ಅಮ್ಮ? ನನ್ನ ಎರಡು ಕಣ್ಣುಗಳಿದ್ದಾಗೆ ನನ್ನ ಇಬ್ಬರು ತಮ್ಮಂದ್ರನ್ನು ಜೋಪಾನಾಗಿ ನೋಡ್ಕೊತೀನಮ್ಮ. ನಿನ್ನೆ ನಾಳೆ ರಾಮು ಜಗದೀಶ ಮಕ್ಕಳೆಲ್ಲ ಅತ್ತೆ, ನನ್ನ ಮಕ್ಕಳು ಸತ್ಯ. ಈಗ ನಮ್ಮ ಮನಸ್ಸಿಗೆ ಸಮಾಧಾನ ಆಯ್ತು. ದೇವರು ನಿಮ್ಮನ್ನ ಚೆನ್ನಾಗಿಟ್ಟಿರಿ. ಅಮ್ಮ ರಾಮು, ರಂಗಣ ರಂಗಣ, ಏ ರಂಗಣ, ಛೇ ಛೇ ಛೇ, ಏನಯ್ಯ ಇದು? ಎಲ್ಲ ತಿಳಿದೋನು, ನಾಲ್ಕು ಜನರ ಬುದ್ಧಿ ಹೇಳಬೇಕಾದವನು, ಮಾಡಬೇಕಾದ ಕರ್ತವ್ಯವನ್ನು ಬಿಟ್ಟು ನೀನೇ ಹೀಗೆ ಕೂತ್ಬಿಟ್ರೆ ಹೇಗಪ್ಪ? ನಾನೇನ್ ಮಾಡ್ಲಿಯಪ್ಪ, ನಮ್ಮಮ್ಮನ ಸಾವು ನಂಗೆ ದಿಕ್ಕೇ ತೋರಿಸಿದಾಗ ಬರ್ಬಿಟ್ಟಿದೆ. ರಂಗಣ್ಣ, ಹುಟ್ಟು ಸಾವು ಅನ್ನೋದು ಭಗವಂತನ ನಿಯಮ ಕಣೆಯ, ಅದನ್ನು ಮೀರೋಕೆ ಯಾರಿಂದೂ ಸಾಧ್ಯ ಇಲ್ಲ. ನೋಡು, ನೀನ್ ನಿನ್ ತಾಯಿನ ಕಳ್ಕೊಂಡಿರೋ ಕಥೆ ನನಗೂ ಅರ್ಥವಾಗತ್ತೆ, ಆದ್ರೆ ಸತ್ತಿರೋರು ನೆನೆಸ್ಕೊಂಡು ಬದುಕಿರೋರು ನಿರ್ಲಕ್ಷ್ಯ ಮಾಡೋಕ್ಕಾಗತ್ತೇನು? ಅಪ್ಪಣ್ಣ, ನಾನು ಕೂತರು ನಿಂತರು ನಮ್ಮಮ್ಮನ ಜ್ಞಾಪಕನೇ ಬರ್ತಾ ಇದೆ. ಅಮ್ಮನ ಸಾವನ್ನ ಮರಿಬೇಕು ಅಂತ ನಾನು ಎಷ್ಟು ಪ್ರಯತ್ನ ಪಟ್ಟರೂ ಸಾಧ್ಯವಾಗ್ತಾ ಇಲ್ಲ. ನಾನೇನು ಮಾಡಲಿ ಅಪ್ಪಣ್ಣ, ನಾನೇನು ಮಾಡಲಿ? ನೋಡು, ನಿನ್ನ ತಮ್ಮಂದ್ರನ್ನ ಸರಿಯಾದ ರೀತಿಯಲ್ಲಿ ಬೆಳೆಸಿ ದೊಡ್ಡವ್ರನ್ನಾಗಿ ಮಾಡಿ ಸಮಾಜದಲ್ಲಿ ಗಣ್ಯರು ಅನ್ಸ್ಕೊಳ್ಳೋ ಹಾಗೆ ಮಾಡಬೇಕು. ಆಗಲೇ ನೀನ್ ನಿಮ್ ತಾಯಿ ಕೊಟ್ಟಿರೋ ಭಾಷೆ ನೆರವೇರೋದು. ನಿಜ ಅಪ್ಪಣ್ಣ, ನಿನ್ ಮಾತು ನಿಜ. ಈಗ ನನ್ನ ಕಣ್ಣು ತೆರೆಯಿತು. ನನ್ನ ತಮ್ಮಂದ್ರೆ ಏಳ್ಗೆನೆ ಇವತ್ತಿನಿಂದ ನನ್ನ ಗುರಿ. ಅವನಿಗಾಗಿ ನನ್ನ ಜೀವನ ಬಿಡುಪಾಕಿಡ್ತೀನಿ. ಗೊತ್ತ, ವೆರಿ ಗುಡ್. ಸಿಸ್ಟರ್ ಹೇಗಿದೆ? ಬರ್ತೀರಿ? ಕಂಗ್ರಾಚುಲೇಷನ್, ಹೆಣ್ಮಗು ತಾಯಿ ಮಗು ಇಬ್ರು ಆರೋಗ್ಯವಾಗಿದ್ದಾರೆ. ಹೆಣ್ಮಗು ಮನೆ? ಎಸ್. ಹಾಗಾದ್ರೆ ನಮ್ಮ ಮನೆ, ನಮ್ಮ ಮನೆ. ಥ್ಯಾಂಕ್ ಯು ವೆರಿ ಮಚ್. ಈ ಕೊಟ್ಟಿದೆಯಲ್ಲ ಪುಟ್ಟ ಮಗು, ಅದು ಅದೇ ನಮ್ಮಮ್ಮ. ನಮ್ಮನ್ನು ಬಿಟ್ಟಿರೋಕ್ಕಾಗದೆ ನಮ್ಮಮ್ಮ ಪುಟ್ಟ ಮಗುವಾಗಿ ನಮ್ಮ ಮನೆಗೆ ಬಂದಿದ್ದಾಳೆ. ನೋಡಿದ್ರ
ಅನ್ನಪೂರ್ಣ. ಬಟ್ಟೆ ಬದಲಾಯಿಸ್ಕೊಂಡ್ರೆ ಹೀಗೆ ನಿಂತಿದ್ಯಲ್ಲ, ಏನ್ ಮಾಡ್ಲೆ? ಅಮ್ಮ ಅಳ್ತಾ ಇದ್ದಾಳೆ. ಅಮ್ಮನ ಯಾರು? ಇನ್ಯಾರು? ಇವಳೆ ಅಮ್ಮನೇ ಫುಟ್ಬಾಲ್ ಹೋಗಿ ಮನೆ ಬಂದಿದ್ದಾಳೆ ಅಂತ ಅಣ್ಣನೇ ಹೇಳ್ದ. ಅಮ್ಮ ಅಳ್ತಿದ್ರೆ ನೀನ್ ಅಳ್ತಿದ್ಯಾ? ಅಮ್ಮಮ್ಮೂ ರಾಮ, ನಿಮ್ಮಅಮ್ಮ ಯಾಕೆ ಅಳ್ತಿದ್ದಾಳೆ ಗೊತ್ತಾ? ನೀನಿನ್ನೂ ಒದ್ದೆ ಬಟ್ಟೆ ಹಾಕೊಂಡಿದ್ಯಲ್ಲ, ನೆಗಡಿಯಾಗಿ ಜ್ವರ ಬಂದ್ಬಿಡುತ್ತೆ ಅಂತ. ಹೋಗಪ್ಪ ಬೇರೆ ಬಟ್ಟೆ ಹಾಕೋ. ಗುಡ್ ಮಾರ್ನಿಂಗ್ ಎವರಿಬಡಿ. ಕ್ಯಾರಿ ಆನ್, ಕ್ಯಾರಿ ಆನ್.
ನೀನೊಬ್ನೇ ಕಣಯ್ಯ, ನನ್ ಈ ಪರಿಸ್ಥಿತಿಲಿ ಇಷ್ಟು ಪ್ರೀತಿಯಿಂದ ಮಾತಾಡ್ತಾ ಇದ್ದೆ. ಕೂತ್ಕೋ ಬಾ. ಥ್ಯಾಂಕ್ ಯು. ನೋಡಯ್ಯ, ಜೀವನ ಅಂದ್ಮೇಲೆ ಪರಿಸ್ಥಿತಿಗಳು ವ್ಯತ್ಯಾಸ ಆಗ್ತಾನೆ ಇರುತ್ತೆ, ಯಾವಾಗ್ಲೂ ಒಂದೇ ತರ ಇರೋಲ್ಲ. ಅದಕ್ಕಿಂತ ಸ್ನೇಹ ಪ್ರೀತಿ ಮರೆಯಕ್ಕಾಗತ್ತ? ಬೈ ದಿ ಬೈ, ನಿನ್ ಬಾಂಬೆ ಬಿಸಿನೆಸ್ ಆಗಿದೆ. ನನ್ ಮುಖ ನೋಡಿದ್ರೆ ಗೊತ್ತಾಗೋಲ್ವೆ, ಬಹಳ ಹೀನದಷ್ಟು ಜಾತ್ಕನ ಏನಂದು. ಅದೇ ತಪ್ಪು. ಎವ್ರಿ ಮ್ಯಾನ್ ಹ್ಯಾಸ್ ಇಸ್ ಹೇಡೇ. ಪ್ರತಿಯೊಬ್ಬನಿಗೂ ಒಂದು ಒಳ್ಳೆ ಕಾಲ ಬಂದೇ ಬರುತ್ತೆ, ಅಲ್ಲಿವರೆಗೂ ಒಂದು ತಾಳ್ಮೆಯಿಂದ ಇರ್ಬೇಕಷ್ಟೇ. ಕಾಯ್ತೇನೆಯ, ಕಾಯ್ತೇನೆ, ಸಾಯೋವರೆಗೂ ಹೀಗೆ ಕಾಯ್ತಾ ಇರ್ತೇನೆ. ಈ ಮಾತೆ ನಂಗಿಡ್ಸಲ್ಲ. ನಿನಗೆ ಅಷ್ಟು ಬೇಜಾರಾದ್ರೆ ಇಲ್ವಾ, ನನ್ನ ಆಫೀಸಲ್ಲಿ ಕೂತ್ಕೋ, ಬಿ ಮೈ ಪಾರ್ಟ್ನರ್. ಥ್ಯಾಂಕ್ಸ್. ಆದ್ರೆ ನನ್ನ ದುರಾದೃಷ್ಟದ ಗಾಳಿ ನಿನಗೂ ಬೀಸೋದು ಬೇಡ. ನೋಡು, ನನ್ನ ತಂಗಿಗೆ ನಿನ್ನ ಆಫೀಸಲ್ಲಿ ಒಂದು ಕೆಲಸ ಕೊಟ್ರೆ ಪುಣ್ಯ ಬರುತ್ತೆ. ಅಂತೂ ತಂಗಿ ಕೆಲಸ ಹೊಡ್ಕೋ ನೆಪದಲ್ಲಾದ್ರೆ ಇಲ್ಲಿವರೆಗೂ ಬರಂಗಾಯ್ತಲ್ಲ. ಬಂದ ತಕ್ಷಣ ಹೇಳಕ್ ಏನಾಗಿತ್ತಯ್ಯ, ಯಾಕೆ ಇಷ್ಟೊಂದು ಸಂಕೋಚ ಪಡ್ತೀಯ? ಯು ಕ್ಯಾನ್ ಆಲ್ರೆಡಿ ಮೇಸೆ. ತುಂಬಾ ದೊಡ್ಡ ಮಾತು, ಆದರೆ ನನಗೆ ಕೇಳೋಕ್ ಭಯ ಬರ್ತಿಲ್ಲ. ಹೋಗ್ಲಿ, ನನ್ನ ತಂಗಿ ವಿಷಯ ಏನ್ ಹೇಳ್ತಿ? ಚಿಕ್ಕ ವಯಸ್ಸಿನಲ್ಲೇ ಗಂಡನ್ ಕಳ್ಕೊಂಡ್ಲು, SSLC ಪಾಸ್ ಮಾಡಿದಾಳೆ, ಟೈಪಿಂಗ್ ಶಾರ್ಟ್ ಹ್ಯಾಂಡ್ ಗೊತ್ತು. ಅವಳಿಗೆ ಏನು ಗೊತ್ತಿಲ್ಲದೆ ಇದ್ರೂ ಪರವಾಗಿಲ್ಲ, ನಿನ್ನ ತಂಗಿನ ಒಂದು ಕ್ವಾಲಿಫಿಕೇಶನ್ ಸಾಕು. ಇಲ್ಲೇ ರಿಸೆಪ್ಷನ್ ಹಾಲ್ ಕೂತಿದ್ದಾಳೆ, ಕರ್ಕೊಂಡ್ ಬಂದ್ಬಿಡ್ತೀನಿ. ಯಾಕಯ್ಯ, ನಿಂಗೆ ತಲೆ ಸರಿಗಿದ್ದೀನಿ? ಹೆಣ್ಣು ಮಗಳು ಒಬ್ಬಳನ್ನೇ ಹೊರಗಡೆ ನಿಲ್ಲಿಸ್ಬಿಟ್ಟು ನೀನು ಬಂದು ಕೂತ್ಕೊಂಡ್ಬಿಟ್ಟ, ದೊಡ್ಡ ಮನುಷ್ಯ. ಸಾರಿ, ಅವಿವೇಕಿ ಅವಿವೇಕಿ, ಅದಕ್ಕೆ ನೀನು ಈಗಿರೋದು. ಎಸ್ ಸರ್. ಹೊರಗಡೆ ರಿಸೆಪ್ಷನ್ ಅಲ್ಲಿ ಹೆಣ್ಣು ಮಗಳು ಕೂತಿದ್ದಾಳೆ, ಒಳಗಡೆ ಕಳಿಸು. ಸರಿ ಸರ್. ನಿನ್ ವ್ಯಾಪಾರ ಆಗಿದೆಯಪ್ಪ, ಯಾವ ಪ್ರಾಬ್ಲಮ್ಸ್ ಇಲ್ಲ ತಾನೆ? ಯಾವ ಪ್ರಾಬ್ಲಮ್ ಬಂದ್ರು ನಮ್ಮ ಅಮ್ಮನ ಆಶೀರ್ವಾದ ಬಲದಿಂದ ಎಲ್ಲ ಸಾಲವಾಗ್ಬಿಡುತ್ತೆ. ಏನಿಲ್ಲ ಕೇಸ್. ಬೈ ಬೈ, ನನ್ನ ತಂಗಿ ಸರಳ ಅಂತ. ನಮಸ್ಕಾರ. ನಮಸ್ಕಾರ ಅಮ್ಮ. ನಿಮ್ಮ ಅಣ್ಣಾಗ ಆಗ್ಬೇಡ, ದಡ್ಡ. ನಾಳೆಯಿಂದ ಕರೆಕ್ಟ್ ಆಗಿ 9 ಗಂಟೆಗೆ ಬರಬೇಕು. ಸರಿ ಸರ್. ಟೈಪಿಸ್ಟ್ ಕೆಲಸ. ಈಗ ಮ್ಯಾನೇಜರ್ ರೂಮ್ಗೆ ಹೋಗು, ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ. ಓಕೆ ಸರ್, ಬರ್ತೀನಿ ಸರ್. ಒಳ್ಳೇದಮ್ಮ, ತುಂಬಾ ಥ್ಯಾಂಕ್ಸ್. ಮನೇಲಿ ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದಾರೆ. ಗುಡ್. ನಿನ್ ತಂದಿರೇನ್ ಮಾಡ್ತಿದ್ದಾರೆ? ನನ್ನ ದೊಡ್ಡಮ್ಮ ಜಗದೀಶ ಸಿವಿಲ್ ಇಂಜಿನಿಯರಿಂಗ್ ಓದ್ತಾ ಇದ್ದಾನೆ. ನನ್ನ ಚಿಕ್ಕತಮ್ಮ ರಾಮು ಓದೋದ್ರಲ್ಲಿ ಅವನಿಗೆ ಇಂಟ್ರೆಸ್ಟ್ ಇಲ್ಲ, ಮ್ಯೂಸಿಕ್ ನಲ್ಲಿ A1. ಲಕ್ಷ್ಮಿ, ನನ್ ಬಂಗಾರಿ, ನನ್ನಮ್ಮ. ಏನ ಇನ್ನೂ ನಿದ್ರೆ ಮಾಡಿಲ್ವ ನೀನು? ಇನ್ನು ಊಟನೇ ಆಗಿಲ್ಲ ಡ್ಯಾಡಿ. ಊಟನೇ ಆಗಿಲ್ವ? ಅನ್ನಪೂರ್ಣ. ಏನ್ರಿ ಅನ್ನಪೂರ್ಣ, 9:30 ಆಯ್ತು, ಮಗುಗಿನ್ನ ಊಟ ಹಾಕಿಲ್ವಾ? ನಾನ ಹಾಕಲ್ಲ ಅಂತೀನಿ. ಊಟ ಮಾಡಿ ಅಂದ್ರೆ ಚಿಕ್ಕಬ್ದಿರ್ ಬರ್ಲಿ ಅಂತಾಳೆ, ಅವ್ರನ್ನ ಕರೆದ್ರೆ ಅಣ್ಣ ಬರ್ಲಿ ಅಂತಾರೆ. ನೀವು ಬರ್ದೆ ಇವ್ರ ಯಾರು ಊಟ ಮಾಡೋ ಹಾಗಿಲ್ಲ, ನೀವುಗಳು ಮಾಡದೆ ನಾನ್ ಮಾಡೋ ಹಾಗಿಲ್ಲ. ಒಟ್ನಲ್ಲಿ ಈ ಮನೆಯಲ್ಲಿ ಎಲ್ಲರೂ ಉಪವಾಸ ಸಾಯೋದಕ್ಕೆ ನಾನೇ ಕಾರಣ ಅಂತ ಹೇಳ್ತಾ ಇದೀಯಲ್ಲ. ಮೇಸ್ತ್ರಿ ಆಗಿದ್ದಾಗ್ಲೇನೆ ಒಂದ್ ದಿನಾನು ಅರೆ ಹೊಟ್ಟೆಗೆ ಹತ್ತಿಲ್ಲ, ಇನ್ನೀಗ ನೀವು ನಮ್ಮನ್ನ ಉಪವಾಸ ಕೆಡುತ್ತೀರಾ? ಅದ್ಯಾಕೆ ಸಾಧ್ಯ? ನಾನು ಕೈ ಹಿಡಿದ ಅನ್ಪೂರ್ಣೇನ, ಏಕಾದಶಿ ದಿವಸ ಕೂಡ ಉಪವಾಸ ಇರೋದಕ್ಕೆ ಬಿಡೋದಿಲ್ಲ. ಲಕ್ಷ್ಮಿ, ನಿನ್ ಚಿಕ್ಕಪ್ಪನ ಕರೆಮ. ಬನ್ನಿ. ಏನಯ್ಯ
ನ್ಯಾಯ ಮಾಡ್ತಿದ್ರಿ ಮಾಡಿ ಮೇಲೆ ನಾನು ಸ್ಟಡಿಸ್ ರೂಮ್ ಅಲ್ಲಿ ನೋಟ್ಸ್ ಬರ್ತಿದ್ದೆ ನೀನು ನಾನು ಅಷ್ಟೇ ಸುಳ್ಳು ಡ್ಯಾಡಿ ರಾಮ ಚಿಕ್ಕಪ್ಪ ಟೇಪ್ ರೆಕಾರ್ಡ್ ಹಾಕೊಂಡು ಆಚೈತಿದ್ರು ಯಾವ ಹಾಡಯ್ಯ ಪಂಡಿತ್ ರಾಮಸೇನ್ ಜೋಶಿ ಹಾಡಿದ್ದು ರಾಮಸೇನ್ ಜೋಶಿನ ಯಾರಯ್ಯ ಅದು ಇನ್ಯಾರಣ ಇವನೇ ಮನಸ್ಸಿನಲ್ಲಿ ತಾನು ಭೀಮಸೇನ್ ಜೋಶಿ ಅಂತ ತಿಳ್ಕೊಂಡಿದ್ದಾನೆ ಟಾಯ್ಲೆಟ್ ಹೋದ್ರು ಹಾಡು ಬಾತ್ರೂಮ್ ಹೋದ್ರು ಹಾಡು ಚಿಕ್ಕಪ್ಪ ಚೆನ್ನಾಗಿ ಹಾಡಿರ್ತಾರೆ ಹೌದಾ ನೀ ನನ್ನ ಅಮ್ಮ ಅಲ್ವಾ ನೀನ್ ಸರ್ಟಿಫಿಕೇಟ್ ಕೊಟ್ಟ ಮೇಲೆ ಮುಗದೇ ಹೋಯ್ತು ಎಲ್ಲರೂ ಹೀಗೆ ಮಾತಾಡ್ತಾ ನಿಂತಿರ್ತೀರೋ ಇಲ್ಲ ಊಟ ಗಿಟ್ಟ ಮಾಡ್ತೀರೋ समाधान मी सौकर् नमगिन यार गति मदे वयस बंद मन गति सीतम्मा योचने बेड़म्मा नि संसार कई नाड़ो ನಿನಗೇನ್ ಸಹಾಯ ಬೇಕಾದ್ರೂ ನಾನು ಮಾಡ್ತೀನಿ ನಿನ್ನ ಮಗಳ ಮದುವೆ ಜವಾಬ್ದಾರಿ ನನಗಿರಲಮ್ಮ ಅಡಬೇಡ ನಾಗಪ್ಪ ಯೋ ನಾಗಪ್ಪ ಯಾವನೇ ಅವನು ನಾಗಪ್ಪ 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 ಬರೀ ನಾಗಪ್ಪನೇ ಕೇಳೋದು ನನ್ನ ಯಾರು ಕೇಳೋರೇ ಇಲ್ವಲ್ಲಯ್ಯ ಓಹೋ ನಮಸ್ಕಾರ ಸ್ವಾಮಿ ಏನ್ ಸಮಾಚಾರ ಎಲ್ಲಿ ನಾಗಪ್ಪ ಇದ್ದಾರೆ ಸಿಮೆಂಟ್ ಹುತ್ತದಲ್ಲಿ ಇದ್ದಾರೆ ಹೋಗಿ ಪುಂಗಿ ಬಾರಿಸಿ ಬರ್ತಾರೆ ಹೋಗಿ ಹೈ अवतार अत्याचार अनाचार लंच अवतार मंच अवतार सिमेंट अवतार ऐन बे अर्जेंट इन बीटे सिमेंट बे कणिया नोड़ ए बी सी डी ನಾಲ್ಕ ವೆರೈಟಿ ಇದಾವೆ ಇದರಲ್ಲಿ ಯಾವ ವೆರೈಟಿ ಬೇಕಪ್ಪ ಹಾಗಂದ್ರೆ ಇದಾವೆ ಕಣಯ್ಯ ನಿಮಗೆ ಏನು ಗೊತ್ತು ಇದು ನೋಡಿ ಎ ಕ್ವಾಲಿಟಿ ಮೂಟಿಗೆ 100 ರೂಪಾಯಿ 20 ವರ್ಷ ಬಿಲ್ಡಿಂಗ್ ಗ್ಯಾರಂಟಿ ಇದು ನೋಡಿ ಬಿ ಕ್ವಾಲಿಟಿ ಮೂಟಿಗೆ 70 ರೂಪಾಯಿ 10 ವರ್ಷ ಬಿಲ್ಡಿಂಗ್ ಗ್ಯಾರಂಟಿ ಇದು ನೋಡಿ ಸಿ ಕ್ವಾಲಿಟಿ ಮೂಟಿಗೆ 50 ರೂಪಾಯಿ 7 ವರ್ಷ ಗ್ಯಾರಂಟಿ ಇದು ಮೂಟಿಗೆ 40 ರೂಪಾಯಿ ಇದು ಗೃಹ ಪ್ರವೇಶದವರಿಗೆ ಮಾತ್ರ ಗ್ಯಾರಂಟಿ ನಿನ್ನ ಮನೆ ಹಾಳಾಗ ನಿನ್ನತ್ರ ವ್ಯಾಪಾರ ಮಾಡಿದ್ರೆ ಯಾವನ ಉಳಿತಾನೇನಯ್ಯ ನೋಡಿ ಇದಕ್ಕೆ ನನಗೆ ಆಗಲ್ಲ ಅನ್ನೋದು ಲೇ ನಾನು ಹರಿಶ್ಚಂದ್ರ ಕಣ ಸತ್ಯ ಹೇಳ್ತಾ ಇದೀನಿ ನನ್ನ ಮಾತು ನಂಬು ಉದ್ಧಾರ ಆಗ್ತೀಯ ನಿನ್ನ ಮಾತು ನಂಬೋದೇ ಬೇಡ ಉದ್ಧಾರ ಆಗೋದೇ ಬೇಡ ನೀನು ಹಾಗೆ ಹೇಳಬೇಡ ನೋಡು ದೇವರಾಳೆ ನಮ್ಮ ಅಪ್ಪರಾಳೆ ನನ್ನ ಮಗಳಾಳೆ ನೀನು ಮೋಸ ಮಾಡಲ್ಲ ಒಳ್ಳೆ ಮಾಲೆ ಕೊಡ್ತೀನಿ ಆ ನಂಬಿಕೆ ನನಗೆ ಇಲ್ಲಯ್ಯ ನೀನು ಯಾವನವನ ಲೇ ಪರ್ಮಿಟ್ ಇಲ್ಲದೆ ಸಿಮೆಂಟ್ ಸಿಗೋ ಹಾಗಿಲ್ಲ ಕಣ ಪರ್ರಗ ಲಂಚ ಮೆಟ್ಟಿಗ ಲಂಚ ಮೂಟಿಗ ಲಂಚ ಹೀಗೆ ಬೋಳಿಸ್ಕೊಂಡು ಹೊರಟೋಗ್ತೀಯ ಆಯ್ತು ಕಣ ಇದು ಬೇಡ ಗೋಡನ್ನ ಲೇರೆ ಸಿಮೆಂಟ್ ಹಾಕೊಳ್ತೀನಿ ತಗೊಳ್ತೀಯಾ ಆಯ್ತಯ್ಯ ಸರಿ ಮತ್ತೆ ಕೊಡೋ ಹಣ ಅಡ್ವಾನ್ಸ್ ಸಪ್ಲೈ ಮಾಡೋ ಹಣ ತಗೋ ಅಂತು ಚಾಕು ಬ್ಲಾಕ್ ಸಿಮೆಂಟ್ ಆಗುತ್ತೆ ನನ್ನ ಪ್ಲಾನ್ ಸಕ್ಸಸ್ ಅಷ್ಟು ಸುಲಭ ಸಿಕ್ಕಿಬಿಡುತ್ತೇನಮ್ಮ ಇದು ರಷ್ಯಾದಿಂದ ಫ್ರಾನ್ಸ್ಗೆ ಹೋಗಿ ಫ್ರಾನ್ಸ್ ಇಂದ ಜರ್ಮನಿಗೆ ಹೋಗಿ ಜರ್ಮನಿಯಿಂದ ಇಟಲಿಗೆ ಹೋಗಿ ಇಟಲಿಯಿಂದ ಸಾರಾಯ ಅಂಗಡಿಗೆ ಬಂದಿರೋ ಶ್ವಾಸ್ ರೈಗಳ ವಿಸ್ಕಿ ವಿಸ್ಕಿ ಅಂದ್ರೆ ವಿಸ್ಕಿ ಅಲ್ವಾ ವಿಸ್ಕಿ ಹೊರದೇಶದವ್ರ ಕಂಡು ಹಿಡಿದಿರೋ ಸಾರಾಯಿ ಕುಡಿದ್ರೆ ಹೆಂಗಿರ್ತದೆ ಸ್ವರ್ಗ ಸ್ವರ್ಗ ರಂಬೆ ಬಂದು ಚಿಕನ್ ತಂದು ಕೊಡ್ತಾಳೆ ಮೇಲ್ಕಾ ಬಂದು ಮೀನ್ ತಂದು ಕೊಡ್ತಾಳೆ ಊರು ವರ್ಷ ಬಂದು ನಿರ್ಮದ ಡ್ಯಾನ್ ಕಡೆ ಡ್ಯಾನ್ ಕಡೆ ಡ್ಯಾನ್ ಕಡೆ ಅಂತ ಡ್ಯಾನ್ಸ್ ಮಾಡ್ತಾಳೆ ನಿಂಗೆ ಉಚ್ಚಿತಿರೈತಾ ಯಾವನ ಮತ್ತೆ ಇವೆಲ್ಲ ನಂಗೆ ಕೊಡ್ತೀಯ ವ್ಯಾಪಾರ ವ್ಯಾಪಾರ ಕಣ
ನಂತ ವ್ಯಾಪಾರನ? ಏಯ್, ನನ್ನ ಮಗಳ ಹತ್ರನೂ ವ್ಯಾಪಾರ ದೃಷ್ಟಿನೇ. ಕೇಳ, ನಾನು ಹೇಳ್ದ ಕೇಳು. ಪ್ರತಿನಿತ್ಯ ಈ ತರದೊಂದು ಸೀಸೆ, ಇಷ್ಟು ತಿಂಡಿ, ಏನ ಇಷ್ಟು ಹಣ ಎಲ್ಲ ಕೊಡ್ತೀನಿ. ನಾನೇನ್ ಮಾಡ್ಬೇಕು? ನೀನು ರಂಗಣ್ಣವ್ರ ಸಿಮೆಂಟ್ ಗೋಡನಿಗೆ ವಾಚ್ಮ್ಯಾನ್ ತಾನೆ. ಇದನ್ನ ನಾನ್ ರೋಡ್ ಕುಡಿಯಲ್ಲ. ಓ, ನಿನಗಾಗೆ ತಂದಿರೋದು. ಕೊಡ್ತೀನಿ, ತಗೋ, ಕುಡಿ, ಮಜಾ ಮಾಡು. ಮತ್ತೆ ನಾನು ವಾಚ್ಮ್ಯಾನ್, ನೈಟ್ ವಾಚ್ಮ್ಯಾನ್. ನೋಡು, ನಾನು ರಾತ್ರಿ 10 ಗಂಟೆಗೆ ಗೋಡನತ್ತ ಬರ್ತೀನಿ. ನೀನು ಬಾಗಲ್ ತೆಗಿಬೇಕು, 200 ಮೂಟೆ ಸಿಮೆಂಟ್ ತಗೊಳ್ತೀನಿ. ಅದೇ ಜಾಗದಲ್ಲಿ ಬೇರೆ 200 ಮೂಟೆ ಸಿಮೆಂಟ್ ಇಡ್ತೀನಿ. ನಿಜವಾಗ್ಲೂ ಹೇಳ್ತಾ ಇದೀನ? ನಿಜವಾಗ್ಲು ಸರ್, ನಮ್ಮ ಪ್ರಾಣಿ ಸರ್. ಈ ಕಣ್ಣಲ್ಲಿ ನೋಡ್ರೆ, ಈ ಕಿವಿಲೇ ಕೇಳಿ ಸರ್. ಕುಡುಕರ್ ಸವಾಸ ಬಾಯ್ ಕಡೆ ಬಾ, ನನ್ನ ಜೊತೆಲಿ. ಏಯ್ ನಾಗಪ್ಪ, ಅದೇ ನಿಮ್ಮಪ್ಪ ಮನೆ ಗಂಟು ಅಂತ ತಿಳ್ಕೊಂಡಿದ್ಯಾ? ಎಲ್ಲಿ ಸಾಗಿಸ್ತಾ ಇದೆಯಾ ಇದೆಲ್ಲ? ಅಯ್ಯೋ ಯಜಮಾನ್ರು, ನೆಂಡ ರಂಗಣ್ಣ, ಮನ್ಸಿನ ಕೆಲಸ ಮಾಡ್ಬಿಟ್ಟಿದ್ದೀನಿ. ಮರ್ಯಾದಸ್ಥರ ಮಾನ ಕಳಿಬೇಡ. ಮರ್ಯಾದಸ್ಥರ ಮಾಡೋ ಕೆಲಸ ನಾ ಇದು? ಇರು, ಪೊಲೀಸಿಗೆ ಫೋನ್ ಮಾಡ್ತೀನಿ, ಈಗ ಬರ್ತಾರೆ. ಅಯ್ಯೋ ರಂಗಣ್ಣ, ಇನ್ ನಿನ್ ಕೈಗಳಲ್ಲ, ಕಾಲು ಅಂತ ತಿಳ್ಕೊಳಪ್ಪ. ನಾನ್ ನಿನ್ನ ಆತ್ಮೀಯ, ನಿನ್ ಜೊತೆಲಿ ಕೆಲಸ ಮಾಡ್ತಾ ಇದ್ದವನು, ನಿನ್ನ ಶ್ರೇಯೋಭಿಲಾಷಿ. ಪೊಲೀಸ್ ನನ್ನ ಕರೆಸ್ಬೇಡ, ಇದೊಂದ್ಸಲ ಮನ ಕಾಪಾಡ್ಬಿಟ್ರೆ. ಇನ್ಸ್ಪೆಕ್ಟರ್, ಈತನೇ ನಾನು ಹೇಳಿದ್ದು, ಅರೆಸ್ತೀನಿ. ಏನಂತ ಇನ್ಸ್ಪೆಕ್ಟರ್, ಇವನು ಈ ಗೋಡೌನ್ ವಾಚ್ಮನ್, ಅವನ ಎಂಜಿನ್ ಕ್ಲಾಸ್ ಆಸೆ ಬಿದ್ದು ಕಲ್ತನ ಸ್ವಾಮಿದಾಗಿದ್ದಾನೆ. ಟೇಕ್ ಹಿಮ್ ಆಲ್ಸೋ. ಬಂಗಾರದ ಕಪ್ಪ ತೊಟ್ಕೊಳ್ಳೋ ಕೈಗೆ ಕಬ್ಬಳಿ ಬೇಡಿ ತೊಡಿಸ್ತಾ ಇದೆಯಾ ಅಲ್ಲ? ಹಾವಿನ ದೇಶ 12 ವರ್ಷ ಮರಿಬೇಡ. ಲಕ್ಷ್ಮಿ, ರಾಜು ರೆಡಿ ಸ್ಕೂಲ್ಗೆ? ನಿತ್ಕೊಳ್ಳೋ ಅಲ್ಲಿ. ಏನಲೋ ವಿಲನ್, ಈ ಹೀರೋ ಕಣ್ಣಿಗೆ ಮಣ್ಣತ್ತೆ ಪ್ರಯತ್ನ ಪಡ್ತೀಯನ? ನೀನ ಹೀರೋ ಯಾಕೆ ಅನುಮಾನನ? ಯಾವ ನ್ಯಾಯವ ನಡ್ಕೋತಾನೋ ಅವನೇ ಹೀರೋ, ಯಾವ ಅನ್ಯಾಯ ಮಾಡಕ್ ಪ್ರಯತ್ನ ಪಡ್ತಾನೋ ಅವನೇ ವಿಲನ್, ಅರ್ಥಾತ್ ಖಳನಾಯಕ. ಇವತ್ ಯಾವವಾರ? ಗುರುವಾರ. ಗುರುವಾರ ಬುಧವಾರ ನೀನು, ಗುರುವಾರ ನಾನು, ಶುಕ್ರವಾರ ನೀನು, ಶನಿವಾರ ನಾನು, ಭಾನುವಾರ ಯಾರು ಇಲ್ಲ. ಆದ್ರಿಂದ ಇವತ್ತು ಮಕ್ಕಳನ್ನ ಸ್ಕೂಲಿಗೆ ಕರ್ಕೊಂಡು ಹೋಗೋದು ನಾನು. ಇಂಪಾಸಿಬಲ್ ಅಮ್ಮ, ಇವರು ನನ್ನ ಪ್ರೀತಿ ಅಣ್ಣನ ಮಕ್ಕಳು, ನಾನೇ ಕರ್ಕೊಂಡು. ಇವರು ನನ್ನ ಪ್ರೀತಿ ಅತ್ತಿಗೆ ಮಕ್ಕಳು, ನನ್ನ ಪ್ರೀತಿ ಅಣ್ಣನ ಮಕ್ಕಳು. ನಿಮ್ಮಿಬ್ಬರು ಜಗಳದಲ್ಲಿ ಸೋಫಾ ಸೆಟ್ ಏನಾಗ್ಬೇಕು ನೋಡಿ. ನೀವಿಬ್ರು ಮಕ್ಕಳನ್ನ ಕರ್ಕೊಂಡು ಹೋಗೋದ್ ಬೇಡ, ಅವರೇ ಹೋಗ್ತಾರೆ. ಅತ್ತಿಗೆ, ನಮ್ಮ ಪ್ರೀತಿ ಸಾಗರಕ್ಕೆ ಅಣೆ ಕಟ್ಟಿಸ್ಬೇಡ. ಕಾಯ್ತೀರಾ? ಹೆಡ್ ಬಿದ್ರೆ ಜಗದೀಶ್ ಚಿಕ್ಕಪ್ಪ, ಟೇಲ್ ಬಿದ್ರೆ ರಾಮ ಚಿಕ್ಕಪ್ಪ. ಓಕೆ ಓಕೆ. ನಮಸ್ಕಾರ ಸರ್. ಗಂಗಾ? ಇಲ್ಲ ಸರ್, ಖಂಡಿತವಾಗಿ ರೇಸ್ ಹೋಗಲ್ಲ. ರೇಸ್ ಹೋಗಲ್ಲ? ಇಲ್ಲ ಸರ್. ಗುಡ್ ಗುಡ್. ನಮಸ್ಕಾರ ಸರ್. ತಗೊಂಬ, ನಿಂಗೂ 2 ತಿಂಗಳ ಬೋನಸ್ ಕೊಟ್ಟಿದ್ದೀನಿ. ತುಂಬಾ ಉಪಕಾರ, ಬರ್ತೀನಿ. ಆಯ್ತು. ಸರಳ, ನನಗೆ ನಡೀತಾ ಇರಬೇಕು. ನೋಡು, ನಿಂಗ್ ದುಡ್ಡು ಬೇಕಾದ್ರೆ ಕೇಳು, ನಾ ಕೊಡ್ತೀನಿ. ತಗೋ, ನಾಚ್ಕೋಬೇಡ. ತಗೋ, ಸಾರಿ. ನನ್ನ ತಮ್ಮ ಜಗದೀಶ. ನಮಸ್ಕಾರ. ನಮಸ್ಕಾರ. ಸರಳ ಟೈಪಿಸ್ಟ್. ಲೈ, ನನ್ನ ಫ್ರೆಂಡ್ ಅಪ್ಪಣೆ ಬೇಡ, ಅವನ್ ತಂಗಿ. ಹೌದಾ? ನಾಳೆ ಅರ್ಜೆಂಟ್ ಆಗಿ ನಿಮ್ಮ ಮನೆ ಹತ್ರ ಬರೇಳು. ಆಗ್ಲಿ, ಹೇಳ್ತೀನಿ. ಏನ? ನನಗೂ ಬೋನಸ್? ನಿಂಗ ಎಲ್ಲ ನಿಂದೆ. ಮಹಾಲಕ್ಷ್ಮಿ ಪ್ರತ್ಯಕ್ಷ ಆದಾಗ ಕೈನಲ್ಲಿರೋ ಚಿನ್ನದ ಕಡೆಗಾನ ಕೇಳ್ತಾರೆ. ಇನ್ನೇನಪ್ಪ ಕೇಳ್ತಾರೆ? ಅವಳನ್ನೇ ಕೈ ಹಿಡಿದು ಬಾ ಅಂತ ಕರ್ಕೊಂಡು ಹೋಗ್ತಾರೆ. ಬಾ. ಮನೆಗಿರೋ ದೀಪಾವಳಿ ಹಬ್ಬ ಸಾಮಾನು ತಂದಿಲ್ಲ?
ಊರವ್ರ ಮನೆ ಹಬ್ಬಕ್ಕೆ ದುಡ್ಡು ಅನ್ಸ್ತಾ ಇದೀಯಾ? ಬಾಬಾ ಅವರೆಲ್ಲ ಚೆನ್ನಾಗಿದ್ರೆ ಕಣ, ನಾವ್ ಚೆನ್ನಾಗಿರೋದು ನೋಡು. ಮನೆಯಲ್ಲಿ ಯಾರ್ಯಾರಿಗೆ ಏನೇನ್ ತರಬೇಕು ಅಂತ ನಂಗೆ ಗೊತ್ತಿದೆ, ನಾ ತಗೊಂಡ್ಬರ್ತೀನಿ, ನೀನ್ ಹೋಗು. ಅನ್ಪೂರ್ಣ, ಅನ್ಪೂರ್ಣ ಬಂದಿರಿ. ಏನ್ರಿ ಕಣ್ಣು ಮುಚ್ಕೋ. ಯಾಕೆ ಕಣ್ಣು ಮುಚ್ಕೋ? ನನ್ನ ಅರ್ಧಾಂಗಿಕ ದೀಪಾವಳಿ ಪ್ರೆಸೆಂಟೇಷನ್. ಇದಕ್ಕೆ ಎಷ್ಟು ಕೊಟ್ರಿ? ನನ್ನ ಪ್ರೀತಿಗೆ ಬೆಲೆ ಕಟ್ಟಕ್ಕಾಗತ್ತಾ? ನಿಮ್ ಪ್ರೀತಿಗೆ ಬೆಲೆ ಕಟ್ತಾ ಇಲ್ಲ ರೀ. ಈ ನೆಕ್ಲೆಸ್ ದುಡ್ಡು ಎಷ್ಟು ಕೊಟ್ಟೆ ಅಂತ ಕೇಳ್ತಾ ಇದ್ದೀನಿ. ಜಸ್ಟ್ 80,000. ಏಯ್, ಏನಾಯ್ತು ಏನಾಯ್ತು? ಏನ್ರಿ ಅಷ್ಟೊಂದು ದುಡ್ಡು ಕೊಟ್ಟು ಈ ನೆಕ್ಲೆಸ್ ತರೋದಾ? ನಿಂಗ್ ತಲೆ ಇದೆಯಾ? ಗಂಡ ಪ್ರೀತಿಯಿಂದ ನೆಕ್ಲೆಸ್ ತಂದ್ರೆ ಅದನ್ನ ತಗೊಂಡು ಸಂತೋಷದಿಂದ ಅವನ್ ತಬ್ಕೊಂಡು ಮುತ್ತಿಡೋದು ಬಿಟ್ಬಿಟ್ಟು ಮೋತಿ ತಿಳಿತೀಯಲ್ಲ. ಒಡವೆ ತಂದ್ಕೊಟ್ರೆ ಸಂತೋಷ ಪಡೋ ಹೆಂಡತಿ ಅಲ್ಲ ರೀ ನಾನು. ನೀವು ನಗ್ನಗ್ತಾ ಇದ್ರೆ ಸಂತೋಷ ಪಡೋಳು. ಗುಡ್, ನಾನು ನಗ್ನಗ್ತಾ ಇರ್ಬೇಕಲ್ಲ. ಹೇಳ್ಮೇಲೆ ಈ ಹಾರಕ್ಕಿಂತ ಈ ಹಾರನೇ ಚೆನ್ನಾಗಿದೆ ರೀ. ಹೌದಾ? ಗುಡ್. ಏನ ಮಾಡ್ತಿದ್ರಿ ಅಲ್ಲಿ? ಏನಿಲ್ಲ ಅಣ್ಣ, ನೀವಿಬ್ರು ಮಾತಾಡ್ತಿದ್ದನ್ನ ನೋಡ್ತಾ ಇದ್ವಿ. ಅಣ್ಣ ಅತ್ತಿಗೆ, ನೀವಿಬ್ರು ಒಟ್ಟಿಗೆ ನೋಡಿದ್ ಎನ್ಸುತ್ತೆ ಗೊತ್ತಾ? ಏನನ್ಸುತ್ತ? ಸಾಕ್ಷಾತ್ ಶ್ರೀರಾಮಚಂದ್ರ ಸೀತಾ ಸ್ವಯಂವರದಲ್ಲೇ ಇದ್ದಾಗಿತ್ತು. ದೀಪಾವಳಿಗೆ ಬಟ್ಟೆಗಳು ತಂದಿನಿ ತಗೊಳ್ಳಿ. ರಾಜ ನಿಂದು, ಇದು ನಿಂದು. ಹೀಗಿರಬೇಕು ಸೋದರರೆಂದರೆ ಹೀಗಿರಬೇಕು.
ಇರಬೇಕು ಮನೆಯೆಂದರೆ ಹೀಗಿರಬೇಕು ಮನವೆಂದರೆ ಹೀಗಿರಬೇಕು ಮನೆಯೆಂದರೆ ಹೀಗಿರಬೇಕು ಮನವೆಂದರೆ ಹೀಗಿರಬೇಕು ಇರಬೇಕು ಆದರೂ ಅನಾಥರೇನು ಅಲ್ಲ ಇಂಥ ಭಾಗ್ಯ ಯಾರಿಗೂ ಇಲ್ಲ ಇರಬೇಕು ಇರಬೇಕು ಮನೆಯೆಂದರೆ ಹೀಗಿರಬೇಕು ಮನವೆಂದರೆ ಹೀಗಿರಬೇಕು ಮನೆಯೆಂದರೆ ಹೀಗಿರಬೇಕು ಮನವೆಂದರೆ ಹೀಗಿರಬೇಕು ಇರಬೇಕು ಏನಪ್ಪ ಇಲ್ಲಿಂದ ಬರ್ತಾ ಇದೀಯಾ ನಾನು ಇಲ್ಲಿದ್ದೆ ಅಂತ ಯಾರಿಗೂ ಹೇಳ್ಬಾರಕೋ ಹೊಲಕ ಮುಂದೆ ಇದೆ ಓ ನಮಸ್ಕಾರ ಸ್ವಾಮಿ ಶಿವೋಹಂ ಶಿವೋಹಂ ಏನ್ ಸ್ವಾಮಿ ಕಾವ್ಯ ಬಟ್ಟೆ ಹಾಕೊಂಡ್ಬಿಟ್ಟಿದ್ರಿ ನೇರ ವಯಸ್ಸಾಯ್ತು ಪಾಪ ಕಳ್ಕೊಳ್ಬೇಕು ಮಾನಸ ಸರೋವರಕ್ಕೆ ಹೋಗಿ ಮುಳುಗಿ ಹಾಕ್ಬಿಟ್ಟು ಬರೋಣ ಅಂತ ಹಾಗೆ ಕೇದಾರ ಬದ್ರಿ ಗಯಾ ಮುಂತಾದ ಕ್ಷೇತ್ರಗಳನ್ನೆಲ್ಲ ಯಾತ್ರೆ ಮಾಡ್ಕೊಂಡು ಬಂದೆ ತಗೊಳ್ಳಿ ತೀರ್ಥ ಕುಡಿ 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 ಭಸ್ಮ ಭಸ್ಮ ಕುಡಿ 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 ಮಹಾನುಭಾವ ಮಹಾನುಭಾವ ಆ ಬರ್ತೀನಿ ಸ್ವಾಮಿ ಬಂತು ಅಪ್ಪ ತೀರ್ಥಯಾತ್ರೆ ಅಂತ ಯಾವಾಗ ಬಂದ್ರಿ ಅಯ್ಯೋ ಅಮ್ಮ ಲೋಕದ ದೃಷ್ಟಿಯಲ್ಲಿ ನಾನು ತೀರ್ಥಯಾತ್ರೆಗೆ ಹೋದೋನ ಕಂಡ್ರು ನನ್ನ ಆತ್ಮದಲ್ಲಿರೋ ಹಾಗೆ ಹೊಗೆಯಾಡ್ತಾ ಇರೋ ವಿಷಯ ಯಾರಿಗೂ ಗೊತ್ತಿಲ್ಲ ಏನಪ್ಪ ಹೇಳ್ತಾ ಇದ್ದೀರಾ ಅಮ್ಮ ಆ ಕಂಟ್ರಾಕ್ಟರ್ ರಂಗಣ್ಣನಿಗೂ ನನಗೂ ಮೊದಲಿಂದ ದ್ವೇಷ ಆಯ್ತು ಯಾವುದು ಸುಳ್ಳು ಸಿಮೆಂಟಿನ ಕಳಸದ ಆಪಾದನೆನ ನನ್ನ ಮೇಲೆ ಹೊರಿಸಿ ನಿರಪರಾಧಿಯಾಗಿರೋ ನನ್ನೊಂದು ಜೈಲಿಗೆ ಕಳಿಸ್ತಾ ಹತ್ತು ಜನರು ಎದುರಿಗೆ ನನಗ ತಲೆ ಎತ್ತು ಬರಹ ಮಾಡ್ತಾ ನನ್ನನ್ನ ಜೈಲಿಗೆ ಕಳಿಸಿದ ರಂಗಣ್ಣ ಜೈಲಿಗೆ ಹೋಗಲೇಬೇಕು ಅವನ ಹೆಂಡತಿ ಮತ್ತು ಬೀದಿಗೆ ಬಂದು ಭಿಕ್ಷ ಬೇಡಬೇಕು ಆವಾಗಲೇ ನಾನು ಕೇಳಿನ ಶಿಕ್ಷ ಅಪ್ಪ ನಿರಪರಾಧಿಯಾದ ನೀನು ಅನ್ಯಾಯ ಮಾಡಿದ ರಂಗಣ್ಣನ್ನ ಸುಮ್ಮನೆ ಬಿಡಬಾರ್ದು ಕರೆಕ್ಟ್ ಕಂತು ನೀನು ನನ್ನ ಮುದ್ದಿನ ಮಗಳು ಮುಗ್ಧ ಮಾನವ ನಿಮ್ಮ ಅಪ್ಪ ಏನು ಉಪಾಯ ಮಾಡ್ತಾನೆ ಅದಕ್ಕೆ ನಿನ್ನ ಸಹಾಯ ಅತ್ಯಗತ್ಯ ಅಪ್ಪ ನಿನಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಹೇಳಪ್ಪ I'm sorry, man. I'm very sorry. ಎಲ್ಲಾ ಇದೆ ಮಿಸ್ ಆದ್ರೆ ನನ್ ಟೈಮ್ ಚೆನ್ನಾಗಿಲ್ಲ ಅಷ್ಟೇ ನಿಜ ನಿಜ ನಿಮ್ ಟೈಮ್ ಚೆನ್ನಾಗಿಲ್ದ ಹೊತ್ತಿಗೆನೆ ನನ್ ಸೈಕಲ್ ಗೆ ಟಿಕ್ಕಿ ಹೊಡೆದಿದ್ದು ನಿಮ್ ಹ್ಯಾಂಡಲ್ ನಾನು ನಟ್ಟಿಗೆ ಮಾಡ್ತೀನಿ ಮಿಸ್ ಏನಂದ್ರಿ ಬಟ್ಟೆ ಹೊಲ್ಸ್ಕೊಳ್ತೀರಾ ನಾನೇನ್ ಬೇಕಾರಿ ಅನ್ಕೊಂಡಿದ್ರಿ ಅಂದ್ರಿ ಈಗ ನಾನೇ ನಿಮ್ಗೆ ಒಂದು ಡಜನ್ ಬಟ್ಟೆ ಹೊಲ್ಸ್ಕೊಡ್ತೀನಿ ಬನ್ನಿ ಬಾರ್ಯಪ್ಪ ಸೈಕಲ್ ಮೇಲೆ ಬಂದಿದ ತಕ್ಷಣ ನನ್ನನ್ನು ಬಿಕಾರಿ ಅನ್ಕೊಂಡಿದ್ದೀರಲ್ರಿ ತೆಗಿರಿ ಹಿಂದ್ಗಡೆ ಹಿಂದ್ಗಡೆ ಓಪನ್ ಮಾಡ್ರಿ ಅಂದ್ರೆ ಹಿಂದ್ಗಡೆ ಡಿಕ್ಕಿ ಓಪನ್ ಮಾಡಿ ಅಂದ್ರೆ ಶಿವ
ಮುರ್ಕುಲ್ ಸೈಕಲ್ ತೆಗೆದು ಊಟ ಕೇಳಿಡಿ. ಇನ್ನೇನ್ ಮಾಡ್ಲಿ ಮಿಸ್? ಹಾ, ಕರ್ಕೊಂಡೋಗಿ ಮನೆಗ್ ಬಿಡ್ರಿ. ನಿಮ್ ಮನೇಲಿ ಮಿಸ್? ವಿಲ್ಸನ್ ಗಾರ್ಡನ್. ಎಲ್ಲಿ? ಹುಚ್ಚಾಸ್ಪತ್ರೆ ಹತ್ರನ? ಹೌದು. ನನ್ ಶರ್ಟ್ ಹರಿದಾಗ ತಿಳ್ಕೊಂಡೆ ನಿಮ್ ಮನೆ ಅಲ್ಲೇ ಇರ್ಬೇಕು ಅಂತ. ಏನಂದ್ರೆ? ಏನಿಲ್ಲ ಮಿಸ್, ಬನ್ನಿ ಹೋಗೋಣ, ಕಮಾನ್, ಡ್ರಾಪ್ ಮಾಡ್ತೀನಿ. ನನ್ ಕರ್ಮ ಬಹಳ ಚೆನ್ನಾಗಿದೆ, ಹೀಗೆ ನಾ ಮಾಡೋದು? ನನಗೇನ್ ಬೆಲೆನೇ ಇಲ್ವೇ? ನನ್ನ ಮಾತು ಅಷ್ಟೊಂದು ಅಲಕ್ಷ್ಯ ಹೇಳಿ ಕಳಿಸಿ. ಒಂದ್ ವಾರ ಆಯ್ತು, ಈಗ ಬರ್ತೀಯಾ ದೊಡ್ಡ ಮನುಷ್ಯ. ಏನೇ ಆಯ್ತು ಮನೆಗೆ ಬಂದ್ರೆ ಈ ತರ ಬಾಯಿ ಬಂದಾಗ ಬೈತಿದ್ಯಲ್ಲ, ಇದೇನ ಸ್ನೇಹ? ಸ್ನೇಹ ಅಂತ ಸ್ನೇಹ, ಸ್ನೇಹದ ಬೆಲೆ ಗೊತ್ತಾನೆ ನಿಂಗೆ? ಹಾಗೆ ಗೊತ್ತಿದ್ರೆ ಹೀಗೆ ಮಾಡ್ತಾ ಇದ್ಯಾ? ಈಗ ನಾನೇನೆ ಅಂಥ ತಪ್ಪು ಮಾಡಿರೋದು? ತಪ್ಪು ನೀನೇನ್ ಸಾಧಾರಣ ತಪ್ಪು ಮಾಡಿದ್ಯಾ? ನಾನು ಕೇಳಿದೆ ಯಾಕೆ ಮೈಸೂರಿಗೆ ಹೋದೆ? ಆ ಸಾವುಕಾರ ಚೆನ್ನಪ್ಪ ಹತ್ರ ಸಾಲ ಕೇಳಕ್ಕಲ್ಲ? ನನ್ನ ಕೇಳಿದ್ರೆ ನಾನು ಕೊಡ್ತಿರ್ಲಿಲ್ವೇ? ನಾನೇ ಸತ್ತು ಹೋಗಿದ್ದೀನಿ ಈ ಭಾಗಕ್ಕೆ. ರಂಗಣ್ಣ ತಗಾಗಾಯಿ ಹಾಕ್ಬಿಡ ದೊಡ್ಡ ಮನುಷ್ಯ. ಎಳೆ ಮಗು ಆಗ್ಬಿಟ್ಟಿಯಲ್ಲೋ, ಒಂದ್ ನಿಮಿಷ ನನ್ನ ಹೃದಯ ನಿಂತು ಹೋಗಿತ್ತಲ್ಲೋ. ರಂಗಣ್ಣ ನಾನ್ ನಿನ್ಗೆ ಹಣ ಕೇಳಿದ್ರೆ ನಿನ್ ಖಂಡಿತ ಕೊಡ್ತಿದ್ದೆ, ಇಲ್ಲ ಅಂತಿರ್ಲಿಲ್ಲ. ಆದ್ರೆ ನನಗೆ ಹಣಕ್ಕಿಂತಲೂ ನಮ್ ಸ್ನೇಹ ಮುಖ್ಯ. ವ್ಯವಹಾರದಿಂದ ಸ್ನೇಹ ಕೆಟ್ಟೋಗುತ್ತೆ ಕಣಯ್ಯ. ಅಪ್ಪಣ್ಣ ನಮ್ಮ ಸ್ನೇಹ ಹಣದಿಂದ ಕೆಡುವಂತದ್ದಲ್ಲಪ್ಪ. ಥ್ಯಾಂಕ್ ಯು. 5 ಲಕ್ಷ ರೂಪಾಯಿ ಕೊಡ್ತೀನಿ, ಟಿಂಬರ್ ಬಿಸ್ನೆಸ್ ಮಾಡು. ಕಮಾನ್ ಅಪ್ಪಣ್ಣ, ನಿಮ್ ವಿಶ್ವಾಸದಿಂದ ನನ್ನ ಬಾಯಿ ಕಟ್ ಹಾಕ್ಬಿಟ್ಟೆ. ಇಂಥ ಸ್ನೇಹಿತರು ಪಡೆದು ನಾನು ತುಂಬಾ ಅದೃಷ್ಟ ಮಾಡ್ತೀನಿ. ಅವಳಿ ಸಾಕು, ಸದ್ಯ ಒಪ್ಕೊಂಡಿಯಲ್ಲ, ಕೂತ್ಕ ಈಗ ಬಂದ್ಬಿಟ್ಟಿ. ನಮಸ್ಕಾರ ಅಪ್ಪಣ್ಣ ಅವ್ರಿಗೆ. ನಮಸ್ಕಾರ ಅಮ್ಮ. ನೋಡ್ದೇನಮ್ಮ, ನಿನ್ ಗಂಡ ಬೆಳಿಗ್ಗೆನೆ ನನ್ನ ಜನ್ಮ ಜಾಲ ಆರಿಸ್ಬಿಟ್ಟ. ಅವ್ರು ಹೇಳಿದ್ರೆ ತಪ್ಪೇನಿದೆ ಹೇಳಿ? ಸ್ನೇಹಿತರು ಅಂದ್ಮೇಲೆ ಒಬ್ರಿಗೊಬ್ರು ಸಹಾಯ ಮಾಡಬೇಕಾದ್ದು ಕರ್ತವ್ಯ ತಾನೆ. ಲಕ್ಷ್ಮಿ ಲಕ್ಷ್ಮಿ ಮಾಮನಿಗೆ ಹಣ ಕೊಡಮ್ಮ. ನೋಡಯ್ಯ ನನ್ ಲಕ್ಷ್ಮಿ ಬಹಳ ಅದೃಷ್ಟವಂತು, ಅವಳ ಕೈಯಿಂದ ನೀನ್ ಇವತ್ತು ಹಣ ತಗೋತಾ ಇದೀಯ. ನಿನ್ ವ್ಯಾಪಾರ ಹೇಗೆ ನಡೆಯುತ್ತೆ ನೋಡ್ತಿರು, ಕೊಡ್ಬರಿ. ಜಗದೀಶ ಬರ ಇಲ್ಲಿ. ನೋಡಯ್ಯ ನನ್ ದೊಡ್ಡ ಮಾತು ಕೇಳ್ತಿದ್ದಲ್ಲ, ಇವನೆ. ಏನಯ್ಯ ನಿನ್ ತಮ್ಮಗ್ ನೀನು ಅಂದ್ರೆ ಅದೆಷ್ಟು ಪ್ರೀತಿ ಭಯ ಭಕ್ತಿ, ತಮ್ಮಂದ್ರೆ ಹೇಗಿರ್ಬೇಕಯ್ಯ. ಜಗದೀಶ ನನ್ನ ಸ್ನೇಹಿತರು ಅಪ್ಪಣ್ಣವರು. ನಮಸ್ಕಾರ ಮೇಡಮ್. ಹಲೋ ಲೇ, ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ಲೇ ಏನಾಯ್ತಲ್ಲ, ದಾರಿಲು ಬುಚ್ಚಿ ಬುಚ್ಚ ಮೈ ಮೇಲೆ ಬಿದ್ಬಿಟ್ಟು ಶರ್ಟ್ ಅಲ್ಲಿ ಹಾರ್ತಾಕ್ಬಿಟ್ಟ. ಹುಚ್ಚ ನೀನ್ ಯಾಕೆ ಅವನ್ ಕೆಲಸಕ್ಕೆ ಹಾಕೊಳಕೋದೆ? ಹೋಗೋ ಬಟ್ಟೆ ಬದಲಾಯಿಸೋಗು. ಹೋಗು ಬಟ್ಟೆ ಬದಲಾಯಿಸು. ಸುಮ್ಮನೆ ಬೆಳೆದೇನಷ್ಟೇ, ಬಹಳ ಇನ್ನೋಸೆಂಟ್. ಎಜುಕೇಶನ್ ಕಂಪ್ಲೀಟ್ ಆಯ್ತು, ಇಂಜಿನಿಯರಿಂಗ್ ಫೈನಲ್ ಅಪ್ಪ. ಈ ವರ್ಷ ಪಾಸ್ ಆದ್ಮೇಲೆ ನನ್ನ ಆಫೀಸ್ಲ ಇಟ್ಕೊಳ ಅಂತಿದ್ದೀನಿ. ನನ್ ಬರ್ಲ ಏನು? ಗುಡ್ ಲಕ್. ಬರ್ತೀನಮ್ಮ. ಹಲೋ ಮಿಸ್ಟರ್ ರೋಮಿಯೋ, ಕಮ್ ಹಿಯರ್. ಎಷ್ಟು ದಿವಸದಿಂದ ನಡೀತಾ ಇದೆ ನಿನ್ನ ಈ ವ್ಯವಹಾರ? ಏನದು ಎಲ್ಲಿತ್ತು ಇದು? ನಿನ್ ಕಾರ್ನಲ್ಲಮ್ಮ, ಅದು ಫ್ರಂಟ್ ಸೀಟ್ ಅಲ್ಲಿ. ಮರೀ ಅಣ್ಣ ನಿನ್ನ ಏನು ಗೊತ್ತಿಲ್ದಿರೋ ಎಳೆ ಮಗು ಅಂತ ತಿಳ್ಕೊಂಡಿದ್ದಾನೆ ಪಾಪ. ನೀನ್ ನೋಡಿದ್ರೆ ಒಂದ್ ಪುಟ್ಟ ಮಗುನೇ ಮಾಡ್ಬೇಕು ಅಂತ ಆಲೋಚನೆ ಇದೆಯಾ? ಲಿಪ್ಟಿ ಕಿರ್ಚ್ಬಿಡು ದಮ್ಮಯ್ಯ ಅಂತೀನಿ ನೋಡು, ಅಣ್ಣ ಅತಿ ಗೊತ್ತಾಗ್ಬಿಟ್ರೆ ಫಿನಿಶ್. ಏ ಕಾರ್ನೊಳಗೆ ಹನಿಮೂನ್ ಎಲ್ಲ ಮುಗಿದೋಯ್ತಾ? ಗಾಡ್ ಪ್ರಮಿಸ್ ಏನು ಇಲ್ವೋ. ಮತ್ತಿದ್ ಹ್ಯಾಕ್ ಬಂತ ನಿನ್ ಕಾರ್ನಲ್ಲಿ? ದಾರಿಯಲ್ಲಿ ಒಂದ್ ಸ್ಮಾಲ್ ಆಕ್ಸಿಡೆಂಟ್ ಅಮ್ಮ, ಗೊತ್ತಿಲ್ದೆ ಸೈಕಲ್ ಮೇಲೆ ಹೋಗ್ತಿದ್ ಹುಡುಗಿಗೆ ಡ್ಯಾಶ್ ಹೊಡೆದ್ಬಿಟ್ಟೆ. ನನ್ನ ಕಾರ್ನಲ್ಲಿ ಅವಳನ್ನ ಡ್ರಾಪ್ ಮಾಡಿದೆ. ಅಯ್ಯೋ ಅವಳೆ ಎಲ್ಲೂ ಮರ್ತಿರ್ಬೇಕಷ್ಟೇ. ಪಾಪ ಪಾಪ, ಹೋಗ್ಲಿ ಅವಳು ಮರ್ತರೆ ಮರೀಲಿ, ನೀನ್ ಮಾತ್ರ ಜ್ಞಾಪಕ ಮಾಡಿ ಇದನ್ನ ಅವಳ ಹತ್ರ ಕೊಟ್ಟ. ತಗೋ ಅವಳ ಹತ್ರ ಹೋಗಿ ಅಲ್ಲಿ ಗಿಂಜಿಕೊಂಡು ಅಂತ ನಿಂತ್ಕೋಬೇಡ. ಎಲ್ರು ಬುದ್ಧಿ ಹೇಳೋರೆ. ಏನಂದೆ? ಏನಿಲ್ಲ, ಕೊಟ್ಬಿಟ್ಟು ಬರ್ತೀನಿ ಅಂತ ಹೇಳಿದೆ. ಓಕೆ, ನಿನಗೆ ತಲೆಗೆ ಜಾಸ್ತಿ ಆಗೋಯ್ತು, ಬುದ್ಧಿ ಹೇಳೋರು ಯಾರು ಇಲ್ಲ. ಓಹೋ ಹೋ ನೋಡ್ಕೊತೀನಿ, ಇರ್ಲಿ ಇರ್ಲಿ. ಓಹೋ ನೀವಾ, ನನಗ್ ಗೊತ್ತಿತ್ತು ನೀವು ಬಂದೇ ಬರ್ತೀರಾ ಅಂತ.
ಹುಡುಗಿರ್ ಡ್ಯಾಶ್ ಕೊಡೋದು, ಸ್ನಾನಿಂಗ್ ಟ್ರಾಪ್ ಕೊಡೋದು, ಆಮೇಲೆ ಅಡ್ರೆಸ್ ನೋಡ್ಕೊಂಡು ಮನೆ ಬಾಗ್ಲು ತಟ್ಟೋದು ಅಂತ ಹಲಗಿಂಚ್ಕೊಂಡಿದ್ರಾ. ಓ, ನನ್ ವ್ಯಾನಿಟಿ ಬ್ಯಾಗ್. ಇದನ್ನ ಯಾವಾಗ ಅಭ್ಯಾಸ ಮಾಡಿದ್ರು? ನಾನು ಅಭ್ಯಾಸ ಮಾಡಿಲ್ಲ, ನೀವೇ ಇದನ್ನ ನನ್ನ ಕಾರಲ್ಲಿ ಮರ್ತಿದ್ರೆ ಅದಕ್ಕೆ ಕೊಟ್ಬಿಟ್ಟು ಹೋಗೋಣ ಅಂತ ಬಂದೆ. ತಗೊಳ್ಳಿ, ಥ್ಯಾಂಕ್ಸ್, ಬರ್ತೀನಿ. ಏ ಮಿಸ್ಟರ್, ವಾಟ್ ಮಿಸ್? ಅಯ್ಯೋ ಕರ್ಮ, ಏನ್ರಿ ನಿಮ್ಗೆ ಸ್ವಲ್ಪನಾದ್ರೂ ರಸಿಕತೆನೇ ಇಲ್ವೇನ್ರಿ? ಆ ವ್ಯಾನಿಟಿ ಬ್ಯಾಗು ನಾನೇ ಬೇಕು ಅಂತ ನಿಮ್ ಕಾರಲ್ಲಿ ಇಟ್ಟಿದ್ದು. ಅದನ್ನ ಕೊಡೋ ನಿಪ್ಟಲ್ಲಾದ್ರೂ ನೀವು ಮನೆಗೆ ಬರ್ಲಿ ಅಂತ ಅಲ್ಲರಿ. ಒಂದು ಹೆಣ್ಣು ಮತ್ತೆ ಮತ್ತೆ ನಿಮ್ಮನ್ನ ನೋಡ್ಬೇಕು ಅಂತ ಬಯಸಿದ್ರೆ ಏನ್ರಿ ಅರ್ಥ? ಅದನ್ನ ನೀವೇ ಹೇಳ್ಬಿಡಿ. ಅವಳು ನಿಮ್ಮನ್ನ ತುಂಬಾ ಪ್ರೀತಿಸ್ತಿದ್ದಾಳೆ ಅಂತ ಅರ್ಥ. ನೀವು ನನ್ನನ್ನ ಸರಸ್ವತಿ, ಸರಸ್ವತಿ ನಾನಿಲ್ಲಿ, ನೀನ್ ಎಲ್ಲಿ? ಕಂಗ್ರಾಚುಲೇಷನ್, ನೀನ್ ಇಷ್ಟು ದಿವಸ ಕಷ್ಟಪಟ್ಟಿದ್ದಕ್ಕೂ ಸಾರ್ಥಕವಾಯ್ತು. ಪಿಎಸ್ಸಿಲಿ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಮಾಡಿದ್ದೆ ಕಣೆ. ಸ್ವೀಟ್ ಗರ್ಲ್. ಥ್ಯಾಂಕ್ ಯು. ಇನ್ನೇನೆಲ್ಲಾದ್ರೂ ಕೆಲಸ ಹುಡುಕ್ಬೇಕು? ಬೇರೆ ಹುಡ್ಕೋತೀಯ? ನಿನ್ ಕೆಲಸ ಆಗ್ಲೇ ರಿಸರ್ವ್. ನಮ್ಮ ಅಡಿಗೆ ಮನೆಯಲ್ಲಿ ಅಡಿಗೆಯವಳ ಕೆಲ್ಸನಾ? ಛೇ 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 ಛೇ, ಎಲ್ಲಾದ್ರೂ ಉಂಟಾ? ನೀನು ನನ್ ಗೃಹಲಕ್ಷ್ಮಿ. ನಮ್ಮಣ್ಣ ಇದನಲ್ಲ ಜಗದೀಶ, ಅವನ್ ಮದುವೆ ಆದ ತಕ್ಷಣ ನೆಕ್ಸ್ಟ್ ಡೇನೆ ನನಗೂ ನಿನಗೂ ನಾ ನಿನ್ನ ಮೋಹಿಸಿ ಬಂದಿಹೆನು, ಮನೆ ಬಾಗಿಲ ಬಳಿ ನಾ ನಿಂದಿಹೆನು. ಇದು ಉದ್ಧಾರ ಆಗೋ ಕೇಸಲ್ಲ, ಇದು ಉದ್ಧಾರ ಆಗೋ ಕೇಸಲ್ಲ. ನಾ ನಿನ್ನ ಮೋಹಿಸಿ ಬಂದೆ. ಯಾರಲ್ಲ ತಾರದು ಮೇಲೆ ಜಬ್ ಪ್ಯಾರ ಕಿಯಾ ತೋ ಡರ್ನಾ ಕ್ಯಾ, ಜಬ್ ಪ್ಯಾರ ಕಿಯಾ ತೋ ಡರ್ನಾ ಕ್ಯಾ, ಪ್ಯಾರ ಕಿಯಾ ಕೋಯಿ ಚೋರಿ ನಹಿ. ಯಜಮಾನ್ರೆ, ನಿಮ್ಮ ಮಗಳಿಗೆ ನಾನ್ ಬುದ್ಧಿ ಹೇಳಿ ಹೇಳಿ ಸಾಕಾಯ್ತು, ಇನ್ನು ನನ್ನ ಕೈನ ಸಾಧ್ಯವಿಲ್ಲ. ದಯವಿಟ್ಟು ನೀವೇ ಹೋಗಿ ನಿಮ್ಮ ಮಗಳ ಆಟ ನೋಡಿ ಸ್ವಾಮಿ. ಆಲ್ರೈಟ್. ಇಲ್ಲೇ ಸಿಂಗ್ರಿ, ಏನಾದ್ರೂ ಡಿಸ್ಟರ್ಬ್ ಮಾಡಿದ್ರೆ ಒದ್ಬಿಡ್ತೀನಿ ರಾಸ್ಕಲ್. ಅಯ್ಯಯ್ಯೋ, ಅಪ್ಪ ಬಂದ್ಬಿಟ್ಟಿದ್ದಾರೆ. ನಮ್ಮ ಮಾವನ್ನ ಏನಪ್ಪ ಮಾಡುದೀಗ? ಏನ್ ಮಾಡುದು? ಅಯ್ಯಯ್ಯೋ, ಏನ್ರಿ ಮಾಡುದು? ಅಯ್ಯೋ, ಒಂದ್ ಕೆಲಸ ಮಾಡಿ, ಇದ್ರ ಕೆಳಗ ಹೋಗಿ, ಇದ್ರ ಕೆಳಗ ಹೋಗಿ. ಅಯ್ಯೋ ಶಿವ, ಬಂದೆಪ್ಪ. ಅಂತ ಬಂದೆ ಬಂದೆ ಅಂತ ಯಾರೊಳಗೆ? ಯಾರು ಇಲ್ವಲ್ಲಪ್ಪ. ನಾಗಪ್ಪ ಅಂದ್ರೆ ಏನ್ ತಿಳ್ಕೊಂಬಿಟ್ಟೆ? ಕ್ಯಾರೇ ಹಾವ್ ಅಂತ ತಿಳ್ಕೊಂಬಿಟ್ಯ? ನಾಗರ ಹಾವ್ ಮನೇಲೆಲ್ಲ ಹರಿದಾಡಿ ಸಂದು ಬಂದಿದ್ದೆಲ್ಲ ಹುಡುಗ ನೋಡಿ ಈಚೆಗೆ ತೆಗೆದು ಬಿಡ್ತಾನೆ. ನಾನು ಇವ್ರನ್ನ ಲವ್ ಮಾಡ್ತಿದ್ದೀನಪ್ಪ. ಶರ, ಅಪ್ಪನ ಎದುರುಗಡೆ ನಿಲ್ಸ್ಕೊಂಡು ಪರ್ಮಿಷನ್ ಇದ್ದೆ ಲವ್ ಮಾಡ್ತೀನಿ ಅಂತ ಹೇಳ್ತೀಯ? ಯಾರ ಕಡೆ ಅವನಯ್ಯ ನೀನು? ನಾನ್ ಸರ್ ಜಗದೀಶ, ಕಂಡಕ್ಟರ್ ರಂಗಣ್ಣ ತಮ್ಮ. ರಂಗಣ್ಣವ್ರ? ನಮ್ ರಂಗಣ್ಣವ್ರು? ರಂಗಣ್ಣವ್ರಿಗೆ ಪರಿಚಯ ಇಲ್ದೇ ಇರೋ ಜನ ಯಾರಿದಾರಪ್ಪ? ನೋಡಯ್ಯ, ನನ್ನ ಮಗಳನ್ನ ನೀನು ಮದುವೆ ಮಾಡ್ಕೊಳ್ಳೋದ್ರಲ್ಲಿ ಯಾವ ಅಭ್ಯಂತರವೂ ಇಲ್ಲ. ಆದ್ರೆ ನಾವು ಮಾನ ಮರ್ಯಾದೆಗೋಸ್ಕರ ಪ್ರಾಣ ಕೊಡೋ ಜನ. ಸಂಪ್ರದಾಯಸ್ಥರು ಎಲ್ಲ ಸಂಪ್ರದಾಯ ಬದ್ಧವಾಗಿ ನಡೆಯಬೇಕು. ನಿಮ್ಮಣ್ಣ ಅದಕ್ಕೇನ್ ಕರ್ಕೊಂಡು ಬಾ, ನಿಶ್ಚಿತಾರ್ಥ ಮಾಡ್ಕೊಂಡು ಹೋಗ್ಲಿ. ಚಪ್ರ ಹಾಕ್ಸಿ, ವಾಲ್ಗ ಊದ್ಸಿ, ತಾಳಿ ಕಟ್ಟಿಸಿದ ಮೇಲೆ ಒಳಗ ಬರಬೇಕು. ಅಲ್ಲಿ ತನಕ ಸಿನಿಮಾಕ್ ಹೋಗೋದು, ಹೆಗಲ್ ಮೇಲೆ ಕೈ ಹಾಕೊಳ್ಳೋದು, ಹೋಟ್ಲಗೆ ಹೋಗೋದು, ಕಾಫಿ ಕುಡಿಯೋದು, ಕಿಟಕಿಲಿ ಬೊಗ್ಗು ನೋಡೋದು, ಇವೆಲ್ಲ ನೋ ನೋ ನೋ. ಏನಂತೀಯ? ಸರಿ ಸರ್, ಹಾಗೆ ಮಾಡ್ತೀನಿ ಸರ್. ಬರ್ಲ ಸರ್? ಸರಿ. ಬಾಟ್ಲಿ ಎಲ್ಲಿ ಹೋಯ್ತು? ಏನೋ ಇದು, ನೀನ್ ಅಡಿಗೆ ಮನೆಗೆ ಬಂದಿದ್ಯಾ? ಸುಮ್ಮನೆ. ಅಯ್ಯೋ ಬಟ್ಟೆ,
ಏನು ಇಷ್ಟೊಂದು ಉಪಚಾರ ಮಾಡ್ತಿದ್ಯಾ? ಅದಕ್ಕೆ ನಮ್ಮ ಮನೆಯಲ್ಲಿ ಒಬ್ಬರಿಗೂ ಹೃದಯನೇ ಇಲ್ಲ. ಯಾಕೋ? ಇನ್ನೇ ಅದಕ್ಕೆ ಬೆಳಗ್ಗೆ ಸಾಯಂಕಾಲವರೆಗೂ ನೀವೊಬ್ರು ಎಲ್ಲ ಕೆಲಸ ಮಾಡ್ತೀರಾ, ಯಾರಾದ್ರೂ ಬಂದು ಸಹಾಯ ಮಾಡ್ತಾರಾ? ಜಗದೀಶ, ಮನೆ ಕೆಲಸ ಮಾಡೋದೇ ನನಗೆ ಭಾರ ಅಲ್ಲ, ಕಷ್ಟನೂ ಅಲ್ಲ. ನಾನು ಒಪ್ಪಲಪ್ಪ, ನೀನೊಬ್ಬಳ ಶ್ರಮ ಪಡೋದನ್ನ ನನ್ ಕೈ ನೋಡಕ್ಕಾಗೋದಿಲ್ಲ. ಅದಕ್ಕೇನ್ ಮಾಡೋಣ ಅಂತೀಯಾ? ಅದಕ್ಕೆ ನಿನಗೊಂದು ಹೆಲ್ಪಿಂಗ್ ಹ್ಯಾಂಡ್ ಬೇಕು. ಅಡಿಗೆಯನ್ನ ಇಟ್ಕೊಳ್ಳೋಣ? ಅದಲ್ಲ ಅದಕ್ಕೆ. ಮತ್ತಿನ್ನೇನ? ನಾನು ನಿಮ್ಮನೆ ದೊಡ್ಡವನು. ಹೌದು. ಬ್ರಹ್ಮಚಾರಿ. ಹೌದು. ಅದಕ್ಕೆ ಅದಕ್ಕೆ ಕಾಫಿ ಕೇಳಿದ್ರಲ್ಲೋ, ನಿನ್ನ ಹತ್ರ ಮಾತಾಡ್ತಿದ್ದೆ. ಅದಕ್ಕೆ ಅದಕ್ಕೆ ಚಿಕ್ಕಪ್ಪ, ಚಿಕ್ಕಪ್ಪ ಮಮ್ಮಿ ಮಮ್ಮಿ ಮಮ್ಮಿ, ಈ ಫೋಟೋ ನೋಡಿ. ಯಾರ್ದು ಇದು? ಚೆನ್ನಾಗಿದೆ. ನಮಗ್ ಗೊತ್ತಿಲ್ಲ, ರಾಮು ಚಿಕ್ಕಪ್ಪ ರೂಮ್ ನಲ್ಲಿ ಕುಟ್ಟಾಗಿ ಇಟ್ಕೊಂಡಿದ್ರು. ರಾಮು, ಏನ್ ಹುಡುಕ್ತಾ ಇದ್ಯಾ? ಏನಿಲ್ಲ ಏನಿಲ್ಲ, ಇದನ್ನೆಲ್ಲ ಸ್ವಲ್ಪ ಸರಿ ಮಾಡ್ತಾ ಇದ್ದೆ ಅಷ್ಟೇ. ಓಹೋ, ಇದಕ್ಕೋಸ್ಕರ ಸರಿ ಮಾಡ್ತಿದ್ದ? ಅದಕ್ಕೆ ಅದಕ್ಕೆ ಅದು ಅದಕ್ಕೆ 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 ನೋಡು. ಏನ ರಾಮು, ಹುಟ್ಟ ಫೋಟೋ ಇಟ್ಕೊಳ್ಳೋನಿಗೆ ವಿಷಯ ಹೇಳಕ್ ಯಾಕಿವಿ? ಅದಕ್ಕೆ ಅವಳು ತುಂಬಾ ಚೆನ್ನಾಗಿದ್ದಾಳೆ, ಬಹಳ ಒಳ್ಳೆವಳು, ದೊಡ್ಡವ್ರು ಕಂಡ್ರೆ ತುಂಬಾ ಭಕ್ತಿ. ಪಾಪ ಅಪ್ಪ ಇಲ್ಲ ಅಮ್ಮ ಇಲ್ಲ, ಬರೀ ಸ್ಕಾಲರ್ಶಿಪ್ ನಲ್ಲೇ ಓದಿ ಗ್ರಾಜ್ಯುಯೇಟ್ ಆಗಿದ್ದಾಳೆ. ಆಮೇಲೆ ಅದಕ್ಕೆ ನಾನಿವಳ ಇವಳ ನಿನಗ್ ಬುದ್ಧಿ ಇದೆಯೇನೋ? ಜಗದೀಶ ನಿನಗಿಂತ ದೊಡ್ಡವನು, ಅವನಿಗೆ ಮದುವೆ ಆಗದೆ ನಿನ್ ಮದುವೆ ಹಾಕ ಸಾಧ್ಯ? ಅಯ್ಯೋ, ಅವನೊಬ್ಬ ಶುದ್ಧ ಮುಟ್ಟಾಳ. ಅದಕ್ಕೆ ತೆಂಗಿನ ಮರದ ತರ ಬೆಳೆದಿದ್ದಾನೆ, ಕಾರ್ನಲ್ಲೇ ಓಡಾಡ್ತಾನೆ, ಇನ್ನೂ ಒಂದ್ ಹುಡುಗಿನ ಕೂಡ ಲವ್ ಮಾಡ್ಲಿಲ್ಲ. ಅಯ್ಯೋ ಕೋಲಿ, ನನ್ನ ಎದುರಿಗೆ ಹೀಗೆಲ್ಲ ಮಾತಾಡ್ತೀಯೇನೋ? ರಾಮ ರಾಮ, ನಮ್ ಮಾನ ಉಳಿಸ್ಕೊಳಕ್ಕಾದ್ರೂ ಅವನಿಗೂ ಒಂದ್ ಹೆಣ್ಣು ನೋಡಿ ಇಬ್ರಿಗೂ ಮದುವೆ ಮುಗಿಸ್ಬಿಡ್ಬೇಕು. ನೋಡು ಈ ವಿಷಯನೆಲ್ಲ ನಿಮ್ಮ ಅಣ್ಣಗೆ. ಹುಡುಗಿನ ಲವ್ ಮಾಡ್ಬೇಕಾದ್ರೆ ನಿಮ್ ಅಣ್ಣಗ್ ನಾಕ ಬರ್ಲಿಲ್ಲ? ಇವತ್ ಹೇಳೋದ್ಗೆ ನೀನ್ ಹೇಳೋದ್ಗೆ ನೀನ್ ಹೇಳೋದ್ಗೆ ಇವತ್ ಹೇಳೋದ್ಗೆ ಪ್ಲೀಸ್ ಪ್ಲೀಸ್. ಗ್ರಾಂಟೆಡ್. ಅದ್ಗೆ ಅಂದ್ರೆ ಹೀಗಿರ್ಬೇಕು. ಬಂದ್ವಿ 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 ಬಂದ್ವಿ. ಎಷ್ಟೊತ್ತಿಲ್ಲ ಬರೋದು? ಸರಿ ಅಣ್ಣ. ಸಾರಿ ಅಣ್ಣ. ತಿನ್ನೋ. ಏನದು? ಏನು ಇಲ್ಲ. ಏನು ಬಹಳ ಒದ್ದಾಡ್ತಾ ಇದ್ದಾನಲ್ಲ? ನಮ್ ರಾಮು ಒಂದ್ ಹುಡುಗಿನ ಪ್ರೀತಿಸಿದಾನಂತೆ, ಅವಳನ್ನೇ ಮದುವೆ ಮಾಡ್ಕೊಳ್ತಾನಂತೆ. ಅದಕ್ಕೆ ನಿಮ್ಮನ್ನ ಒಪ್ಸೋಕೆ ನನ್ನ ರಾಯಭಾರ ಮಾಡು ಅಂತಿದ್ದಾನೆ. ಓವರ್ಟೇಕ್ ಮಾಡಬೇಡ ಕಣ, ಬಹಳ ರಿಸ್ಕ್. ಅಣ್ಣ ನಿಂದೇನೋ? ನಾನು ನೀನು ಒಂದ್ ಹುಡುಗಿ ಪ್ರೀತಿಸ್ತಾ ಇದ್ದೀನಿ. ನೀನು ಒಂದ್ ಹುಡುಗಿನ ಪ್ರೀತಿಸ್ತಿದ್ಯ? ನಾನಲ್ಲ ಅದಕ್ಕೆ, ಅವಳೇ ನನಗೆ ಪ್ರೀತಿಸ್ತಿರೋದು. ನಿಮ್ಗೇನು ಹೇಳೋ ಕೇಳೋರು ಯಾರು ಇಲ್ವೇನ್ರು? ನಮ್ಮ ಅಂತಸ್ತಿಗೆ ತಕ್ಕ ಹಾಗೆ ಒಳ್ಳೆ ಹುಡುಗಿನ ಹುಡುಕಿ ನಾವೇ ಮದುವೆ ಮಾಡೋಣ ಅಂತಿದ್ರೆ ನೀನೇ ಹುಡುಗಿ ನೋಡ್ಕೊಂಡ್ಬಿಟ್ರ, ಎಷ್ಟೊಂದು ಧೈರ್ಯ ನಿಮಗೆ? ಹೋಗ್ಲಿ ಬಿಡಿ, ಪಾಪ ಏನೋ ಹುಡುಗರು ಇಷ್ಟಪಡಿ. ಸಾಕ್ಷಿರು, ನಿನಗೇನು ಅರ್ಥ ಆಗಲ್ಲ. ನೀನ್ ಸಲಿಗೆ ಕೊಟ್ಟು ಕೊಟ್ಟೇ ಇಷ್ಟು ಮುಂದುವರೆದಿರೋದು, ಲವ್ ಮಾಡಕ್ ಹೊರಟ್ಬಿಟ್ರು ಲವ್. ಡ್ಯಾಡಿ, ರಾಮು ಚಿಕ್ಕಪ್ಪ ಜಗದೀಶ್ ಚಿಕ್ಕಪ್ಪ ಒಪ್ಕೊಂಡಿದಾರಲ್ಲ, ನಂಗೂ ಇಷ್ಟ ಡ್ಯಾಡಿ. ಓಹೋ, ನೀವೆಲ್ಲ ಒಂದೇ ಪಾರ್ಟಿ ಮೆಜಾರಿಟಿ, ನಾನೊಬ್ಬನೇ ಒಂದು ಪಾರ್ಟಿ ಅಲ್ಲ. ಆಲ್ ರೈಟ್ ಆಲ್ ರೈಟ್. ಆದ್ರೆ ಒಂದು ಕಂಡೀಷನ್. ಏನು? ಏನು? ಹುಡುಗಿಯನ್ನು ನಾವು ನೋಡಬೇಕು, ಅವ್ರ ಮನೆತನ ನೋಡಬೇಕು, ನಮಗ ಒಪ್ಪಿಗೆ ಆಗಬೇಕು. ಹಾಗಿದ್ರೆ ಮದುವೆ, ಇಲ್ಲದೆ ಹೋದ್ರೆ ಇಲ್ಲ. ಏನು? ಓಕೆ ಡ್ಯಾಡಿ. ಬನ್ನಿ ಸರ್, ಬನ್ನಿ ಅಮ್ಮ, ಬನ್ನಿ ಕುತ್ಕೋ ಬನ್ನಿ. ಬನ್ನಿ ಯಜಮಾನ್ರೆ. ಬಡವರ ಮನೆಗೆ ಭಾಗ್ಯವಂತರು ದಯಮಾಡಿಸ್ಬೇಕು. ಏನ್ ರಂಗಣ್ಣ,
ನಮ್ಮನೆವರೆಗೂ ಬಂದು ಹೆಣ್ಣನ್ನ ಕೇಳಬೇಕು ಅಂತ ನಿರೀಕ್ಷೆ ಮಾಡಿರಲಿಲ್ಲ ಅಲ್ಲ ಇದನ್ನೇ ವಿಧಿ ಆಟ ಅನ್ನೋದು ಆಲ್ ರೈಟ್ ಈ ಸಂಬಂಧದಿಂದ ನಮ್ಮ ನಿಮ್ಮ ಬಾಳ್ನಲ್ಲಿ ಹೊಸ ಅಧ್ಯಾಯ ಪ್ರಾರಂಭವಾಗಲಿ ಅನ್ನಪೂರ್ಣ ನಡಿ ಮನೆ ಯಾಕ್ರಿ ಎಲ್ಲ ಆಮೇಲೆ ಹೇಳ್ತೀನಿ ಅದಾಣ ಜಗದೀಶ ನೀನು ಇಷ್ಟಪಟ್ಟ ಹೆಣ್ಣು ಇವನ ಮಗಳು ಅಂತ ಗೊತ್ತಿದ್ದಿದ್ರೆ ನಾನು ಇಷ್ಟೊಂದು ಏನು ತಗೋತಿರಲಿಲ್ಲ ನಡಿ ಮನೆಗೆ ಅದೇ ಅನ್ನಪೂರ್ಣ ಅಲ್ಲೇ ಮಾತು ಕರ್ಕೊಂಡು ಬಾ ಅಣ್ಣ ಅಯ್ಯೋ ಹುಚ್ಚಿ ಅದಕ್ಕೆ ಕಳ್ತೀಯಮ್ಮ ಜಗದೀಶ ನಿನ್ನ ಗಾಳಕ್ಕೆ ಸಿಕ್ಕಿರೋ ಚಿನ್ನದ ಮೀನು ನಿನ್ ಬಿಟ್ಟಿರಲ್ಲ ಯೋಚನೆ ಮಾಡಬೇಡ ನಡಿ ನಡಿ ಏನ್ರಿ ನೀವು ಹೀಗೆ ಆ ಸಂಬಂಧ ಬೇಡ ಆ ಸಂಬಂಧ ಬೇಡ ಅಂದ್ರೆ ನಮ್ಗೆ ಏನ್ ಅರ್ಥ ಆಗ್ಬೇಕು ಜಗದೀಶ ಆ ಹುಡುಗಿನ ಮದುವೆ ಮಾಡ್ಕೋಬೇಕು ಅಂತ ಹಠ ಹಿಡಿದಿದ್ದಾನಲ್ಲ ಅವನಿಗೋಸ್ಕರ ಮಡಲಲ್ಲಿ ಕೆಂಡ ಕಟ್ಕೊಳ್ಳೋಕೆ ನಂಗೆ ಇಷ್ಟ ಇಲ್ಲ ಆ ನಾಗಪ್ಪ ಒಂದು ಕೊಳಕ್ಕೆ ಮಂಡ್ಲ ಅವನ ಹತ್ರ ಬಂದ್ರೇನೆ ಅಪಾಯ ಅಲ್ಲ ನನ್ನ ವಾಚ್ಮನ್ ಕೈಗೆ ಹಾಕೊಂಡು ನನ್ನ ಗೋಡೋನಿಂದಲೇ ಸಿಮೆಂಟ್ ಮುಂಡಕ್ಕೆದಿದ್ದ ಕದಿಮ ಅವನ ನಾನೇ ಜೈಲಿಕ ಅಪ್ಪ ಹೇಗಾದ್ರೂ ಹಾಳಾಗ್ಲಿ ಮಗಳು ತಾನೇ ನಮ್ಮ ಮನೆಗೆ ಬಂದ ಮಗಳು ಬಂದ ಮೇಲೆ ಅಪ್ಪನೂ ಬಂದ ಬರ್ತಾನೆ ಎಲ್ಲ ಕಿತಾಪತಿ ಮಾಡ್ತಾನೆ ಹಾಲ್ನಂತ ಸಂಸಾರದಲ್ಲಿ ಹುಳಿ ಹಿಂತಾನೆ ನೋಡ ಅನ್ನಪೂರ್ಣ ನಾನು ಖಂಡಿತವಾಗಿ ಹೇಳ್ತಾ ಇದ್ದೀನಿ ಈ ಮನೆಗೆ ಆ ನಾಗಪ್ಪನ ಮಗಳನ್ನ ಖಂಡಿತವಾಗಿ ಸೊಸೆಯಾಗಿ ತಗೊಳ್ಳೋಕೆ ನಂಗೆ ಇಷ್ಟ ಇಲ್ಲ ಹಾಗಂತ ಜಗದೀಶ್ ಅಂತ ಹೇಳ್ಬಿಡು ನಂಗೆ ಆಫೀಸ್ ಗೊತ್ತಾಯ್ತು ಬರ್ಲ ಜಗದೀಶ ರಾಮು 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 ಏನಕ್ಕೆ ಜಗದೀಶ ಇಲ್ಲ ಕಾಣಿಸ್ತಾ ಇಲ್ಲ ಅದು ಯಾರೋ ಒಂದು ಕಾಗದ ತಂದು ಕೊಟ್ರು ಅದನ್ನ ನೋಡಿ ಗಾಬರಿಯಾಗಿ ಓಡೋದ ಎಲ್ಲದನ್ನೂ ಗೊತ್ತಿಲ್ಲ ಎಲ್ಲೋದ ಹಲೋ ಕಾಂಟ್ರಾಕ್ಟರ್ ರಂಗಣ್ಣಯ್ಯ ಯಾರು ಸಬ್ ಇನ್ಸ್ಪೆಕ್ಟರ್ ಏನ್ ವಿಷಯ ಓ ನಾನೀಗ ಬರ್ತಾ ಇದ್ದೀನಿ ಎಸ್ ಓಕೆ ಏನಮ್ಮ ನಿನಗೆ ವಯಸ್ಸು ಎಷ್ಟು 21 ನಿನಗೆ ಇವ್ರ ಕಣ್ಣು ಇಷ್ಟನಾ ಬರೀ ಇಷ್ಟನೇ ಅಲ್ಲ ಸರ್ ನನ್ನ ಪ್ರಾಣನೇ ಇವರು ಈ ಜನ್ಮದಲ್ಲಿ ಮದುವೆ ಆಗೋದಾದ್ರೆ ನಾನು ಇವರನ್ನೇ ನಾಗಪ್ಪ ನಿಮ್ಮ ಮಗಳು ಮೆಜಾರಿಟಿ ಬಂದಿದ್ದಾಳೆ ಇವರಿಬ್ಬರು ಒಬ್ಬರನ್ನೊಬ್ಬರನ್ನು ಪ್ರೀತಿಸಿದ್ದಾರೆ ಈ ವಿಷಯದಲ್ಲಿ ಪೊಲೀಸ್ನವರು ಏನು ಮಾಡೋದಕ್ಕಾಗೋಲ್ಲ ಅಷ್ಟೇ ಅಲ್ಲ ಇವ್ರು ಮದುವೆ ಮಾಡ್ಕೊಂಡ್ರೆ ಅದನ್ನ ಯಾರಿಂದಲೂ ತಡೆಯಕ್ಕೆ ಆಗೋದಿಲ್ಲ ಅವರ ಅಪ್ಪ ನಾನು ತಡೀತೀನಿ ನೋಡಿ ಹೆಸರೇ ಇವ್ರ ಅಣ್ಣನಿಗೂ ನನಗೂ ಆಗೋದಿಲ್ಲ ಈ ಹುಡುಗಿನ ಸುಮ್ಮನೆ ಬಿಡ್ತಾರ ನಾಳೆ ನನ್ನ ಕಂದನಿಗೆ ಕೊಡಬಾರ ದಿನಸಗಳಲ್ಲಿ ಕೊಟ್ಟು ಬಿಡ್ತಾರೆ ಆ ರಾಕ್ಷಸ ನನ್ನ ಮಗಳ ನಿನ್ನ ಸಣ್ಣ ಮನುಷ್ಯ ಅಂತ ತಿಳ್ಕೊಂಡೆ ನನ್ನ ನೀನು ಮಾಡಿದ ತಪ್ಪಿಗೆ ನಿನ್ನ ಮಗಳಿಗೆ ಹಿಂಸೆ ಕೊಡುವಂತ ಸಣ್ಣ ಮನುಷ್ಯ ನಾನಲ್ಲ ನನಗೂ ಹೆಣ್ಮಗಳಿದ್ದಾಳೆ ಇನ್ಸ್ಪೆಕ್ಟರ್ ಅದೇನೋ ಕೇಳಿಸೋದ್ರಲ್ಲ ನಿಮ್ ತಮ್ಮ ಇವ್ರ ಮಗಳನ್ನ ಕಿಡ್ನಾಪ್ ಮಾಡಿದ್ದಾರೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಓ ಜಗದೀಶ್ ಇಲ್ಲಣ್ಣ ಖಂಡಿತವಾಗ್ಲೂ ಇಲ್ಲ ಕಾಂತ ನನಗೊಂದು ಕಾಗದ ಬರ್ತ ಕಳಿಸಿದ್ಲು ಮದುವೆ ಮಾಡ್ಕೊಳ್ತಿದ್ರೆ ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂತ ಅದಕ್ಕೆ ಹೆದರ್ಬಿಟ್ಟು ಸಮಾಧಾನ ಮಾಡೋ ಅಂತ ಹೋದೆ ಅಷ್ಟೇ ಹೌದು ಅವ್ರು ಹೇಳಿದ್ ನಿಜ ಇದ್ರಲ್ಲಿ ಅವ್ರದ್ದೇನು ತಪ್ಪಿಲ್ಲ ನಾನೇ ತಪ್ಪು ಮಾಡಿದ್ದು ಈ ಮದ್ವೆ ಆಗದೆ ಹೋದ್ರೆ ನಾನು ಖಂಡಿತ ಬದುಕೋಲ್ಲ ಖಂಡಿತ ಬದುಕೋಲ್ಲ ಅಳ್ಬೇಡಮ್ಮ ಹೆಣ್ಣು ಮಕ್ಕಳ ಕಣ್ಣೀರು ಹಾಕಬಾರ್ದು ನಿನಗೆ ಇವನ ಮೇಲೆ ಇಷ್ಟೊಂದು ಪ್ರೀತಿ ಇದೆ ಅನ್ನೋವಾಗ ಅದನ್ನು ತಡೆಯೋಕೆ ಯಾರಿನ ಸಾಧ್ಯ ದೇವ್ರು ಹೇಗೆ ಮಾಡ್ತಾನೋ ಹಾಗೆ ನಡೀಲಿ ಯಾಕೆ ಡಲ್ ಆಗಿದ್ದೀಯಾ ಮದುವೆ ಫಿಕ್ಸ್ ಆಗಲ್ಲ ಅಂತನಾ ನಿಮ್ ಅಣ್ಣನ ಮದುವೆ ಜೊತೆಲೆ ನಿನ್ ಮದುವೆನ ಮಾಡಿ ಮುಗಿಸ್ಬೋಣ ಅಂತಿದ್ದೀನಿ ನೀನು ಮೆಚ್ಚಿದ ಹುಡುಗಿನ ಕರ್ಕೊಂಡು ಬಾ ನೋಡಿ ಶಾಸ್ತ್ರ ಮಾಡ್ಬೇಡ ಏನಂದ್ರೆ ಕರ್ಕೊಂಡ್ ಬಾ ಅಂದ್ರ ಊನೋ ಕರ್ಕೊಂಡ್ ಬಾ ಹೋಗು ಹುಡುಗಿನ ಇಲ್ಲೇ ನಿಲ್ಸಿದ್ದೀನಿ ಈಗ ಕರ್ಕೊಂಡ್ ಬಂದ್ಬಿಡ್ತೀನಿ ಕಳ್ಳನ್ ನೋಡಿದ್ರ ಇವ್ ನಮ್ಮ ಅಣ್ಣ ನಮಸ್ಕಾರ ಅಮ್ಮ ಅತ್ತಿಗೆ ನಮಸ್ಕಾರ
ನಿಮ್ಮ ತಂದೆ ಏನು ಕೆಲಸ ಮಾಡ್ತಾರಮ್ಮ ಅಪ್ಪ ಅಮ್ಮ ಇದ್ರು ಇಲ್ಲ ಅನಾಥೆ ಈಗ ಯಾರ ಜೊತೆ ಇದೀಯಮ್ಮ ಅನಾಥಾಶ್ರಮದಲ್ಲೇ ಇದ್ದುಕೊಂಡು ಓದಿ ಬಿಎಸ್ಸಿ ಡಿಗ್ರಿ ತಗೊಂಡಿದ್ದೀನಿ ಈಗ ಕೆಲಸ ಸೇರಬೇಕು ಅಂತ ಪ್ರಯತ್ನ ಪಡ್ತಿದ್ದಾಳೆ ಹಾ ओके ನನ್ನನ್ನು ಕಾಡಿದೆ ನನ್ನ ಬಂಗಾರಿಯ ಸೇರೆಂದು ಹೇಳಿದೆ ಇಂದು ಒಂದಾಸೆಯು ನನ್ನನ್ನು ಕಾಡಿದೆ ನನ್ನ ಬಂಗಾರಿಯ ಸೇರೆಂದು ಹೇಳಿದೆ ಆಸೆ ನನಗೂಡಿದೆ ಸಂಕೋಚ ತಾಳು ಎಂದಿದೆ ಯಾರಿಲ್ಲ ನೋಡು ಏಕೆ ನಾಚಿಕೆ ಆಸೆಯು ನನ್ನನ್ನು ಕಾಡಿದೆ ನನ್ನ ಬಂಗಾರಿಯ ಸೇರೆಂದು ಹೇಳಿದೆ ನನ್ನನ್ನು ಕಾಡಿದೆ ನನ್ನ ಬಂಗಾರಿಯ ಸೇರೆಂದು ಹೇಳಿದೆ ಆಸೆ ನನಗೂಡಿದೆ ಸಂಕೋಚ ತಾಳು ಎಂದಿದೆ ಯಾರಿಲ್ಲ ನೋಡು ಏಕೆ ನಾಚಿಕೆ ಇಂದು ಒಂದಾಸೆಯು ನನ್ನನ್ನು ಕಾಡಿದೆ ನನ್ನ ಬಂಗಾರಿಯ ಸೇರೆಂದು ಹೇಳಿದೆ ನನ್ನನ್ನು ಕಾಡಿದೆ ನನ್ನ ಬಂಗಾರಿಯ ಸೇರೆಂದು ಹೇಳಿದೆ ಆಸೆ ನನಗೂ
ಎಂದು ಒಂದಾಸೆಯು ನನ್ನನ್ನು ಕಾಡಿದೆ. ನನ್ನ ಬಂಗಾರಿಯ ಸೇರೆಂದು ಹೇಳಿದೆ. ದುಡ್ಡಾಕೋ ಬಲ್ಗಾಲ್ನಲ್ಲಿ ತಳ್ಳಿಬಿಟ್ಟು ಬಾಮ್ಮ. ಬಾಮ್ಮ ಅವಳಿಗೆ ಬಾ. ಅಕ್ಕ ಇರು. ಪರವಾಗಿಲ್ಲ ಅಕ್ಕ. ನಾನೇನ್ ಮಾಡ್ಲಕ್ಕ? ಮದುವೆಯಾಗಿ ಇನ್ನೂ ಎರಡು ದಿವಸ ಆಗಿಲ್ಲ, ಆಗ್ಲೇ ಅಡಿಗೆ ಮನೆ ಒಳಗೆ ಬಂದ್ಬಿಟ್ಯಾ? ಹೋಗು, ಇನ್ನೊಂದ್ ನಾಲ್ಕು ದಿವಸ ನಿನ್ ಗಂಡಿನ ಜೊತೆ ಹಾಯಾಗಿರು. ಸುಮ್ನೆ ಕೂತು ಬೇಜಾರಾಗತ್ತಕ್ಕ. ಒಳ್ಳೆ ಹುಡುಗಿ ಆದ್ಲಲ್ಲ. ತಗೋ ಇದನ್ನ ಬಿಡ್ಸು. ಅಕ್ಕ, ತಾಯಿ ಪ್ರೀತಿ ಏನು ಅನ್ನೋದೇ ನನಗ್ ಗೊತ್ತಿಲ್ಲ. ನಿಮ್ಮ ನೋಡಿದ್ಮೇಲೆ ನನ್ ತಾಯಿ ನೋಡುವಷ್ಟೇ ಸಂತೋಷವಾಗುತ್ತೆ. ಅದ್ಯಾಕೋ ಏನೋ ಯಾವಾಗ್ಲೂ ನಿಮ್ ಜೊತೆನೆ ಇರ್ಬೇಕು ಅನ್ಸುತ್ತೆ. ಸರಿ ಹೋಯ್ತು, ರಾಮು ಏನಾದ್ರೂ ಈ ಮಾತನ್ನ ಕೇಳಿಸ್ಕೊಂಡ್ರೆ ನಿನ್ನ ತರಾಟಕ್ ತಗೋತಾನೆ. ಒಳ್ಳೆ ಹುಡುಗಿ. ಚಿಕ್ಕಪ್ಪ 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 ಚಿಕ್ಕಮ್ಮ ತಿಂಡಿ ರೆಡಿ. ಅಯ್ಯೋ ಅಯ್ಯೋ ಅಯ್ಯೋ, ಚಾಚಿ ನಾಚಿಕೆ ಆಗಲ್ವೇನೆ ನಿಮ್ಗೆ? ಕತ್ತೆ ಬೆಳ್ದಂಗ್ ಬೆಳ್ತಿದ್ಯಾ? ಗುಳೆ ನುಗ್ದಂಗ್ ನುಗ್ತೀನಿ ನಮ್ ರೂಮ್ಗೆ. ಹೊರವದವಳೆ ಯಾವ ಚಿಕ್ಕಮ್ಮ ಅನ್ಬೈಸ್ತೀಯಾ? ನೀನೇನ್ ಹೇಳ ಮಗು ಅಂತ ತಿಳ್ಕೊಂಡಿದ್ಯೇನೆ? ಗಂಡ ಹೆಂಡತಿ ಇಬ್ರೆ ಇರುವಾಗ ಇನ್ನೊಂದ್ಸಲ ಏನಾದ್ರೂ ಈ ರೂಮಿಗೆ ಕಾಲಿಟ್ರೆ ನಿನ್ ಕಾಲ್ ಮುಡ್ಸ್ ಕಳಿಸ್ತೀನಿ. ಗೊತ್ತಾಗಿ ಬಿಡ್ರಿ ಏನ್ ಮಾಡ್ತಾರೆ. ನಿಮ್ಮ ಅತ್ತಿಗೇನು ಬೆಡ್ರೂಮ್ ನಲ್ಲಿ ಇರುವಾಗ ನಾನು ಹೀಗೆ ನುಗ್ಗಿದ್ರೆ ಹಾಳಾದವು ಇದ್ರೆ ಮಾಡಕ್ ಬಿಡಲ್ಲ. ನೋಡು ಮಮ್ಮಿ, ತಿಂಡಿಗ್ ಬಾ ಅಂತ ಚಿಕ್ಕಪ್ಪ ಚಿಕ್ಕಮ್ಮನ್ ಕೂಗಿದ್ರೆ ಇನ್ನೊಂದ್ಸಲ ನಮ್ ರೂಮ್ ಕಾಲಿಟ್ರೆ ಕಾಲ್ ಮುರಿತೀನಿ ಅಂತ ಚಿಕ್ಕಮ್ಮನ ನೋಡಿದ್ಲು. ಹೋಗ್ಲಿ ಬಿಡಮ್ಮ, ಇನ್ಮೇಲೆ ಅವ್ರು ಟಿಫಿನ್ ಬರ್ಲಿ ಬರ್ದೇ ಹೋಗ್ಲಿ. ನೀನ್ ಆ ರೂಮ್ಗೆ ಕಾಲಿಡ್ಬೇಡ. ಹೋಗಮ್ಮ, ಸ್ಕೂಲ್ ಗೊತ್ತಾಯ್ತು, ಯೂನಿಫಾರ್ಮ್ ಹಾಕೊಂಬಂದ್ಬಿಡು, ಟಿಫನ್ ಕೊಡ್ತೀನಿ. ಹೋಗಮ್ಮ ಹೋಗು ಬಂಗಾರ. ಅಳಿಯಂದ್ರೆ ಅಳಿಯಂದ್ರೆ ಎಂಥ ಅಮೋಘವಾದ ದೃಶ್ಯ! ಕುಬೇರನ್ ಖಜಾನೆಯಲ್ಲೇ ನನ್ನ ಅಳಿಯಂದ್ರ ಕೈಲಿ, ಅದೃಷ್ಟ ಮಂಟಪದಲ್ಲಿ ನನ್ನ ಸಲಿಂದ. ಅಂತೂ ನಿನ್ನ ಅದೃಷ್ಟ ಬಾಗಿಲು ತೆಗಿತಮ್ಮ ತೆಗಿತು. ಏನ್ಮವನು ಹೇಳ್ತಿರೋದು? ಅಳಿಯಂದ್ರೆ ಇದು ಬರೀ ಸಿಮೆಂಟು ಅಂತ ತಿಳ್ಕೋಬೇಡಿ. ಲಕ್ಷ್ಮಿ ಲಕ್ಷ್ಮಿ ಧನಲಕ್ಷ್ಮಿ. ನಾನು ಹೇಳಿದಾಗ ನೀವು ನನ್ನ ಮಾತು ಕೇಳಿದ್ರೆ. ಜಗದೀಶ್, ಇದು ವರ್ಕ್ ಸ್ಪಾಟ್, ಇಲ್ಲಿ ಬರೀ ನಮ್ ವ್ಯವಹಾರ ಮಾತ್ರ ನಡೀಬೇಕು. ಮಾವ ರಿಲೇಶನ್ಶಿಪ್ ಏನಿದ್ರು ಮನೆ ಒಳಗೆ ಇಟ್ಕೋಬೇಕು, ಗೊತ್ತಾಯ್ತಾ? ಇಂಜಿನಿಯರಿಂಗ್ ಗೋಸ್ಕರ ಕಾಯ್ತಾ ಹೋಗು. ರಂಗಣ್ಣ, ನಾನು ನಿನ್ ಬೀಗಪ್ಪ, ಹಾಗೆ ಅವಮಾನ ಮಾಡಬಾರ್ದು. ನಾಗಪ್ಪ, ಅವಮಾನ ಆಗಬಾರ್ದು ಅಂತಿದ್ರೆ ವರ್ಕ್ ಸ್ಪಾಟ್ ಗೋಡೌನ್ ಹತ್ರ ನೀನ್ ಬರಬಾರ್ದು. ಅಂಡರ್ಸ್ಟ್ಯಾಂಡ್? ಸರಿ, ಯು ಕ್ಯಾನ್ ಗೋ. ಸರಿ ಸರಿ. ಹಿಂದೆ ಅಮ್ಮ ತಾಯಿ ಅನ್ನಪೂರ್ಣಮ್ಮ, ಒಳಗೆ ಬರಬಹುದಾ? ಈ ಹೊಸಲು ದಾಟಬಹುದಾ? ಯಾಕೆ ಹಾಗಂತೀರಾ ನಾಗಪ್ಪನವ್ರೆ, ಇದು ನಿಮ್ಮನೇನೆ. ಅವೆಲ್ಲ ಉಪಚಾರದ ಮಾತು ಬೇಕಾಗಿಲ್ಲ ತಾಯಿ, ಬೇಕಾಗಿಲ್ಲ. ನಾನು ಈ ಮನೆ ಒಳಗಡೆ ಬರಬಹುದಾ ಅಷ್ಟೇಳಿ.
ಬನ್ನಿ ಒಳಗೆ. ಯಾಕಿವತ್ತು ಒಂಥರ ಮಾತಾಡ್ತಿದ್ದೀರಾ? ನಾನು ಮಾತಾಡ್ತಾ ಇಲ್ಲ ತಾಯಿ, ನಿನ್ನ ಗಂಡ ಇದಾನಲ್ಲ ಧರ್ಮರಾಯ, ಅವನು ಮಾತಾಡಿಸ್ತಾ ಇದ್ದಾನೆ. ಇಷ್ಟು ದುರಹಂಕಾರ ಇರಬಾರದಮ್ಮ, ಇರಬಾರದು. ಏನೋ ಅಳಿಯಂದ್ರ ನೋಡೋಣ ಅಂತ ಸಿಮೆಂಟ್ ಗೋಡೋನ್ ಹತ್ರ ಹೋದ್ರೆ ನಿನ್ ಗಂಡ ಕತ್ತ ಒದ್ದಾಗೆ ಮಾತಲ್ಲೇ ನನ್ನ ಒತ್ತು ಕಳಿಸ್ಬಿಡೋಣ. ನನಗೇನು ಮಾನ ಇಲ್ವಾ, ಮರ್ಯಾದೆ ಇಲ್ವಾ? ಭಿಕಾರಿನ ಇಲ್ಲ ಅನ್ನಕ್ಕೋಸ್ಕರವಾಗಿ ನಿಮ್ ಮನೆ ಬಾಗಿಲಲ್ಲಿ ಬಂದು ಬಿದ್ದಿದ್ದೀನ? ಸಂಬಂಧ ಹೇಳಿದ್ರು ಮನೆ ಒಳಗೆ ಆಫೀಸ್ ವ್ಯವಹಾರ ಆಫೀಸ್ ನೊಳಗೆ ಅಂತ ಕಳಿಸ್ಬಿಡೋಣವಾ ನನ್ನ? ಇದ ನ್ಯಾಯ ಅಲ್ಲ, ನೀನ್ ಹೇಳಮ್ಮ. ನೀನ್ ಯಾಕೆ ಹೇಳ್ತೀಯ? ಗಂಡ ಏನೇ ಹೇಳಿದ್ರು ತಲೆ ಅರ್ಥ ಹೆಂಗ್ಸು? ಚಂದ್ರಮತಿ, ಅನುಸೂಯ, ಅರುಂಧತಿ ಕಾಲದವಳು, ಪತಿಯೇ ಪರಮೇಶ್ವರ ಅನ್ನೋಳು. ನಾಳೆ ನಿನ್ ಗಂಡ ನನ್ನ ಹೊರಗಡೆ ದಬ್ಬು ಅಂದ್ರೆ ದಬ್ಬಳೆ. ನೀನ್ ಅಂಥಳೆ ನನಗ್ ಗೊತ್ತು. ಆದ್ರೆ ಏನ್ ಮಾಡ್ತೀಯಮ್ಮ, ಹೆಣ್ಣೆತ್ತೋರು ಹೊಟ್ಟೆ ಹೆಣ್ಣು ಕುಲಕ್ಕೆ ಹೊರಗೆ ಕಳ್ದೋರ್ ಮನೆ ಫಾರಿನ್ ಇದ್ದಾಗೆ ಮಗಳನ್ನು ಮಾತಾಡಿಸ್ಬೇಕು ಅಂದ್ರು ಪಾಸ್ಪೋರ್ಟ್ ಬೇಕೇ ಬೇಕು. ದಯವಿಟ್ಟು ನನ್ನ ಮಗಳನ್ನ ಮಾತಾಡಿಸ್ಬಹುದೇ ತಾಯಿ? ನೀನೇನಪ್ಪ ಹೊಳೆ ನೀರಿಗೆ ದೊಣ್ಣೆ ನಾಯ್ಕನ ಅಪ್ನೇನ ಅಂತ? ನಾನು ನಿನ್ ಮಗಳು, ಇದು ನನ್ ಗಂಡನ ಮನೆ, ಅಂದ್ಮೇಲೆ ನಿನ್ ಮನೆ. ಬಾಪ ಧೈರ್ಯವಾಗಿ, ಅದ್ಯಾರು ಬೇಡ ಅಂತಾರೋ ನಾನು ನೋಡ್ತೀನಿ. ಏನ್ ಮಾಡ್ತಾ ಇದೀಯಮ್ಮ? ಏನ್ ಮಾಡ್ಬೇಕು ಅಂತೀಯಪ್ಪ? ಈ ಮನೇಲಿ ನೀನ್ ಮಹಾರಾಣಿಯಾಗಿ ಬಾಳ್ಬೇಕು, ಲೊಟ್ಟೆ ಲಸ್ಗೋ ಮೇಲೆಲ್ಲ ಅಧಿಕಾರ ಮಾಡ್ಬೇಕು. ಅಧಿಕಾರ ಮಾಡ್ದಾಗೆ ಇದೆ. ನೀನ್ ಗೊತ್ತೇನಪ್ಪ, ಅಚ್ಚಿಕಿಟ್ಟಿದ್ಯಲ್ಲ ಅದು ಯಾವಾಗ್ಲೂ ನನ್ ದೊಡ್ಡವಾರಗಿತ್ತಿ ಸೆರಗಿ ಹಿಡ್ಕೊಂಡು ಹಿಂದಿಂದೇನೇ ತಿರ್ಗಾಡ್ತಾ ಇರುತ್ತೆ. ಚಿಕ್ಕದು ಅಂದ್ರೆ ಯಾರಮ್ಮ? ಅಯ್ಯೋ ಇನ್ಯಾರಪ್ಪ ಆ ಸಂಗೀತದನ್ ಹೆಂಡತಿ, ಈ ಮನೇಲಿ ಅವರಿಬ್ರು ಯಾವಾಗ್ಲೂ ಒಂದು. ಏನಪ್ಪ ಯೋಚನೆ ಮಾಡ್ತಾ ಇದ್ದೀರಾ ಅಂತೋ? ಈಗ ನಾನು ಅವತಾರ ಎತ್ತ ಕಾಲ ಬಂದೇ ಬಿಡ್ತು. ಈಗ ನಾನೇ ಕೃಷ್ಣ ಪರಮಾತ್ಮ, ನೀನೇ ಅರ್ಜುನ. ಸಂಸಾರದ ಗೀತೋಪದೇಶ ಮಾಡ್ತೀನಿ, ಕಿವಿ ಕೊಟ್ಟು ಕೇಳು. ಯಾವಾಗ ಯಾವಾಗ ಸಂಸಾರದಲ್ಲಿ ಅಧರ್ಮ ಹೆಚ್ಚಾಗುತ್ತೋ ಆವಾಗಾವಾಗ ಧರ್ಮ ಸಂಸ್ಥಾಪನೆಗೋಸ್ಕರವಾಗಿ ನನ್ನಂಥ ಕೃಷ್ಣ ಪರಮಾತ್ಮ ಅವತಾರ ಎತ್ತತಾನೇ ಇರ್ತಾನೆ. ಧೈರ್ಯ ಇಲ್ದೇದ್ದವ್ರ ಎದೆಯಲ್ಲಿ ಧೈರ್ಯ ತುಂಬುತ್ತಾನೆ, ಸಂಸಾರವನ್ನ ಕುರುಕ್ಷೇತ್ರವನ್ನಾಗಿ ಮಾಡ್ತಾನೆ. ಮಗ ಹೆದರ್ಕೋಬೇಡ, ನಾನೇ ಸೂತ್ರಧಾರ. ನಿನಗೆ ಮೂರು ದಿವ್ಯಾಸ್ತ್ರಗಳನ್ನು ಕೊಡ್ತೀನಿ. ಒಂದು ವಾಯುವ್ಯಾಸ್ತ್ರ, ಒಂದು ಆಗ್ನೇಯಾಸ್ತ್ರ, ಒಂದು ಪಾರ್ಶ್ವತಾಸ್ತ್ರ. ಅಲ್ಲಿ ಮುಗೀತು, ಆಮೇಲೆ ಶಾಂತಿ. ಸರ್. ಎಸ್. ಮಿಸ್ಟರ್ ಭರತರಾಜ್ ಫೋನ್ ಮಾಡಿದ್ರು ಸರ್. ಓಹ್, ಫಂಕ್ಷನ್ ವಿಚಾರ ಮರ್ತೇ ಹೋಗಿದ್ದೆ. ಆಡಿಟರ್ಸ್ ಬೇರೆ ಇದ್ದಾರೆ. ಡೂ ಒನ್ ಥಿಂಗ್, ಮನೆಗೆ ಫೋನ್ ಮಾಡಿ ಸಾಯಂಕಾಲ 6 ಗಂಟೆಗೆ ಸರಿಯಾಗಿ ರೆಡಿ ಆಗಿರ್ಬೇಕು, ಫಂಕ್ಷನ್ಗೆ ಹೋಗ್ಬೇಕು ಅಂತ ಅನ್ನಪೂರ್ಣ ಹೇಳ್ಬಿಡು. ಓಕೆ ಸರ್. ಹಲೋ, ಅನ್ನಪೂರ್ಣಮ್ಮನವರ? ಇವತ್ತು ಸಾಯಂಕಾಲ ಫಂಕ್ಷನ್ಗೆ ಹೋಗ್ಬೇಕಂತೆ, ರೆಡಿಯಾಗಿರ್ಬೇಕಂತೆ. ಆಯ್ತಮ್ಮ, ಅವ್ರ ಬರೋದ್ರೊಳಗೆ ನಾವೆಲ್ಲ ರೆಡಿಯಾಗಿರ್ತೀವಿ. ಮಕ್ಕಳನ್ನ ರೆಡಿ ಮಾಡಿರ್ತೀನಿ. ನಮಸ್ಕಾರ. ನಮ್ಮನ್ನು ಫಂಕ್ಷನ್ ಕರ್ಕೊಳ್ಳೋತ್ತೀರಾ ಮಮ್ಮಿ? ಹಾ ಸರಸ್ವತಿ, ಸರಸ್ವತಿ. ಏನಕ್ಕ? ಇವ್ರ ಡ್ಯಾಡಿ ಬರೋದ್ರೊಳಗಾಗಿ ನಾವೆಲ್ಲ ರೆಡಿಯಾಗಿರ್ಬೇಕಂತೆ. ಅನಾಥಾಶ್ರಮದ ಮಕ್ಕಳಿಗೆ ಬಟ್ಟೆ ತಂದಿದ್ದಾರೆ ನೋಡು, ಅದನ್ನೆಲ್ಲ ತೆಗೆದಿರ್ತಿರ್ತೀನಿ. ಅಷ್ಟೊಳಗೆ ಈ ಮಕ್ಕಳಿಗೆ ತಲೆ ಬಾಚ್ಬಿಟ್ಟು ಬಟ್ಟೆ ಹಾಕ್ಬಿಡಮ್ಮ. ಆಗ್ಲಕ್ಕ. ಲಕ್ಷ್ಮಿ, ರಾಜು ಬನ್ನಿ. ಬಂದೇಕಾ?
ಬಟ್ಟೆ ತಗೋದಿಲ್ಲಮ್ಮ ಸ್ಟೋರ್ ರೂಮ್ ಕಬೋರ್ಡ್ ನಲ್ಲಿ ಇದೆಕ್ಕಾ ಅನ್ನಪೂರ್ಣ ನೀವು ಬಂದ್ಬಿಟ್ರಲ್ಲ ಹಾಗೆ ಮಾತಾಡ್ತಾ ನಿಂತಿದ್ಯಾ ಫಂಕ್ಷನ್ ಲೇಟ್ ಆಯ್ತು ಅಂತ ಹೇಳ್ತಾರೆ ಏನಮ್ಮ ಇನ್ನು ಹಾಗೆ ಇದೆಯಲ್ಲ ಹೋಗಿ ಡ್ರೆಸ್ ಮಾಡ್ಕೊಂಡು ಬಾಬು ಈ ಹೆಂಗಸರಿಗೆ ಅರ್ಜೆನ್ಸಿನೇ ಗೊತ್ತಾಗಲ್ಲ ಏ ಅನ್ನಪೂರ್ಣ ಮಾಡಿದೆ ಕೂತ್ಕೊಂಡ್ಬಿಡ ಬೇಗ ಬಾ ಅನ್ನಪೂರ್ಣ ಫಂಕ್ಷನ್ ಲೇಟ್ ಆಯ್ತು ಅಂದ್ರೆ ಎಲ್ಲ ಹಡ್ಕೊಂಡಿದ್ದೀಯಲ್ಲ ನೆಕ್ಲೇಸ್ ಕಾಣಿಸ್ತಿಲ್ಲ ರೀ ಮನೆ ಇದ್ದಲ್ಲಿ ಹೋಗುತ್ತೆ ಅಲ್ಲೇ ಎಲ್ಲ ಇರ್ಬೇಕು ನೋಡು ಸರಸ್ವತಿ 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 ಏನಕ್ಕ ಬೀರಿನಲ್ಲಿ ನೆಕ್ಲೇಸ್ ನೋಡಿದೀಯಮ್ಮ ಇಲ್ಲಕ್ಕ ಕಾಂತ ನೀ ನೋಡಿದೀಯಮ್ಮ ಹಾ ನೋಡಿದೆ ನಾನೇ ಕದ್ಕೊಂಡಿದ್ದು ಯಾಕಮ್ಮ ಹಾಗೆ ಹೇಳ್ತೀಯ ನೀನ್ ಕದ್ಯ ಅಂತ ಕೇಳಲಿಲ್ಲ ನೋಡಿದ್ಯಾ ಅಂತ ಕೇಳಿದೆ ಅಷ್ಟೇ ಮತ್ತೆ ಈ ಮನೆಗೆ ಬಂದಿಷ್ಟು ದಿನ ಆಯ್ತಲ್ಲ ಒಂದ್ ದಿನ ಅದು ನಿಮ್ಮ ರೂಮಿಗೆ ಕಾಲಿಟ್ಟಿದ್ದೀನ ನೀವು ಬೀರುನಲ್ಲಿ ನೆಕ್ಲೇಸ್ ಇಟ್ಟಿದ್ದೀರೋ ಇಲ್ಲ ನಿಮ್ಮ ಕುತ್ತಿಗೆನೇ ಮುರಿದಿಟ್ಟಿದ್ದೀರೋ ನನಗೇನು ಗೊತ್ತು ಒಂದು ಮಾತಿಗೆ ಎಷ್ಟು ಮಾತಾಡ್ತೀಯ ಕಾಂತ ಹೌದು ನಾನು ಹಾಗೇನೇ ನೋಡಿ ನಾನೇನು ಅನಾಥಾಶ್ರಮದಿಂದ ಬಂದವಳಲ್ಲ ತಬ್ಲೀನೂ ಅಲ್ಲ ಗತಿ ಇಲ್ದವಳು ಅಲ್ಲ ಬೆಳ್ಳಿ ಬಂಗಾರ ನಾವು ಕಂಡಿದ್ದೀವಿ ನೀವು ಆಗರ್ಭ ಶ್ರೀಮಂತರ ಇರಬಹುದು ಅದಕ್ಕೋಸ್ಕರ ಬೇರೆಯವರ ವಿಷಯ ಎತ್ತಾಡೋ ಅವಶ್ಯಕತೆ ಇಲ್ಲ ಹಾಗಿದ್ಮೇಲೆ ನನ್ನನ್ನು ಯಾಕೆ ಕೇಳಬೇಕು ಕಾಣದೇ ಇರೋ ನೆಕ್ಲೇಸ್ ನೋಡಿದ್ಯಾ ಅಂತ ಕೇಳಿದ್ರೆ ನಾನೇ ಕಟ್ಟಿ ಅಂತ ತಾನೇ ಅರ್ಥ ಬನ್ನಿ ನನ್ನ ರೂಮ್ ಚೆಕ್ ಮಾಡ್ಕೊಳ್ಳಿ ಏನಮ್ಮ ಇದೆಲ್ಲ ಅಸಹ್ಯ ಹಾ ನಾವು ಮರ್ಯಾದಸ್ತರು ನೆಕ್ಲೇಸ್ ಕದ್ದಿದ್ದು ನಾನೇ ಅಂತ ನಿಮ್ಗೆಲ್ಲ ಅನುಮಾನ ಇದ್ರೆ ಇವತ್ತೆರಡಲ್ಲಿ ಒಂದು ತೀರ್ಮಾನ ಆಗ್ಲೇಬೇಕು ಕಾಂತ ನೋಡ್ಕೊಳ್ಳಿ ನೋಡ್ಕೊಳ್ಳಿ ನೋಡಿ ನೋಡ್ಕೊಳ್ಳಿ ನೋಡಿದ್ರ ತೃಪ್ತಿ ಆಯ್ತಾ ನೆಕ್ಲೇಸ್ ಹೋದ್ರೆ ಇನ್ನೊಂದು ತಗೊಂಡ್ರಾಯ್ತು ಮನೇನ ಯಾಕಮ್ಮ ಕುರುಕ್ಷೇತ್ರ ಮಾಡ್ತೀರಿ ಹಾಗಂತ ಸುಮ್ಮನಿರ್ಬೇಕಾ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ ಗೊತ್ತಾಗ್ತಾ ಇದ್ರೆ ಹಾಗೆ ನಿಂತಿದ್ದಾಳೆ ನೋಡು ಒಳ್ಳೆ ಮಳ್ಳೆ ಹಾಗೆ ಬೀಗದ ಕೈ ಕೊಟ್ಟಿರೋದು ಇವಳ ಹತ್ರ ನೆಕ್ಲೇಸ್ ಕೇಳೋದು ನನ್ನ ಹತ್ರ ಚೆನ್ನಾಗಿದೆ ಏನಮ್ಮ ಇದು ಬೀಗದ ಕೈ ಕೊಟ್ಟ ತಕ್ಷಣ ನನ್ನ ಹೆಂಡತಿನ ಕದ್ದಿದ್ದಾಳೆ ಅಂತೀರಾ ನೀವು ಬಡವಳಾದ್ರೂ ಮಾನ ಕಳ್ಕೋತಾಳೆ ನಿಮ್ ತಂದೆ ತರ ಸಿಮೆಂಟ್ ಯಾವ ಕಾಮು ಹೌದು ನಮ್ಮಪ್ಪ ಕಳ್ಳ ನಾನು ಕಳ್ಳಿ ನನ್ನ ಪೆಟ್ಟಿಗೆ ನೋಡಿ ದಾಯಿಸುತ್ತಾನೆ ಹಾಗೇನೆ ನಿಮ್ ಪೆಟ್ಟಿಗೆನ ತಂದು ತೋರಿಸಿ ಆಮೇಲೆ ಮಾತಾಡಿ ಅದಕ್ಕೆ ರಾಮು ಆ ಹುಡುಗಿ ಏನೋ ಮಾತಾಡ್ತಾಳೆ ಅಂತ ನೀನ್ ಯಾಕೋ ಹೀಗಾಡ್ತೀಯ ಲೈ ಆ ನೆಕ್ಲೇಸ್ ನಾನೇ ತಗೊಂಡೆ ಕಣೋ ಸರಿ ತಾನೆ ಎಲ್ಲ ಸ್ವಲ್ಪ ಸುಮ್ಮನೆ ಯಾಕೆ ಸುಮ್ಮನೆ ಇರ್ಬೇಕು ನನ್ ಹಿಂತಿ ಪೆಟ್ಟಿಗೆ ತೋರಿಸ್ಬೇಕು ಇವ್ನ ಹಿಂತಿ ಆದ್ರೆ ಬರೀ ಪೆಟ್ಟಿಗೆ ತೋರಿಸೋದಲ್ಲ ನೀವೇ ಬಂದು ನನ್ನ ರೂಮ್ ಎಲ್ಲ ಚೆಕ್ ಮಾಡ್ಕೊಳ್ಳಿ ಯಾರು ಬೇಡ ಅಂತಾರೆ ಬನ್ನಿ ಬನ್ನಿ ನೋಡಿದ್ರ ನೋಡಿ ಈ ನೆಕ್ಲೇಸ್ ನಾನ್ ಕದ್ದಿದ್ದು ಅಂತ ನಿಮ್ಗೆಲ್ಲ ಅನುಮಾನ ಇತ್ತಲ್ಲ ಈಗ ಗೊತ್ತಾಯ್ತಾ ಯಾರು ಕಳ್ರು ಅಂತ ಅಕ್ಕರಿ ಈ ನೆಕ್ಲೇಸ್ ಇವಳ ರೂಮಿಗೆ ಹ್ಯಾಕ್ ಬಂತು ಸರಸ್ವತಿ ಆ ನೆಕ್ಲೇಸ್ ನಮ್ ರೂಮಿಗೆ ಹ್ಯಾಕ್ ಬಂತು ನನಗ್ ಗೊತ್ತಿಲ್ಲ ರೀ ಗೊತ್ತಿಲ್ಲ 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 ಏನಮ್ಮ ಸರಸ್ವತಿ ಆ ನೆಕ್ಲೇಸ್ ಬೇಕು ಅಂದಿದ್ರೆ ನಾನೇ ಕೊಟ್ಬಿಡ್ತಿದ್ನಲ್ಲೇ ಅಕ್ಕ ನೀವು ನನಗ್ ಗೊತ್ತಿಲ್ಲಕ್ಕ ನನಗ್ ಗೊತ್ತಿಲ್ಲಕ್ಕ ನಾನ್ ನೋಡ್ಲಿಲ್ಲಕ್ಕ ನನ್ನ ನಂಬಿ ನನಗ್ ಗೊತ್ತಿಲ್ಲ ನನಗ್ ಗೊತ್ತಿಲ್ಲ ಗೊತ್ತಿಲ್ಲ ರಾಮು ಅವಳಿ ನೆಕ್ಲೇಸ್ ಸರಸ್ವತಿ ಅಳಬೇಡ ಕಣೆ
ಗಂಡಾದವನು ಕೋಪದಲ್ಲಿ ಒಂದೇ ಹೊಡೆದ ತಪ್ಪ ಕೊಂದ್ರು ತಪ್ಪಿಲ್ಲ ಆದ್ರೆ ಎಲ್ಲರ ಹಾಗೆ ನೀವು ನನ್ನನ್ನು ಕಳ್ಳಿ ಅಂತ ನಂಬಿದ್ರಲ್ಲ ಅದು ತಪ್ಪು ನಾನು ನಂಬಲಿಲ್ಲ ಕಣೆ ನನಗೆ ಗೊತ್ತು ನೀನು ಅಂತ ಹೇಳು ಅಂತ ಅನ್ನಪೂರ್ಣ ಸುಮ್ಮನೆ ಯಾಕೆ ಅದನ್ನೇ ಯೋಚನೆ ಮಾಡ್ತಾ ಇದೀಯಾ ಏನೋ ವಿಷಯಗಳಿಗೆ ಹಾಗೆ ನಡೆದೋಯ್ತು ನೀನು ಮಲ್ಕೋ ಯಾಕೋ ಭಯ ಆಗ್ತಾ ಇದ್ದೀರಿ ಯಾಕೆ ಯಾರು ನಂಬೋದೋ ಅರ್ಥ ಆಗ್ತಾ ಇಲ್ಲ ಸರಸ್ವತಿ ಅಷ್ಟು ಒಳ್ಳೆ ಹುಡುಗಿ ಇಂತ ಕೆಲಸ ಮಾಡಿದಾಳೆ ಅಂದ್ರೆ ಓ ಸರಸ್ವತಿ ಚಿಕ್ಕಮ್ಮನ ಕಳ್ಳಿ ಅಲ್ಲ ಆ ರಾಕ್ಷಸಿ ಚಿಕ್ಕಮ್ಮನೆ ಕಳ್ಳಿ ನನಗೆ ಗೊತ್ತು ಅವಳೇ ಕದ್ದಿರೋದು ಲಕ್ಷ್ಮಿ ಇಂತ ವಿಷಯಕ್ಕೆಲ್ಲ ನಿನ್ ಬಾಯಿ ಹಾಕಬಾರ್ದು ಮಲ್ಕೋ ಅನ್ನಪೂರ್ಣ ಮಗು ಹೇಳ್ತಾರೆ ನಿಜ ಅಂತ ನನಗೂ ಕಾಣಿಸುತ್ತೆ ಅಂದ್ರೆ ಕಾಂತ ನಾಗಪ್ಪನ ಮಗಳು ಅವಳು ಒಳ್ಳೆ ಮನೆಯಿಂದ ಬಂದ ಹೆಣ್ಣಲ್ಲ ನಾನು ದುಡುಕ್ಬಿಟ್ಟು ಆ ಸರಸ್ವತಿ ಮನಸ್ಸು ನೋಯಿಸ್ಬಿಟ್ಟಿ ಅಂತ ಕಾಣಿಸುತ್ತೆ ಪಾಪ ಆ ಹುಡುಗಿ ಎಷ್ಟು ನೋಡ್ಕೊಂಡಿದ್ದಾಳೋ ಏನೋ ಏನ್ರಿ ಹೋಗಿ ನಾನು ಸಮಾಧಾನ ಮಾಡ್ಬಿಡ್ತೀನಿ ಈಗ ಗಂಟೆ 11 ಆಯ್ತು ಬೆಳಿಗ್ಗೆ ಸಮಾಧಾನ ಮಾಡ್ತೀನಿ ಅಂತೆ ಅವರನ್ನು ಡಿಸ್ಟರ್ಬ್ ಮಾಡಬಾರ್ದು ಈಗ ಮಲ್ಕೋ ಮಲ್ಕೋ ಏನ್ರಿ ಯೋಚನೆ ಮಾಡ್ತಾ ಇದ್ದೀರಾ ಏನ್ರಿ ಆ ನೆಕ್ಲೆಸ್ ಕಟ್ಟಿದ್ ಯಾರು ಗೊತ್ತಾ ಯಾರು ಇನ್ಯಾರು ನಿಮ್ಮ ಅತ್ತಿಗೆ ಏನೇದು ಅತ್ತುಲಿನ ಮಾತು ಎಲ್ಲ ಅರ್ಥವಾಗಿ ಮಾತಾಡ್ತಾ ಇರೋದು ನಿಮ್ಮ ಅತ್ತಿಗೆ ಏನ್ ಮಾಡಿದಾಳ ಗೊತ್ತಾ ತನ್ನ ನೆಕ್ಲೆಸ್ ಅನ್ನು ಕುಟ್ಟಾಗಿ ತಗೊಂಡು ಹೋಗಿ ಸರಸ್ವತಿ ಬೀರೂನಲ್ಲಿಟ್ಟು ಅಯ್ಯಯ್ಯೋ ನನ್ನ ನೆಕ್ಲೆಸ್ ಕಳೆದೋಯ್ತು ಅಯ್ಯಯ್ಯೋ ನನ್ನ ನೆಕ್ಲೆಸ್ ಕಳೆದೋಯ್ತು ಅಂತ ಗಲಾಟೆ ಮಾಡಿ ಎಲ್ರೆದ್ರಿಗೂ ಅವಳ ಗಂಡನ ಕೈಯಲ್ಲಿ ಬೀರು ಹುಡುಕಿಸಿ ಪಾಪ ಅವಳಿಗೆ ಕಳ್ಳಿ ಅಂತ ಪಟ ಕಟ್ಟಿದ್ಲು ಲೇ ಅದರಿಂದ ಅತ್ತಿಗೆ ಏನು ಲಾಭ ಹಾ ಲಾಭನಾ ಯಜಮಾನಿಕೆ ಇಷ್ಟು ದಿನ ಒಬ್ಳೆ ರಾಣಿಯಾಗಿ ಮೆರಿತಾ ಇದ್ಲು ಈಗ ನಾವಿಬ್ರು ಬಂದ್ಬಿಟ್ಟಿದೀವಲ್ಲ ಹೊಟ್ಟೆ ಉರಿ ಅದಕ್ಕೆ ಹೇಗಾದ್ರೂ ಮಾಡಿ ನಮ್ಮಿಬ್ರು ತಲೆ ಮೇಲೆ ಗೂಬೆ ಕುರ್ಚಿ ಈ ಮನೆಯಿಂದ ಓಡಿಸ್ಬೇಕು ಅಂತ ಕಾಯ್ತಾ ಇದ್ದಳು ಒಬ್ರೆ ಇರೋವರೆಗೂ ಎಲ್ರು ದೇವ್ತೇನೆ ಪಕ್ಕಕ್ಕೆ ಇನ್ನೊಂದ್ ಹೆಣ್ಣು ಬಂದಾಗ್ಲಲ್ಲ ಗೊತ್ತಾಗೋದು ಬೇಳೆಕಾಳು ಇದು ಇನ್ನು ಪ್ರಾರಂಭ ಮುಂದೆ ನೋಡಿ ಏನೇನಾಗುತ್ತೆ ಅಂತ ಗೊತ್ತಾಗುತ್ತೆ ಸರಸ್ವತಿ 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 ಎಲ್ಲೋದ್ರು ಬನ್ರಿ ಇಲ್ಲಿ ಏನದು ನಮ್ ರಾಮು ಮನೆ ಬಿಟ್ಟು ಹೋಗಿದ್ದಾನೆ ಏನು ರಾಮು ಮನೆ ಬಿಟ್ಟು ಹೋಗಿದ್ದಾನೆ ಯಾರು ಹೇಳಿದ್ರು ಇಲ್ಲಿ ನೋಡ್ರಿ ಕಾಂತ ಪೂಜ್ಯ ಅಣ್ಣ ಮತ್ತು ಅತ್ತಿಗೆಗೆ ನಿನ್ನೆ ಕಹಿ ಪ್ರಸಂಗದಿಂದ ಎಲ್ಲರ ನೆಮ್ಮದಿಯೂ ಹಾಳಾಗಿದೆ ಬೇರೆಯವರು ಬೇಕಾದ್ದು ಅನ್ನಲಿ ಅತ್ತಿಗೆ ನನ್ನ ಹೆಂಡತಿಯ ಮೇಲೆ ಸಂಶಯ ಪಟ್ಟ ಮೇಲೆ ಇನ್ನು ಅವಳು ಇಲ್ಲಿರುವುದು ಸರಿಯಲ್ಲ ಮನಸ್ಸು ಕೆಡಿಸಿಕೊಂಡು ಮನೆಯಲ್ಲಿ ಅಶಾಂತಿ ಹರಡಿ ನಿಮಗೆ ನೋವು ಕೊಡಬಾರದೆಂದು ನಾವಿಬ್ಬರು ದೂರ ಹೋಗುತ್ತಿದ್ದೇವೆ ನಮಗೆ ನಿಮ್ಮ ಆಸ್ತಿ ಬೇಡ ಹಣ ಬೇಡ ನೀವು ಕಲಿಸಿರುವ ವಿದ್ಯೆ ಇದೆ ಅದೇ ಸಾಕು ಸತ್ಯ ಎಂದಾದರೊಂದು ದಿನ ತಿಳಿದಾಗ ನನ್ನ ಹೆಂಡತಿ ಸರಸ್ವತಿ ತಪ್ಪಿತ ಸ್ಥಳಲ್ಲ ಎಂದು ನಿಮಗೆ ಅರಿವಾದರೆ ಸಾಕು ನಾನು ಎಲ್ಲಿದ್ದರೂ ನಿಮ್ಮ ಮಗ ನೀವು ಅನ್ನ ಹಾಕಿ ಬೆಳೆಸಿದವನು ಆಶೀರ್ವಾದವಿರಲಿ ಇತಿ ನಿಮ್ಮ ರಾಮು ನನ್ನಿಂದ ಎಂಥ ಕೆಲಸ ಆಗೋಯ್ತ್ರಿ ಎಂಥ ಕೆಲಸ ಆಗೋಯ್ತು ರಾಮು ಹೀಗೆ ದುಡುಕ್ತಾನೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಏನ್ರಿ ಏನಾದ್ರೂ ಮಾಡವರಿಬ್ಬರನ್ನ ಹುಡುಕ್ಸ್ರಿ ನನ್ನಿಂದ ತಪ್ಪಾಗಿದ್ರೆ ಅವರಿಬ್ಬರು ಕಾಲು ಹಿಡ್ಕೊಂಡು ಕ್ಷಮೆ ಕೇಳ್ಕೊತೀನಿ ಹೋಗ್ರಿ ಬೇಗ ಕರ್ಕೊಂಬಂದ್ರಿ ಹೋಗ್ರಿ ಅನ್ನಪೂರ್ಣ ಏನು ರಾಮನ್ ಹುಡುಕಿ ಪ್ರಯೋಜನ ಇಲ್ಲ ಏನ್ ಹೇಳ್ತಾ ಇದ್ದೀರಾ ನೀವು ಹೌದು ಅವನ ಛಲವಾದಿ ಯಾವುದೋ ಗುರಿ ಸಾಧಿಸೋದಕ್ಕೆ ಹೋಗ್ತಾನೆ ಅವನ್ನ ನಾವು ತಡೆಯೋದು ಸರಿಯಲ್ಲ ನನಗೆ ಗೊತ್ತು ಖಂಡಿತ ಅವನು ಯಶಸ್ವಿಯಾಗಿ ಒಂದಲ್ಲ ಒಂದು ದಿವಸ ನಮ್ಮ ಹತ್ರ ಬಂದೇ ಬರ್ತಾನೆ
ಅದವರೆಗೂ ಸಮಾಧಾನ ಆಗಿರು. ನಮಸ್ಕಾರ ಸರ್. ನಮಸ್ಕಾರ, ಬನ್ನಿ ಕೂತ್ಕೊಳ್ಳಿ. ರಂಗಣ್ಣ ರೈಲ್ವೆ? ಇಲ್ಲ, ನಿಮಗೂ ಸಹ ವೇಟ್ ಮಾಡ್ತಾ ಇದ್ರೆ. ಅಣ್ಣ ನಿಮ್ಗೆ ಕೊಡು ಅಂತ 2 ಲಕ್ಷ ರೂಪಾಯಿ ಕ್ಯಾಶ್ ಕೊಟ್ಟಿದ್ದಾರೆ. ಸದ್ಯ ಎಲ್ಲಿ ಮರ್ಕ್ಬಿಟ್ರು ಅಂತ ಗಾಬರಿ ಆಗ್ಬಿಟ್ಟಿದೆ. ನಾನ್ಸೆನ್ಸ್, ಏನ್ರಿ ಇದು? ಚೇಂಜ್ ಮಾಡ್ಬೇಕು ಅಂತ ಇದ್ದೀರಾ? ನಾ ಇಲ್ಲ ಪೆಟ್ಟಿಗೆ ನೋಡಿದಕ್ಕೆ ಸರಿ ಹೋಯ್ತು, ಇಲ್ದೇ ನನ್ನ ಗತಿ ಏನಾಗ್ತಿತ್ತು? ಐ ಆಮ್ ಸಾರಿ ಮಿಸ್ಟರ್ ಗೋಪಿನಾಥ್. ಅಂಥ ಅಣ್ಣನಿಗೆ ಇಂಥ ತಮ್ಮ, ಇದು ಶೇಮ ನಿಯರ್ ಪಾಲ್. ಮಿಸ್ಟರ್ ಗೋಪಿನಾಥ್, ನಿಮ್ ದುಡ್ಡು ನಾ ಸಾಯಂಕಾಲ ಒಳಗಡೆ ನಿಮ್ಮ ಮನೆ ಇರುತ್ತೆ. ಆಲ್ರೈಟ್, ಅದು ನೋಡ್ಬಿಡ್ತೀನಿ. ಕಾಂತಾ, ಕಾಂತಾ! ಏನ್ರಿ ಇದ್ರ 2 ಲಕ್ಷ ಆಯ್ತು? ನಿಮ್ಗೇನ್ ತಲೆಗೆಲ್ಲ ಕೆಟ್ಟಿದ್ಯಾ? ನನ್ಗೇನ್ ಗೊತ್ತು? ಹಾಗ ದುಡ್ಡೇನಾಯ್ತು? ಆಹಾ, ತುಂಬಾ ಚೆನ್ನಾಗಿದೆ ಅಲ್ಲ ರೀ. ನಾನು ನಿಮ್ ಹತ್ರ ಹಣ ಕದಿಬೇಕಾ? ಬೇಕಾದ್ರೆ ಕೇಳಿ ತಗೋತೀನಿ. ನನ್ನ ಪೆಟ್ಟಿಗೆಗೆ ನೀ ಇಲ್ಲದೆ ಬೇರೆ ಯಾರ ಕೈ ಹಾಕ್ತಾರೆ? ಹಾ, ನಿಮ್ಮ ಮಾತಿಗೆ. ಏನಮ್ಮ ಇದು, ಏನ್ ಹೇಳ್ತಾ ಇದ್ಯಾ? 2 ಲಕ್ಷ ರೂಪಾಯಿನ ನಾನೇ ತಗೊಳ್ಳಿ, ನನಗೆ ಯಾಕೆ ಬೇಕು? ನೀವಲ್ದೆ ಇನ್ಯಾರು ತೆಗಿತಾರೆ? ನಾನ್ ತಗೊಂಡಿದ್ನ ನೀ ನೋಡಿದ್ಯಾ? ಅಂಗೈ ಹುಣ್ಣಿಗೆ ಕನ್ನಡಿ ಯಾಕೆ? ಅಷ್ಟು ಗೊತ್ತಾಗಲ್ವೇನು ನನ್ಗೆ? ಪಾಪ, ಸರಸ್ವತಿನ ಕಳ್ಳಿ ಅಂತ ಮಾಡಿ ಮನೆಯಿಂದ ಹೊರಗಾಕಿದ್ರಿ. ಈಗ 2 ಲಕ್ಷ ರೂಪಾಯಿ ಅಭ್ಯಾಸ ಮಾಡಿ ನನ್ನನ್ನು ಕಳ್ಳಿ ಅಂತ ಮಾಡಿ ಹೊರಗಡೆ ನುಗ್ಬೇಕು ಅಂತ ತಾನೇ ನಿಮ್ ಪ್ಲಾನ್? ಕಾಂತ, ಅದಕ್ಕೆ ಅದಕ್ಕೆ ನಾನು ನಿಮ್ಮನ್ನ ದೇವರು ತಿಳ್ಕೊಂಡಿದ್ದೆ. ಆದ್ರೆ ನೀವಿದ ಚಿಲ್ಲರ ಬುದ್ಧಿಯವರು ಅಂತ ನಾನ್ ತಿಳ್ಕೊಂಡಿರಲಿಲ್ಲ. ಯಾರು ಇಲ್ದೆ ಇರುವಾಗ ನನ್ ರೂಮ್ ನುಗ್ಗಿ ದರೋಡೆ ಮಾಡೋದ? ಮುಚ್ಚ. ಅವನ ಮೇಲೆ ಕೈ ಎತ್ತದಕ್ಕೆ ನೀ ಯಾರು? ನಾನ್ ಯಾರಾ? ಅವನ್ನ ಸಾಕ್ದವಳ್ರಿ, ತಾಯಾಗಿ ಅವನ್ನ ಬೆಳೆಸ್ತವಳ್ರಿ. ಇರಬಹುದು, ಮಗನ ಮೇಲೆ ತಾಯಿ ಅಧಿಕಾರ. ಮದುವೆಯಾಗುವವರೆಗೂ ಪಕ್ಕದಲ್ಲಿ ಒಂದು ಹೆಣ್ಣು ಬಂದ್ಬಿಟ್ರೆ ಆಗೆಲ್ಲ ಸಂಬಂಧ ಹೊರಟೋಗತ್ತೆ. ಏನ್ರಿ ಮುಸುಕ್ ಮಾಡೋ ಬುದ್ಧ ಅನ್ನ ಹಾಗೆ ಮಾತಾಡ್ತಾ ಇದ್ದೀರಲ್ಲ? ನಾನು ಬಂದು ನಿಮ್ ಸಂಬಂಧ ಕೊಡ್ದೋಯ್ತಲ್ಲ, ತಪ್ಪಾಯ್ತು. ನೋಡಿ, ನೀವೇ ಹಾಯಾಗಿರಿ. ನಾನು ಎಷ್ಟೇ ಆದ್ರೂ ಹೊರಗೆ ನೋಡ್ತಾನೆ, ನಾನು ನಮ್ಮಪ್ಪ ಮನೆಗೆ ಹೊರಟೋಗ್ತೀನಿ. ನೋಡ್ರಿ, ನೀವು ನಿಮ್ಮ ಅತ್ತೆ ಜೊತೆಯಲ್ಲಿ ಆನಂದವಾಗಿರಿ, ನಾನು ಹೋಗ್ತೀನಿ. ಇವ್ರಿಗೆಲ್ಲ ಏನಾಗೋಗಿದೆ? ನಮ್ಮನೆ ಯಾಕೆ ಹೀಗಾಗೋಯ್ತು? ನಮ್ಮನೆ ಯಾಕೆ ಹೀಗಾಗೋಯ್ತು? ಧನಲಕ್ಷ್ಮಿ, ನಿನ್ನ ಪ್ರಭಾವೇ ಪ್ರಭಾವ. 2 ಲಕ್ಷ ರೇ ಸ್ವಾಮಿ, ಇದು ಧನಲಕ್ಷ್ಮಿ ಪ್ರಭಾವ ಅಲ್ಲ, ನಿಮ್ಮ ಮಗಳು ಕಾಂತನ್ ಪ್ರಭಾವ. ಏಯ್ ತಲೆಹರಟೆ, ನಾನು ಕಷ್ಟ ಪಟ್ಟು ಬೆವರು ಸುರಿಸಿ ಸಂಪಾದನೆ ಮಾಡಿದ ಹಣ ಕಣ. ನೀವು ಕಷ್ಟ ಪಟ್ಟು ಬೆವರು ಸುರಿಸಿ ಸಂಪಾದನೆ ಮಾಡೋ ಯೋಗ್ಯತೆ ನಿಮಗಿದ್ರೆ ನೀವ್ ಯಾಕ್ರಿ ಕಲಬೆರಕೆ ವ್ಯಾಪಾರದಲ್ಲಿ ಜೈಲ್ ಒಳಗಡೆ ಹೋಗಿರ್ತಿದ್ರಿ? ಮುಂಡೆ ಇದೆ, ಹೆಚ್ಚಿಗೆ ಮಾತಾಡದೆ ಹೋಗಿ ನನ್ನ ಅಳಿಯ ದೇವರನ್ನ ಕರ್ಕೊಂಬಾ. ನಾನು ಅಲ್ಲಿ ಅದೇ ಮಾಮೂಲಿ ಜಾಗದಲ್ಲಿ ಅಲ್ಲಿ ಅಲ್ಲಿರ್ತೀನಿ, ಕರ್ಕೊಂಬರ್ತೀನಿ. ಜಗದೀಶ ಹೇಳೋ ಮೇಲೆ ಹೀಗ್ ಕುತ್ಕೋಬಾರ್ದು. ಸಂಸಾರ ಅಂದ್ಮೇಲೆ ಒಂದು ಬರುತ್ತೆ ಒಂದು ಹೋಗುತ್ತೆ, ಅದನ್ನೆಲ್ಲ ತಲೆ ಹಚ್ಕೋಬಾರ್ದು. ಹೋಗು, ನಿನ್ ಹೆಂಡತಿನ ಕರ್ಕೊಂಬ. ಹೇಳು, ನಾನ್ ಹೇಳಿದೆ ಅಂತ ಹೇಳು, ಹೇಗಾರ ಸಮಾಧಾನ ಮಾಡಿ ಕರ್ಕೊಂಬ. ಹೋಗು ಹೋಗು. ಶಾಂತ, ನಿಮ್ಮನ್ ಕರ್ಕೊಂಬ ಅಂದ್ರು. ಯಾರು? ನಮ್ಮ ಯಜಮಾನ್ರು. ಅದೇ ಮಿಸ್ಟರ್ ನಾಗಪ್ಪ ನಿಮ್ಮನ್ನ ಅರ್ಜೆಂಟ್ ಕರ್ಕೊಂಬ ಅಂದ್ರು. ಸರಿ, ಓಕೆ. ಲೈ ಕಾಂತು, ಮನೇಲಿ ಒಬ್ಳೆ ಇದ್ದಾಳೆ, ನೀವು ಹೋಗು. ನಾನು ಒಬ್ಬನೇ ಹೋಗ್ಬೇಕಾ? ನಡ್ಕೊಂಡು ಹೋಗ್ಬೇಕಾ? ಇಲ್ಲ, ಏರೋಪ್ಲೇನ್ ಅಲ್ಲಿ ಹೋಗು. ಆಗ ಬನ್ನಿ ಬನ್ನಿ ಹೇಳಿ ಅಂದ್ರೆ ಬಾರ್ಗ. ಅಯ್ಯಯ್ಯೋ, ಮನುಷ್ಯನಿಗೆ ಯೋಚನೆ ಬಂದಾಗ ಅದನ್ನು ದೂರ ಇಡೋದಕ್ಕೆ ಪವಿತ್ರವಾದ ಸ್ಥಳ ಇದೇನೆ. ಬನ್ನಿ ಬನ್ನಿ ನೀವು. ಕುಡಿ. ಬೇಡ ಮಾವ ಬೇಡ, ಇದನ್ನ ಕುಡಿಬಾರ್ದು. ಇದರ ಹೆಸರೇ ಕುಡಿ ಅಂತ. ದೇವತೆಗಳಿಗೆ ಒರಿ ಆದಾಗ ಸೋಮರಸ ಅಂತ ಕುಡಿತಾರೆ, ದಾನವರಿಗೆ ಒರಿ ಆದಾಗ ರಾಮರಸ ಅಂತ ಕುಡಿತಾರೆ, ನಮ್ಮಂಥ ಮಾನವರಿಗೆ ಒರಿ ಆದಾಗ ವಿಸ್ಕಿ ರಮ್ಮು ಜಿನ್ನು ಬ್ರ್ಯಾಂಡಿ ಸಾರಾಯಿ ಅಂತ ಕುಡಿತಾರೆ. ಈ ಸಂಜೀವಿನಿ ಹೊಟ್ಟೆ ಒಳಗಡೆ ಹೋದ್ರೇನೆ ಒಳಗಡೆ ಇರೋ ವಿಷ ಸುಡೋದು. ಕುಡೀರಿ. ಬೇಡ ಬೇಡ,
ನೋಡಿದ್ರ ನೀವು ನನ್ನ ಸನ್ನಿ ಇಲ್ಲ ಅಂದ್ರೆ ಸನ್ನಿಗಿಂತ ಎರಡು ಪದ ಜಾಸ್ತಿ ಇಲ್ಲ ನಿಮ್ಮ ದ್ರೋಹ ಮಾಡ್ತೀನ ನನ್ನ ಮಗಳಿಗೆ ದ್ರೋಹ ಮಾಡ್ತೀನ ಉಡಿರಿ ಆ ಉರಿ ಅದೇ ಅದರ ಗುರಿ ಮೊದಲು ಮೊದಲು ಸ್ವಲ್ಪ ಕಷ್ಟವಾಗುತ್ತೆ ಆಮೇಲೆಲ್ಲ ಸಲೀಸಾಗುತ್ತೆ ಕಂತ ಪೂರ್ತಿಯಾಗಿ ಕೂಡಿದ ಮನೆಗೆ ಹೋಗಬೇಕು ಅಯ್ಯೋ ನಮ್ಮಣ್ಣ ಏನ್ರಿ ಮಾಡ್ತಾನೆ ಅವ್ರಿಗೆ ಇದೆಲ್ಲ ಹಿಡ್ಸಲ್ಲ ಅವನ ಮಹಾ ಸಾಧ್ಯಸ್ನ ಅವನ ಯೋಗ್ಯತೆ ನಂಗೆ ಗೊತ್ತಿಲ್ವಾ ಆ ಯೋಗ್ಯ ಅಂತ ಅವನ ನಮ್ಮಣ್ಣ ಎಂಥವನು ಅಂತ ನನಗೆ ಗೊತ್ತು ಅಪ್ಪ ನನಗೆ 5 ಲಕ್ಷ ಯಾಕೆ ಕೊಟ್ಟಿದ್ದು ಅಂತ ಗೊತ್ತಾ ಅವನ ತಂಗಿ ವಿಧವೆ ಸರಳಣ್ಣ ಆಫೀಸ್ ನಲ್ಲಿ ಇಟ್ಕೊಂಡಿರೋದು ಯಾಕೆ ಅಂತ ಗೊತ್ತಾ ಯಾವುದು ಗೊತ್ತು ಏನು ಗೊತ್ತು ನಿಮಗೆ ಹೇಳೋದಕ್ಕೆ ನಾಚಿಕೆ ಆಗುತ್ತೆ ತಲೆ ತುಕ್ಸು ಆಗುತ್ತೆ ನಿಮ್ಮಣ್ಣನಿಗೂ ಅವಳಿಗೂ ಅಕ್ರಮ ಸಂಬಂಧ ಇದೆ ಹೇಳಿ ಅಂದ್ರೆ ನನ್ನ ತಮ್ಮ ಜಗದೀಶ ಸರಳ ಟೈಪಿಸ್ಟ್ ನನ್ನ ಫ್ರೆಂಡ್ ಅಪ್ಪಣೆ ಬೇಡ ನನ್ನ ತಂಗಿ ಇರೋ ಆಸ್ತಿನ ಕಟ್ಕೊಂಡವಳಿಗೂ ಇಟ್ಕೊಂಡವಳಿಗೂ ಹಂಚ್ಬೋಣ ಅಂತಿದ್ದಾನೆ ಅದಕ್ಕೋಸ್ಕರವಾಗಿ ಒಬ್ಬ ತಮ್ಮನ ಓಡಿಸ್ದ ಈಗ ಇನ್ನೊಬ್ಬ ತಮ್ಮನ ಓಡಿಸೋದ ಪ್ಲಾನ್ ಮಾಡ್ತಾ ಇದ್ದಾನೆ ಹೇಳೋದು ಹೇಳಿದ್ದೀನಿ ಇದ್ರ ಮೇಲೆ ನಿಮ್ಮ ಇಷ್ಟ ಬಸ್ ಬಾ ಬಸ್ ರಗಳ ಜಗದೀಶ ಏನಾಯ್ತು ಏನಾದ್ರೆ ಏನಂತೆ ನೀವು ಸಂತೋಷವಾಗಿದ್ದೀರಲ್ಲ ಜಗದೀಶ ಏನೋ ಇದು ಕಾಂತಿನ ಕರ್ಕೊಂಬರುವಂದ್ರೆ ಕುಡ್ಕೊಂಡ್ ಬಂದಿದೆಯಲ್ಲೋ ಏನ್ ಮಾಡ್ಲಿ ನನ್ನ ಮನಸ್ಸಿಗೆ ಶಾಂತಿ ಇಲ್ಲ ಗಂಡ ಹೆಂಡತಿ ಅನ್ನೋನ್ವಾಗಿದ್ರೆ ಧೈರ್ಯ ಇಲ್ಲದೆ ಅತ್ತಿಗೆ ನನ್ನ ಪೆಟ್ಟಿಗೆಯಲ್ಲಿದ್ದ 7 ಲಕ್ಷ ರೂಪಾಯಿ ಕದ್ಬಿಟ್ಟು ನನ್ನ ಹೆಂಡತಿ ಮೇಲೆ ನನಗೆ ಅನುಮಾನ ಬರೋ ಹಾಗೆ ಮಾಡಿದ್ಲು ಇದೇ ತರ ನಾಟಕ ಮಾಡಿ ನನ್ನ ತಮ್ಮ ರಾಮೂಣ ಮನೆ ಬಿಟ್ಟು ಓಡ್ತಿದ್ಲು ಈಗ ನನ್ನ ಮನೆ ಬಿಟ್ಟು ಓಡ್ಸಕ್ ನೋಡ್ತಾವಳೆ ಏನು ಜಗದೀಶ ಅನ್ನ ತಿನ್ಸಿದ ಕೈ ಮಗನಿಗೆ ವಿಷ ತಿನ್ಸುತ್ತೇನೋ ಅನ್ನಪೂರ್ಣ ಅವನು ಮಾತಾಡ್ತಾ ಇಲ್ಲ ಅವನ ತಲೆ ತುಂಬಾ ಅವನ ಮಾವ ಕೂತ್ಕೊಂಡು ಮಾತಾಡಿಸ್ತಾರೆ ನಮ್ಮ ಅವನ ವಿಷಯ ಎತ್ಬಳ ನಿನಗೆ ಅವನ್ ಕಂಡ್ರೆ ಮೊದ್ಲಿಂದ ಆಗೋದಿಲ್ಲ ದ್ವೇಷ ಸುಮ್ ಸುಮ್ನೆ ಅವನ ಮೇಲೆ ಕಳ್ತನ ಅಪರಾಧ ಹೊರಿಸಿ ಜೈಲ್ ಕಳಿಸ್ಕೊಟ್ಟೆ ಅವಮಾನ ಮಾಡಿದೆ ತಲೆ ಎತ್ಕೊಂಡು ತಿರುಗಾಡ್ದಾಗ ಮಾಡಿದೆ ನಾನು ಅವಳ ಮಗಳನ್ನ ಪ್ರೀತಿಸ್ದೆ ಅಂತ ಮದ್ವೆ ಮಾಡ್ಕೊಂಡೆ ಅಂತ ಹೆಂಡತಿ ಹೇಳ್ಕೊಟ್ಟು ನನ್ನ ಹೆಂಡತಿ ನನ್ನ ಹೆಂಡತಿ ಕಾಂತ ಮಳೆ ಬಿಟ್ಟು ಓಡಿಸ್ದೆ ಜಗದೀಶ ನೀನು ಮನುಷ್ಯ ನೀನು ನಿಮ್ಮಣ್ಣ ದೇವ್ರಂತವ್ರ ಕಣ ದೇವರು ಇವನ ದೇವರು ಅತ್ತಿಗೆ ನಿಂಗೆಲ್ಲ ಭ್ರಾಂತು ಅಪ್ಪಣ್ಣಿಂಗ 5 ಲಕ್ಷ ರೂಪಾಯಿ ಕೊಟ್ಟು ಅವನ್ ಕೆಂಪು ಇರೋ ವಿಧವೆ ತಂಗಿನ ಕೊಂಡ್ಕೊಂಡ್ಬಂದು ನಮ್ಮ ಆಫೀಸಲ್ಲಿ ಮಡ್ಕೊಂಡಾನೆ ಓಡಿ ಪರವಾಗಿಲ್ಲ ಆದ್ರೆ ಇವನ್ ಆಗ್ತಿರ ನಾಟಕ ನಿನಗೇನು ಗೊತ್ತು ನೀನೀಗ ಪೆದ್ದ ಪೆದ್ದಾಗ ಆಡ್ತಿರೋ ಒಂದಲ್ಲ ಒಂದಿನ ನಿನ್ನೆ ಮನೆಯಿಂದ ಓಡಿಸಿ ಆ ವಿಧವೆನ ಈ ಮನೇಲಿ ತಂದಿಟ್ಕೋತಾನೆ ಹುಷಾರ್ ಸಂದಲ್ಲಿರೋ ನಿಮ್ಮ ಅಣ್ಣನ್ನ ಅನ್ನಬಾರ್ದಂತೀಯನೋ ನೀನ್ ಇಷ್ಟಪಟ್ಟೆ ಅಂತ ಆ ಮನೆ ಹಾಳಲ್ ಮಗಳನ್ನ ಈ ಮನೆಗೆ ತರ್ಕೊಂಡು
ಪ್ರತಿನಿತ್ಯ ನೋವು ಅನುಭವಿಸ್ತೀರ ಅವ್ರನ್ನ ಅನ್ನಬಾರ್ದಂತೀಯನೋ ಚಂಡಾಳ ನಿನ್ನಂಥವನ್ಗೆ ಮನೇಲಿ ಜಾಗ ಇಲ್ಲ ಹೊರಟೋಗಿಲ್ಲಿಂದ ಆತ್ಮೀಯ ಹೋಗ್ಲಿನೇ ಈ ಮನೆಯಲ್ಲಿ ಇಬ್ಬರ ಆನಂದ ಆಗಿರಿ ಅನ್ನಪೂರ್ಣ ಇವತ್ತು ಯಾಕಿಷ್ಟು ದುಡುಕ್ಬಿಟ್ಟೆ ನಿಮ್ಮನ್ನ ಅನ್ನಬಾರ್ದು ಅಂತ ಇದ್ರೆ ನಾನು ಯಾಕೆ ಸುಮ್ಮನಿರ್ಲಿ ನೀವೇ ತಡ್ಕೋಬೇಕು 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 ನೋಡು ಮುಳ್ಳಿನ ಕಂಬಿ ಮೇಲೆ ಬಟ್ಟೆ ಹರಡಾಯ್ತು ನಿಧಾನವಾಗಿ ತಗೋಬೇಕು ಜೋರಾಗಿ ಹೇಳಿದ್ರೆ ಹರಿದೋಗುತ್ತೆ ಅಮ್ಮನಂಗೆ ಮಾತು ಕೊಟ್ಟಿದ್ ಜ್ಞಾಪಕ ಮಾಡ್ಕೋ ಅದಕ್ಕೆ ಅವನೇನೇ ಹೇಳಿದ್ರು ತಡ್ಕೊಂಡಿತ್ತು ಆ ತಾಯಿಗೋಸ್ಕರ ಆ ತಾಯಿ ನುಡಿಗೋಸ್ಕರ ನಮಗ್ ತಿಳಿದು ತಿಳಿದೇನೋ ಒಬ್ಬ ತಮ್ಮನಿಗೆ ಅನ್ಯಾಯ ಮಾಡಾಯ್ತು ಇನ್ನೋ ಇನ್ನೊಬ್ಬ ತಮ್ಮನ್ನು ಮನೆಯಿಂದ ಆಚೆ ಬಿಟ್ಟಿದ್ರೆ ಅಮ್ಮನ ಆತ್ಮಿಕ ಶಾಂತಿ ಸಿಗುತ್ತಾ ನಮಗ್ ಒಳ್ಳೇದಾಗುತ್ತ ಹೇಳು ನಿಮ್ಮ ನಿಜ ಏನ್ರಿ ಈಗ್ಲೇ ಹೋಗಿ ಜಗದೀಶನು ಕಾಂತನ ಕರ್ಕೊಂಡ್ ಬಂದ್ಬಿಡೋಣ ಬನ್ರಿ ಇರೋ ಆಸ್ತಿನೆಲ್ಲ ಒಟ್ಟಿಗೆ ನುಂಗ್ ಹಾಕೊಂಡ್ಬಿಡೋಣ ಅಂತ ಅಷ್ಟೇ ಕಳೆ ಅವರಿಬ್ರದ್ದು ಬೆನ್ನಲ್ಲಿ ಬಿದ್ದವ್ರು ಬದುಕಿದ್ರೆ ಎಷ್ಟು ಹಾಳಾದ್ರೆಷ್ಟು ಅವನಿಗೇನ್ ಹೇಳು ಜಗದೀಶ್ ಏನು ಬಂದಿದ್ದು ಕಾಂತನ್ನು ನನ್ನ ತಮ್ಮನ್ನು ಮನೆಗೆ ಕರ್ಕೊಂಡು ಹೋಗೋಣ ಅಂತ ಅವ್ರ್ಯಾಗೆ ನಿನ್ನ ಮನೆಗೆ ಬರಬೇಕು ನನ್ನ ಮನೆ ಅಂತ ಯಾಕೆ ಹೇಳ್ತೀಯ ಆ ಮನೆ ಅವನಿಗೂ ಸೇರಿದೆ ಅಲ್ಲೇ ಇರೋದು ಡೇಂಜರ್ ಅವನಿಗೆ ಗೂಂತಿಯಲ್ಲ ಆ ಗೂಂದ್ರೆ ಏನರ್ಥ ಹೇಳಮ್ಮ ನೀ ಯಾಕೆ ಹೇಳ್ತೀಯ ನೀ ಹೇಳಲ್ಲ ನನಗೆ ಗೊತ್ತು ಅಂದ್ರೆ ನಿನ್ನ ಹೆಸರಲ್ಲೇ ಮನೆ ಇದೆ ಅವನು ಮನೆ ಒಳಗಡೆ ಇರಲಿ ಅಂತಾನ ನನಗದು ಬೇಕಾಗಿಲ್ಲ ನಾಳೆ ನಿನ್ನ ಹೆಂಡತಿ ಕೋಪ ಬಂದು ನನ್ನ ಮಗಳನ್ನು ಅಳಿನ ಒದ್ದು ಹೊರಗೆ ಹಾಕ್ಬಿಟ್ರೆ ನಾನೇನು ಮಾಡ್ಲಿ ನನಗದೇಪ್ಪ ನಾಗಪ್ಪನೂರಿ ದೇವರಾಣಿಗೂ ನನ್ನಂತೆ ಕೆಲಸ ಮಾಡಲು ನಾನು ಅದನ್ನ ನಂಬಲ್ಲ ಆ ಮನೆ ಆಸ್ತಿ ಪಾಸ್ತಿ ಎಲ್ಲ ನನ್ನ ಅಳಿಯನ ಹೆಸರು ಬರ್ಕೊಡ್ಬೇಕು ಅಲ್ಲಿವರೆಗೆ ಅವ್ರನ್ನ ಇಲ್ಲಿಂದ ಕಳ್ಸಲ್ಲ ಏನು ಜಗದೀಶ ಸುಮ್ಮನೆ ನಿಂತಿದೆಯಲ್ಲೋ ಮಾವ ಹೇಳಿದ ನ್ಯಾಯ ತಾನೆ ನೀನ್ ಯಾವಾಗ ಏನ್ ಮಾಡ್ತೀಯ ಅಂತ ಯಾರಿಗೆ ಗೊತ್ತು ಜಗದೀಶ ಬಾರೋ ಇಲ್ಲಿ ಬಾರೋ ಇಲ್ಲಿ ನಾನು ನಿನ್ನ ಹೆಂಡ ಕಣೋ ಉಳಿಬಿಟ್ಟಿದವನು ನಿನ್ನ ಸಾಕಿ ದೊಡ್ಡವನು ಮಾಡಿದವನು ನಿನಗೆ ಏನಾದ್ರೂ ಬೇಕಾದ್ರೆ ನನ್ನ ಕೇಳಬೇಕು ಅದು ಬಿಟ್ಬಿಟ್ಟು ಕಂಡವ್ರ ಕೇಳಿ ಹೇಳ್ತೀಯ ಈಗ ಹೇಳು ನೀವು ಗಂಡ ಹೆಂಡತಿ ಬರೋದಕ್ಕೆ ಏನ್ ಮಾಡ್ಬೇಕು ಹೇಳು ಅವ್ರಿಗೆ ಅಷ್ಟೊಂದು ವ್ಯವಹಾರದ ಜ್ಞಾನ ಇಲ್ಲ ನಾನು ಹೇಳ್ತೀನಿ ಹೇಳಮ್ಮ ಹೇಳು ಆ ಮನೆ ನಿಮ್ಮ ಆಫೀಸು ಎಲ್ಲ ನಮ್ಮವ್ರಿಗೆ ಬಿಟ್ಕೊಂಡು ಅದಕ್ಕೆಲ್ಲ ನಮ್ಮ ರಂಗಣ್ಣ ಹೆದರ್ ಬಿಡ್ತಾನ ಒಬ್ಬ ತಮ್ಮ ಕವಣೆ ಕಾಸು ಬೇಡ ಅಂತ ದೇಶಾಂತರಕ್ಕೆ ಹೊರಟದ ಏನು ನಿನಗೋ ಹಾಗೆ ಮಾಡ್ತಾನ ಏನು ಈಗೇನು ಹೇಳ್ತೀರಾ ನಿಮ್ ತಂದೆನೇ ಎಲ್ಲ ಹೇಳ್ಬಿಟ್ರಲ್ಲಮ್ಮ ಅವೆಲ್ಲ ಬಾಯ್ ಮಾತಿಂದ ಹೇಳಿದ್ರೆ ಸಾಧ್ಯವಿಲ್ಲ ವ್ಯವಹಾರ ವ್ಯವಹಾರದ ರೀತಿಯಲ್ಲೇ ಸೆಟ್ಲಾಬೇಕು ಎಲ್ಲದಕ್ಕೂ ಕಾಗದ ಪತ್ರ ಆಗ್ಲೇಬೇಕು ಜಗದೀಶ ಬೆಳಿಗ್ಗೆ ಮನೆ ಹತ್ರ ಬಾ ಲಾಯರ್ ಕರೆಸಿ ಎಲ್ಲ ಏರ್ಪಾಟ್ ಮಾಡ್ತೀನಿ ಮಿಸ್ಟರ್ ರಂಗಣ್ಣ ಎಲ್ಲ ಸರಿಯಾಗಿದೆ ನೀವು ಸೈನ್ ಮಾಡ್ಬೋದು ನಾಗಪ್ಪ ಆ ಪತ್ರ ನನ್ನ ತಮ್ಮನ ಕೈ ಕೊಡು ತಿಂದ ಹಾಕ್ಬಿಡ್ತೀನ ನಾನು ಜಿರ್ಲೇನ ಇಲ್ಲ ಸ್ವಲ್ಪ ತರ್ಲೆ ರಂಗಣ್ಣ ನಾನು ನನ್ನ ಅಳಿಯಂದ್ರು ಬೇರೆ ಅಲ್ಲ ಎರಡು ದೇಹ ಒಂದೇ ಪ್ರಾಣ ಎರಡು ಬಾಡಿ ಒಂದು ಮಾನ ರಂಗಣ್ಣವ್ರೆ ನಾನು ಇನ್ ಬರ್ತೀನಿ ಥ್ಯಾಂಕ್ ಯು ಸರ್ ನೋ ಮೆನ್ಷನ್ ಜಗದೀಶ್ ನಮ್ಮ ಆಫೀಸ್ ಬಹಳ ವರ್ಷಗಳಿಂದ ಚೆನ್ನಾಗಿ ನಡ್ಕೊಂಡ್ ಬಂದಿದೆ ನಾನು ಹೇಗೆ ನಡ್ಸ್ಕೊಂಡ್ ಬಂದೋ ನೀನು ಹಾಗೆ ನಡ್ಸ್ಕೊಂಡ್ ಬಾ ಗುಡ್ ಲಕ್ ಕಾಂತು ಬರೀ
ಪತ್ತಲೆ ಮಕದ ಮೇಲೆ ಎಷ್ಟು ಹೋಗ್ತಾ ಇದಾರಲ್ಲ, ಕಬ್ಬನ್ ಪೇಟೆ ಬೀಗದ ಕೈಯ ಕೊಡ್ಲಿಲ್ವಲ್ಲ. ಈ ಬೀಗದ ಗುಂಚಲು ನಿನ್ನ ಹತ್ರ ಇದ್ರು ಒಂದೇ, ನನ್ನ ಹತ್ರ ಇದ್ರು ಒಂದೇ. ಮುಖ್ಯವಾಗಿ ಈ ಮನೆಯಲ್ಲಿ ನಾವೆಲ್ಲ ಸಂತೋಷವಾಗಿರ್ಬೇಕು, ಅದೇ ನನಗೆ ಬೇಕಾಗಿರೋದು. ತಗೊಮ್ಮ ತಗ ತಗ. ಯಾರ್ಗೋ ನಿನ್ಗೆ ನಿನ್ ಯೋಗ್ಯತೆಗೆ ಇಷ್ಟು ಬೆಂಕಿ ಹಾಕ? ಏ ಮುದುಗುಬೆ, ನೀರ್ ಕಾಲಿಟ್ಟ ಕಡೆ ಹುಲ್ಲು ಕೂಡ ಬೆಳೆಯೋದಿಲ್ಲ. ನನ್ನ ಮಗನೇ, ನನ್ನ ಮನೆ ಉಪ್ಪು ತಿಂದು ನನಗೆ ಬೈತೀಯ? ಹೆಚ್ಚಿಗೆ ಮಾತಾಡಿದ್ರೆ ಕೆಲಸದಿಂದ ಡಿಸ್ಮಿಸ್ ಆಗಿ ತೆಗೆ ಕೈ. ನಿನ್ನಂತವನತ್ರ ಕೆಲಸ ಮಾಡೋಕ್ಕಿಂತ ಹೊರಗಡೆ ಭಿಕ್ಷೆ ಬೇಡೋದು ಎಷ್ಟೋ ವಾಸಿ. ಬರ್ತೀನಿ, ಗುಡ್ ಬೈ. ಇವತ್ತಿನಿಂದ ನನ್ನ ಎಲ್ಲ ವ್ಯವಹಾರಗಳನ್ನು ನನ್ನ ತಮ್ಮ ಜಗದೀಶ್ ನೋಡ್ಕೋತಾ ಇದ್ದಾನೆ. ನನಗೆ ಯಾವ ರೀತಿಯಾದ ಸಹಕಾರವನ್ನು ಕೊಟ್ಟರು ಅದಕ್ಕಿಂತ ಹೆಚ್ಚಿನ ಪ್ರಮಾಣದ ಸಹಕಾರ ಅವನಿಗೆ ಕೊಟ್ಟು ಈ ಸಂಸ್ಥೆ ಇನ್ನೂ ದೊಡ್ಡದಾಗಿ ಬೆಳೆಯೋದಕ್ಕೆ ನೀವೆಲ್ಲ ಕಾರಣಕರ್ತರಾಗ್ತೀರಿ ಅಂತ ನಾನು ನಂಬಿದ್ದೇನೆ. ನನ್ನ ಜೊತೆಯಲ್ಲಿ ಇಷ್ಟು ದಿವಸ ಸಹಕರಿಸಿದ್ದಕ್ಕಾಗಿ ನಿಮಗೆಲ್ಲ ಥ್ಯಾಂಕ್ಸ್, ಬಾಯ್. ಸರ್, ಎಸ್, ಗವರ್ಮೆಂಟ್ ಇಂದ 1000 ಮೂಟೆ ಸಿಮೆಂಟ್ಗೆ ಇಂಡೆಂಟ್ ಬಂದಿದೆ, ನಿಮ್ ಸಿಗ್ನೇಚರ್ ಬೇಕಾಗಿತ್ತು. ಅಯ್ಯಂದ್ರೆ ನಾಳೆಯಿಂದ ಹೇಗಿದ್ರು ಎಲ್ಲಾ ಪೇಪರ್ಸ್ಗೂ ನೀವೇ ರುಜು ಮಾಡ್ಬೇಕಲ್ಲ, ಅದು ಇವತ್ತಿದ್ದಾರೆ ಅಭ್ಯಾಸವಾಗಿ ತೋಳಿ ರುಜು ಮಾಡಿ. ಜಗದೀಶ್, ಗುಡ್ ಲಕ್. ಚಿಕ್ಕಪ್ಪ ಚಿಕ್ಕಪ್ಪ, ನನ್ನ ಸ್ಕೂಲ್ ತನಕ ಬಿಟ್ಬಿಡ್ತೀಯ? ಚೋಟುದ್ದ ಇದ್ದೀರಾ? ಸ್ಕೂಲ್ಗೆ ಹೋಗಿದ್ರೆ ಕಾರ್ ಬೇಕಾ? ನಡ್ಕೊಂಡು ಹೋದ್ರೆ ಕಾಲ್ ಸೌದೋಗುತ್ತಾ? ನಡ್ರಿ ನಡ್ರಿ, ನಾವು ಅರ್ಜೆಂಟ್ ಆಗಿ ಆಫೀಸ್ ಹೋಗ್ಬೇಕು. ಕಾರು ಇಲ್ಲ ಗಿರಿಲ್ಲ, ಕಾರ್ ಕೂತ್ಕೊಂಡು ಹೇಳಿ ಅಂದ್ರೆ. ನೋಡು ಮಮ್ಮಿ, ಸ್ಕೂಲ್ ಕರ್ಕೊಂಡು ಹೋಗುವಂತ ಚಿಕ್ಕಪ್ಪನ್ ಕೇಳಿದ್ರೆ ಅಕ್ಕೋ ತಿನ್ನಾಗಪ್ಪ ಕಾರು ಇಲ್ಲ ಅಂತ ತಳ್ಬಿಟ್ಟ. ಅವನು ಒಳ್ಳೆನೆಲ್ಲ ಕೆಟ್ಟವನು. ದೊಡ್ಡವ್ರನ್ನ ಹಾಗಿಲ್ಲ ಅನ್ಬಾರ್ದಮ್ಮ, ತಪ್ಪು. ಸ್ಕೂಲ್ಗೆ ತಾನೆ ನಾನ್ ಕಳಿಸ್ಕೊಡ್ತೀನಿ. ಕನಕಜ, ಮಕ್ಕಳನ್ನ ರಿಕ್ಷಾದಲ್ಲಿ ಸ್ಕೂಲ್ ಕರ್ಕೊಂಡು ಹೋಗಿ. ಅಳ್ಬಾರ್ದು 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 ರಾಜಾ, ಅಳ್ಬಾರ್ದಮ್ಮ. ನೋಡಿ, ನೀವಿಬ್ರು ಮಕ್ಕಳನ್ನ ಕರ್ಕೊಂಡು ಹೋಗೋದ್ ಬೇಡ, ಅವರೇ ಹೋಗ್ತಾರೆ. ಅತ್ತಿಗೆ, ನಮ್ಮ ಪ್ರೀತಿ ಸಾಗರಕ್ಕೆ ಅಣೆ ಕಟ್ಟಬೇಡ ಪ್ಲೀಸ್. ಸಾವುಕಾರ್ರೆ ಸಾವುಕಾರ್ರೆ, ನಮ್ಮಂಗಾರ. ನಮಸ್ಕಾರಮ್ಮ, ಚೆನ್ನಾಗಿದ್ಯಾ ಸೀತಮ್ಮ? ತಮ್ಮ ದಯದಿಂದ ಚೆನ್ನಾಗಿದ್ದೀನಿ. ಏನ್ ವಿಷಯ? ನನ್ನ ಮಗಳಿಗೆ ಮದ್ವೆ ಗೊತ್ತು ಮಾಡಿದ್ದೀನಿ. ತುಂಬಾ ಸಂತೋಷ. ಅದಕ್ಕೆ 1000 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರು. ಹೌದು, ಅದನ್ನ ನಂಬ್ಕೊಂಡು ಎಲ್ಲ ಏರ್ಪಾಟ್ ಮಾಡಿದ್ದೀನಿ. ಸೌಕರ್ಯ, ಈ ಸಮಯದಲ್ಲಿ ನೀವು ಸಹಾಯ ಮಾಡಿದ್ರೆ ನಮಗ್ ಬಾಳ್ಕೊಟ್ಟ ಹಾಗಾಗುತ್ತೆ. ಸರಿ, ಹಾಗೆ ಆಗ್ಲಿ. ನೀ ಎಲ್ಲ ಏರ್ಪಾಟ್ ಮಾಡ್ಕೋ, ನಾ ಹಣ ಕೊಟ್ಟು ಕಳಿಸ್ತೀನಿ. ತುಂಬಾ ಉಪಕಾರ ಆಯ್ತು. ನಾವಿನ್ ಬರ್ತೀವಿ. ಬನ್ನಿ, ಬರ್ತೀವಮ್ಮ. ಈಗೇನ್ ಮಾಡ್ತೀರಾ? ಏನು ಅಂದ್ರೆ, ದ ಗ್ರೇಟ್ ವರ್ಲ್ಡ್ ವಾರ್ ಪಾರ್ಟ್ ಒನ್ ಇಂಗ್ಲಿಷ್ ಪಿಕ್ಚರ್ ಬಂದಿದೆ, ಕರ್ಕೊಂಡು ಹೋಗಿ ಅಂದ್ರೆ ಎಲ್ಲ ಆಗತ್ತೆ? ಇವತ್ತು ಇವತ್ತು ಕರ್ಕೊಂಡು ಹೋಗ್ಬೇಕು. ಜಗದೀಶ್ ಅಣ್ಣ, ಒಳಗೆ ಬರ್ಬೋದಾ? ಬನ್ನಿಣ. ಜಗದೀಶ್, ಕೂಲಿ ತಿಮ್ಮನ ಹೆಂಡತಿ ಬಂದಿದ್ಲು, ಅವಳ ಮಗಳಿಗೆ ಇನ್ನು 2 ದಿವಸದಲ್ಲಿ ಮದುವೆ ಅಂತೆ. ನಾನು ಹಣ ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದೆ. 5000 ರೂಪಾಯಿ ಕೊಡ್ತೀಯಾ? ಆಗಲ್ಲ. ಏನ್ರಿ, ಕೇಳ್ ಕೇಳ್ದವ್ರಿಗೆಲ್ಲ ಸಿಕ್ ಸಿಕ್ದಾಗ ಹಣ ಕೊಡೋದಿಕ್ಕೆ ಇದೇನು ಧರ್ಮಚಕ್ರ ಅಲ್ಲ. ಇಟ್ಸ್ ಆಲ್ ರೈಟ್ ಅಣ್ಣ.
ಯಾಕೆ ಸುಮ್ಮನೆ ಯೋಚನೆ ಮಾಡ್ತೀರಾ? ತಗೊಳ್ಳಿ, ಇದನ್ನ ಮಾರ್ಬಿಟ್ಟು ಮದುವೆಗೆ 5,000 ರೂಪಾಯಿ ಕೊಟ್ಬಿಡಿ. ಅನ್ನಪೂರ್ಣ, ಮೈ ಮೇಲೆ ಉಳಿದಿರೋದು ಇದಿಷ್ಟೇ ಒಡವೆ, ಇದನ್ನು ಮಾರುಂತೀಯ? ಹೆಣ್ಣು ಗೊಡವೆ ಮಾಂಗಲ್ಯ, ಮಿಕ್ಕಿದೆಲ್ಲ ಆಡಂಬರ. ಒಂದು ಒಳ್ಳೆ ಕೆಲಸ ಕೊಡ್ತಾ ಇದೀವಿ, ಸಂತೋಷವ ಕೊಡೋಣ. ತಗೊಳ್ಳಿ. ಇಲ್ಲ ನಿಲ್ಸಪ್ಪ ಡ್ರೈವರ್, ಈಗ ಬಂದೆ. ಸೀತಮ್ಮ. ಸಾಕರೆ ನಮಸ್ಕಾರ. ನಮಸ್ಕಾರ, ಬನ್ನಿ ಸಾಕರೆ, ಬನ್ನಿ. ಇರ್ಲಿ ಇರ್ಲಿ ಸೀತಮ್ಮ, ನಿನ್ನ ಮಗಳ ಮದುವೆಗೆ ಹಣ ಕೊಡ್ತೀನಿ ಅಂತ ಹೇಳಿದ್ದೆ ಅಲ್ವೇ ನಮ್ಮ. ತಗೊಮ್ಮ, ಮದುವೆ ಸಂತೋಷವಾಗಿ ಮಾಡು. ವಿಶ್ವರಂಗಣ, ವಿಶ್ವರಂಗಣ. ಏನ್ ಇನ್ಸ್ಪೆಕ್ಟರ್? ನಿಮ್ಮನ್ನೇ ಹುಡುಕ್ತಾ ಇದ್ದೆ. ಏನ್ ವಿಷಯ? ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ನನ್ ಜೊತೆ ಬರ್ತೀರಾ? ಅನ್ನಪೂರ್ಣ, ನಿಮ್ ಮನೆಗೆ ಹೋಗು, ನಾನು ಇವ್ರ ಹತ್ರ ಮಾತಾಡ್ಬಿಟ್ಬಿಡ್ತೀನಿ. ನಡೀರಿ ಅಮ್ಮ, ಒಳಗಡೆ ಬಂದು ಸ್ವಲ್ಪ ಹಾಲು ತೊಗೊಳ್ಳಿ. ಬನ್ನಿಮ್ಮ, ಬನ್ನಿಮ್ಮ, ಬನ್ನಿಮ್ಮ. ಇವೆರಡಾರೂ ನಿಮಗೆ ತಾನೆ? ಹೌದು, ಯಾಕೆ? ಸರ್ಕಾರಿ ಕಟ್ಟಡಕ್ಕೆ ಉಪಯೋಗಿಸಬೇಕಾದ ಸಿಮೆಂಟ್ ಫೋಟೋನ ಪ್ರೈವೇಟ್ ಪಾರ್ಟಿ ಮಾರ ಕಳಿಸ್ತಾ ಇದಾರಲ್ಲ, ಅದಕ್ಕೆ. ಏನ್ ಹೇಳ್ತಾ ಇದ್ದೀರಾ? ಪರಮೇಶ್ ಸಿಗ್ನೇಚರ್ ಹಾಕಿರೋ ನೀವೇ ತಾನೆ? ಹೌದು. ಬರೇ ಈ ಸಿಮೆಂಟ್ ಮೂಟೆಗಳನ್ನ ಎಲ್ಲಿ ತಗೊಂಡು ಹೋಗ್ತಾ ಇದ್ದೀರಿ? ತುಮಕೂರಲ್ಲಿ ಒಬ್ರು ಕಾಂಟ್ರಾಕ್ಟ್ ಇದಾರೆ, ಅಲ್ಲಿಗೆ ತಗೊಂಡೋಗ್ತಾ ಇದೀವಿ ಸಿಮೆಂಟ್. ಯಾರನ್ನ ಕೇಳಿ ತಗೊಂಡು ಹೋಗ್ತಾ ಇದ್ದೀರಾ? ನೀವೇ ತಾನೆ ಸರ್ ಹೇಳಿದ್ದು. ಸುಳ್ಳು ಬಗ್ತಾ ಇದೀಯಾ? ಏನ್ ಸರ್, ಪೊಲೀಸರು ಇದಾರೆ ಅಂತ ನಮ್ಮನ್ನೇ ದಬಾಯಿಸ್ತಿದ್ದೀರಿ, ಸಿಮೆಂಟ್ ಕೊಟ್ಟ ಬಂದಲ್ಲ ಬ್ಲಾಕ್ ಅಲ್ಲಿ ನೀವು ತಾನೆ ಮಾಡ್ತಿದ್ದೀರಿ? ಇನ್ಸ್ಪೆಕ್ಟರ್ ಸುಳ್ಳು ಹೇಳ್ತಾ ಇದ್ದಾನೆ, ಇದ್ರಲ್ಲೇನೋ ಕುತಂತ್ರ ಇದೆ. ಇನ್ಸ್ಪೆಕ್ಟರ್, ನಾ ಕೋರ್ಟ್ ಕಂಪ್ಲೇಂಟ್ ಸರಿನಾ? ಅಯ್ಯೋ ಚಂಡಾಲ, ಇದೆಲ್ಲ ನಿಮ್ ಕುತಂತ್ರ. ನೀ ಚೆನ್ನಾಗಿದ್ಯಾ, ಹಾಳಾಗ ಹೋಗ್ತೀಯಾ? ಇನ್ಸ್ಪೆಕ್ಟರ್ ಪ್ಲೀಸ್, ನನ್ನ ಮಾತು ನಂಬಿ, ಇವ್ನು ಸುಳ್ಳು ಹೇಳ್ತಾನೆ. ಅದೆಲ್ಲ ಕೋರ್ಟ್ನಲ್ಲಿ ಮಾತಾಡ್ಕೊಳ್ಳಿ. ಕನಿಷ್ಠಬಲ್ ಅರೆಸ್ಟ್ ಹಿಮ್. ಧರ್ಮಕ್ಕೆ ತೊಡಿಸಿದ ಈ ಸಂಕೋಲೆ, ಇದು ಯಾರ ಪಾಲಿನ ವಿಧಿಲೀಲೆ? ಇದು ಯಾರ ಪಾಲಿನ ವಿಧಿಲೀಲೆ? ತಾಯಿ ನುಡಿಯ ಪಾಲಿಸಿ ಸೋದರರ ಸಲಹಿದೆ, ತಾಯಿ ನುಡಿಯ ಪಾಲಿಸಿ ಸೋದರರ ಸಲಹಿದೆ. ದೇವ ಕೊಟ್ಟ ಬರವಿದು ನಿನ್ನ ಕಿರಿಮೆಗೆ, ನಿನ್ನ ಕಿರಿಮೆಗೆ, ನಿನ್ನ ಕಿರಿಮೆಗೆ, ನಿನ್ನ ಕಿರಿಮೆಗೆ. ಸಿದಂಥ ತುಂಬ ಹೃದಯ ಕೊರಗಿ ಕೊರಗಿ ಅಳುತ್ತಿದೆ, ನೀಡಿದಂಥ ಕೈಗಳಿರುದು ಹೊಗಸೆಯೊಡ್ಡಿ ನಿಲ್ದಿದೆ. ಉಣಿಸಿದಂಥ ತುಂಬ ಹೃದಯ ಕೊರಗಿ ಕೊರಗಿ ಅಳುತ್ತಿದೆ, ನೀಡಿದಂಥ ಕೈಗಳಿರುದು ಹೊಗಸೆಯೊಡ್ಡಿ ನಿಲ್ದಿದೆ. ಯಾರ ಪುಣ್ಯ ಫಲವಿದು ಸತ್ಯತೆಗೆ ಬೆಲೆ ಇದು, ಯಾರ ಪುಣ್ಯ ಫಲವಿದು ಸತ್ಯತೆಗೆ ಬೆಲೆ ಇದು. ನೋವ ಸಹಿಸಿ ಪ್ರೀತಿ ಹರಡಿ ಮನವಿದಿಲ್ಲಿ ನೋಡಿದೆ, ಮನವಿದಿಲ್ಲಿ ನೋಡಿದೆ. ತಾಯಿ ನುಡಿಯ ಪಾಲಿಸಿ ಸೋದರರ ಸಲಹಿದೆ, ದೇವ ಕೊಟ್ಟ ಬರವಿದು ನಿನ್ನ ಹಿರಿಮೆಗೆ,
ಹಿರಿಮೆಗೆ ಬಗೆದ ಶಕುನಿಯಂಥ ದುಷ್ಟಕೂಟ ಮೆರೆದಿದೆ ಬೆವರ ಹರಿಸಿ ದುಡಿದನು ತಾ ಕಷ್ಟ ಜೀವಿ ಮರುಗಿದೆ ದ್ರೋಹ ಬಗೆದ ಶಕುನಿಯಂಥ ದುಷ್ಟಕೂಟ ಮೆರೆದಿದೆ ಬೆವರ ಹರಿಸಿ ದುಡಿದನು ತಾ ಕಷ್ಟ ಜೀವಿ ಮರುಗಿದೆ ಮನೆಯ ದೀಪ ನಲ್ದಿಸಿ ನಲಿದಿದೆ ಮನೆಯ ದೀಪ ನಲ್ದಿಸಿ ಹೆಣ್ಣಿದಿಲ್ಲಿ ನಲಿದಿದೆ ಕರುಣೆ ತುಂಬಿ ಬಾಳುತ್ತಿದ್ದ ಜೀವವಿಲ್ಲಿ ನರಳಿದೆ ಜೀವವಿಲ್ಲಿ ನರಳಿದೆ ತಾಯಿ ನುಡಿಯ ಪಾಲಿಸಿ ಸೋದರರ ಸಲಹಿದೆ ದೇವ ಕೊಟ್ಟ ವರವಿದು ನಿನ್ನ ಕಿರಿಮೆಗೆ ನಿನ್ನ ಹಿರಿಮೆಗೆ ನಿನ್ನ ಹಿರಿಮೆಗೆ ನಿನ್ನ ಹಿರಿಮೆಗೆ ಶೋ ಇದೇ ತರ ಶಕುನಿ ಪಾಂಡವರಿಗೆ ಜೂಜಾಡಿಸಿ 12 ವರ್ಷ ವನವಾಸಕ್ಕೆ ಕಳಿಸಿದ್ದು ಈ ತರ ಎಲೆ ಸಪ್ಲೈ ಮಾಡಿದ್ರೆ ನಾಗಪ್ಪ ಏನಾಗಪ್ಪ ಓ ಸೇಜಿ ಬರ್ರಿ ಕೂತ್ಕೊಳ್ಳಿ ಕೂತ್ಕೊಳ್ಳಕ್ಕೆ ಬರ್ಲಿಲ್ಲ ಅಯ್ಯ ಬೇಡ ನಿಂತ್ಕೊಳ್ಳಿ ಇವತ್ತು ಎಲ್ಲರೊಳಗೆ ಒಂದು ಇತ್ಯರ್ಥ ಮಾಡ್ಕೊಂಡು ಹೋಗಕ್ಕೆ ಬಂದಿದ್ದೀನಿ ನಾ ಕೊಟ್ಟು ಹಣ ಕೊಡ್ತೀಯೋ ಇಲ್ಲ ಕೋರ್ಟ್ಗೆ ಹೋಗ್ಬೇಕು ಕೋರ್ಟ್ಗೆ ಹೋದ್ರೆ ಏನಯ್ಯ ಸಿಗುತ್ತೆ 25 ವರ್ಷ ಎಳೆಯತ್ತೆ ರೀ ಮಿಸ್ಟರ್ ಈ ಗ್ಯಾರಂಟಿಗೆ ರುಜು ಮಾಡಿರೋದು ನೀವು ಸಂಜೆ ಕೋರ್ಟ್ಗೆ ಹೋಗ್ತೀನಿ ಡಿಗ್ರಿಗೆ ತರ್ತೀನಿ ಮನೆ ಹರಾಜ್ಗೆ ಹಾಕಿಸ್ತೀನಿ ಅಲ್ವೇ ನಾನು ಸೈನ್ ಮಾಡಲ್ಲ ಅಂದ್ರೆ ನಾವು ಪ್ರೊಫೆಸರ್ ಮಾಡಿ ಮಾಡಿ ಅಂತ ಬಲವಂತ ಮಾಡಿದಲ್ಲ ಈಗೇನು ಹೇಳ್ತೀಯ ಅಪ್ಪ ಇವ್ರಿಗೇನ್ ಹೇಳಿ ಸ್ವಲ್ಪ ಹೊತ್ತು ಬಾಯಿ ಮುಚ್ಕೊಂಡು ಸುಮ್ಮನೆ ಇರುವನು ಏ ಸೇತು ನಿನ್ ಸಾಲಕ್ಕೆ ಬಡ್ಡಿಗೆ ಈ ಮನೇನ ಅಡ್ಜಸ್ಟ್ ಮಾಡ್ಕೊಂಡು ಮೇಲ್ ಕ್ಯಾಶ್ ಏನ್ ಕೊಡ್ತೀಯ ಕಾರು ಫರ್ನಿಚರ್ ಎಲ್ಲ ಸೇರಿ ಕಂಸು ಕಂ 1.5 ಲಕ್ಷಕ್ಕೆ ಕೊಡ್ತಾವ ಕೊಟ್ಬಿಡು ಮಾವ ಈ ಮನೇನ ನಮ್ಮಣ್ಣ ನನಗೆ ಕೊಟ್ಟಿದ್ದು ನಾನು ಮಾಡುದಿಲ್ಲ ನಿನ್ನೇ ನಮ್ಮನ್ ಮಾಡ್ತೀಯ ನಿನ್ನ ಮುದ್ದು ಮುಖ ನೋಡ್ಬಿಟ್ಟು ನಿಮ್ಮಣ್ಣ ಈ ಮನೇನ ನಿನ ಕೊಡ್ಲಿಲ್ಲ ನನ್ನ ಚಾಣಾಕ್ಷತನದಿಂದ ನನ್ನ ಬುದ್ಧಿವಂತಿಕೆಯಿಂದ ಈ ಮನೆ ನಿನಗೆ ಸಿಕ್ಕಿದ್ದು ಹಾಗಂತ ಈ ಮನೆ ಮಾಡಿದ್ರೆ ನಮ್ ಕಥೆ ಏನಪ್ಪ ಇನ್ನೂ ಹಾಗ್ಬೇಕಾದ್ರೆ ಕೇಳು ಕಾಂತು ಇದು ಸಾಧಾರಣವಾದ ಬ್ರೈನ್ ಅಲ್ಲಮ್ಮ ಈಗ ಬರುತ್ತಲ್ಲ ಕ್ಯಾಶು ಅದನ್ನ ಇನ್ವೆಸ್ಟ್ ಮಾಡಿ ಸೈಟ್ ತಗೊಳ್ತೀನಿ ಮನೆ ಕಟ್ಟಿಸ್ತೀನಿ ಸೈಟ್ ತಗೊಳ್ತೀನಿ ಮನೆ ಕಟ್ಟಿಸ್ತೀನಿ ಮಾರ್ತೀನಿ ಕಟ್ಟಿಸ್ತೀನಿ ಮಾರ್ತೀನಿ ಕಟ್ಟಿಸ್ತೀನಿ ಮಾರ್ತೀನಿ ಕಟ್ಟಿಸ್ತೀನಿ ಮಾರ್ತೀನಿ ಇದು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಕಣಮ್ಮ 1 ವರ್ಷದೊಳಗಾಗಿ ಇಂಥ ಮನೆನ 10 ಕೊಂಡ್ಕೋಬಹುದು ಇನ್ಯಾಕ್ರಿ ಯೋಚನೆ ಯಾವತ್ ನಿನ್ನ ಮದುವೆ ಮಾಡ್ಕೊಂಡು ಅವತ್ತೇ ಯೋಚನೆ ಮಾಡೋದನ್ನ ಬಿಟ್ಬಿಟ್ಟೆ ಕರೆಕ್ಟ್ ಸೆಟಮ್ಮ ಕಾಗದ ಪತ್ರ ಎಲ್ಲ ರೆಡಿ ಮಾಡ್ಕೊಂಡ್ ಬಂದ್ಬಿಡು ಮೇಲಿನ ಕ್ಯಾಶ್ ತಂದ್ಬಿಡಮ್ಮ ಪತ್ರಕ್ಕೆ ಸೈನ್ ಹಾಕಿಸ್ ಕೊಡ್ತೀನಿ ಮನೆ ಬಿಟ್ಟು ಹೋಗ್ತೀವಿ ಬರಾಬರಿ ಹೇಳಿದ್ರಿ ಸಾಬ್ ನಮ್ದು ಹಂಗೆ ಮಾಡ್ತಾರೆ ರಾಮ್ ರಾಮ್ ನಾವು ಬರ್ತಾರೆ ನಿಮ್ ಡ್ಯಾಡಿ ಏನಾದ್ರು ಊಟ ಆಯ್ತು ಅಂತ ಕೇಳಿದ್ರೆ ಊಟ ಆಯ್ತು ಅಂತ ಹೇಳಿ ಹಸ್ಕೊಂಡಿದೀವಿ ಅಂತ ಹೇಳ್ಬೇಡಿ ನೊಂದ್ಕೋತಾರೆ ಆಮೇಲೆ ನಾವು ಔಟ್ ಹೌಸ್ ನಲ್ಲಿರೋ ವಿಷಯ ಹೇಳ್ಕೊಡ್ದು ಏನಪ್ಪ ಮಮ್ಮಿ ಬನ್ನಿ
ಅನ್ನಪೂರ್ಣ ರಾಜು ಲಕ್ಷ್ಮಿ ಚಪ್ಪಲ್ಗಿದ್ದೀರಾ ಕೂರ್ಗ್ ಹೋಗ್ತಾ ಇದ್ದೀರಲ್ಲ ಗುಡ್ 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 ಊಟ ಮಾಡಿದ್ರಾ ಅರ್ಥವಾಯ್ತು ನನ್ನಂತವ್ರ ಮಕ್ಕಳ ಹುಟ್ಟಿದ ಮೇಲೆ ತುಂಬಾ ಊಟ ಮಾಡಿದೆ ಕೇಳಿ ಏನ್ರಿ ಯಾವಾಗ ಮನೆಗೆ ಬರ್ತೀರಾ ಬಂದ್ಬಿಡ್ತೀನಿ ಟೈಮ್ ಆಯ್ತು ಬೇಗ ಬಂದ್ಬಿಡ್ತೀನಿ ಮನೆಗೆ ಸೀಗ ಹಾಕ್ತಾ ಇದ್ದೀರಾ ಈ ಮನೆಗೆ ನಾವು ಕೊಂಡ್ಕೊಂಡಾಯ್ತು ಮನೆಯ ನೀವು ಕೊಂಡ್ಕೊಂಡ್ರ ಹೌದು ನಾಗಪ್ಪ ಜಗದೀಶು ಈ ಮನೆ ಮೇಲೆ ಸಾಲಾಗೆ ತಗೊಂಡ್ರು ಸಾಲಾಗೆ ಕೊಡ್ಲಿಲ್ಲ ಈ ಮನೆಗೆ ಕಿತ್ಕೊಂಡ್ವಿ ಅಂದಾಗೆ ತಾವ್ಯಾರು ನಾನು ಔಟ್ ಹೌಸ್ ನಡಿದ್ದೀನಿ ಔಟ್ ಹೌಸ್ ಅದೆಲ್ಲ ನಮ್ಗೆ ಗೊತ್ತಿಲ್ಲ ನೀವೀಗ್ಲೇ ತಕ್ರಾಲ್ ಗಿಟ್ರಾಲ್ ಮಾಡಿದ್ರೆ ಮನೆಗೆ ಖಾಲಿ ಮಾಡಿ ನಾವು ಗೇಟ್ಗೆ ಬೀಗ ಹಾಕ್ಬೇಕು ಬನ್ನಿ ಬನ್ನಿ ಕೂತ್ಕೊಳ್ಳಿ ನಿಮ್ಮ ಹೊಸ ಲೇಔಟ್ನಲ್ಲಿ ಕೆಲವು ಸೈಟ್ಸ್ ತೋರೋಣ ಅಂತ ಬಂದ್ವಿ ಹೌದೇನು ಶಶಿ ನಮ್ಮ ಹೊಸ ಲೇಔಟ್ನಲ್ಲಿ ಪೊಸಿಷನ್ ಹೇಗಿದೆ ಇಲ್ವಲ್ಲ ಸರ್ ಎಲ್ಲ ಚೆನ್ನಾಗೋಗಿದೆ ಕ್ಯಾಶ್ ತಂದಿದ್ದೀನಿ ಸರ್ ನೀವು ಇಲ್ಲ ಅನ್ಕೊಂಡ್ರು ಕೊಟ್ಟಾಗ ಕೊಡಬೇಕು ಮಿಸ್ಟರ್ ಬಾಲು ನೀವು ತಗೊಂಡಿರೋ 20 ಸೈಟ್ ನಲ್ಲಿ ಇವ್ರು ಒಂದ್ ಎರಡು ಸೈಟ್ ಕೊಡಕ್ಕಾಗತ್ತೇನೋ ಏನೋ ಪಾಪ ಬಹಳ ಆಸೆ ಪಡ್ತಾ ಇದಾರೆ ಆಯ್ತು ಕೊಡೋಣ ತಗೊಳ್ಳಿ ಇವ್ರು ನಿಮ್ ಕಸ್ಟಮರ್ ತಾನೆ ನಾವನ್ನ ಅಡ್ಜಸ್ಟ್ ಮಾಡ್ಕೊಂಡ್ರೆ ಆಯ್ತು ಥ್ಯಾಂಕ್ ಯು ಥ್ಯಾಂಕ್ ಯು ಆಯ್ತು ಬರ್ತೀನಿ ಓಕೆ ಸಿ ಯು ಮಿಸ್ಟರ್ ನಾಗಪ್ಪ ಸರ್ ನಮ್ ಜೊತೆಲಿ ನೀವು ಸ್ವಲ್ಪ ಡ್ರಿಂಕ್ಸ್ ತಗೋಬಹುದಲ್ಲ ಸರ್ ಟೂ ಲಾರ್ಜ್ ಬ್ಲಾಕ್ ನೈಟ್ ಅದರ ಬಿಡಿ ಸರ್ ಸುಮ್ಮನೆ ಯಾಕೆ ಇರಲಿ ತಗೊಳ್ಳಿ ದೊಡ್ಡ ದೊಡ್ಡ ಜಾಗದಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಆಗೋದೆ ಹೀಗೆ ಸುಮ್ಮನೆ ಮಗಳ ಗಂಡನಾಗ್ಬಿಟ್ಟಾಡ್ಬೇಕ ಜನರಲ್ ಟೇಸ್ಟ್ ಇರಬೇಕು ಒಂದ್ ಆಟ ಆಡೋಣೇನು ನೋಡೋ ನಾವು ಬಿಸ್ನೆಸ್ ಮಾತಾಡ್ಬೇಕು ಯಾವಾಗ್ಲೂ ಆಟ ಆಟ ಆಡ್ತಾನೆ ಬಿಸ್ನೆಸ್ ಮಾತಾಡ್ಬೇಕು ಮೇಡಮ್ ಆಟ ಬೇಡ ನೋಡಿ ನೀವು ಬೇಕಾದ್ರೆ ಸುಮ್ಮನೆ ಇರಿ ಮಿಸ್ಟರ್ ನಾಗಪ್ಪ ನೀವು ಆಡಿ ರೆಡಿ ಓಕೆ ತಂದಿದ್ ದುಡ್ಡೆಲ್ಲ ಖಾಲಿ ಆಗೋಯ್ತಲ್ಲ ಹಾಗಾದ್ರೆ ಮನೆಗೆ ಹೊರಡಿ ನಮ್ ಸೇಜಿನ ವಿಷಯ ಮತ್ತೆ ನೀವು ದುಡ್ಡು ತಗೊಂಡ್ ಬನ್ನಿ ಆಮೇಲೆ ಅದ್ರ ವಿಷಯ ಮಾತಾಡೋಣ ಏನ್ರಿ ಇದು ನಮ್ ಚೆನ್ನಾಗಿ ಕುಡಿಸ್ಬಿಟ್ಟು ನಮ್ ದುಡ್ಡು ಕಿತ್ಕೊಂಡು ಮೋಸ ಮಾಡ್ತೀರಾ ಮರಿ ಏನ ಕೊಟ್ಟು ಸರಿ ಇಲ್ಲದ್ರೆ ನಿಮ್ಮ ನಾವು ಶೇಂಗ ಹಂಗ
ಅಯ್ಯೋ ಏನ್ರಿ ಶರ್ಟ್ ಎಲ್ಲ ಚಿಂದಿ ಆಗಿದೆ? ನಿನ್ನ ಕಟ್ಕೊಂಡ್ರೆ ಇನ್ನೇನಾಗುತ್ತೆ? ಮೊದ್ಲೇ ಸಾರಿ ಬೆಟ್ಟದಾಗ ಯಾವಾಗ ಬಟ್ಟೆ ಹರಿದೋ ಅವಾಗ ತಿಳ್ಕೋಬೇಕಾಗಿತ್ತು. ನಾನು ನಿನ್ನ ಮದುವೆ ಮಾಡ್ಕೊಂಡ್ರೆ ಚಿಂದಿ ಬಟ್ಟೆನೆ ಗಟ್ಟಿ ಅಂತ ಅಪ್ಪ ಮಗಳು ಸೇರ್ಕೊಂಡು ಅದಿನ್ನೇನೇನು ಹರಿಚಿದ್ರು. ಹರಿಯಕ್ಕಿನ್ನೇನಿದೆಯೋ, ಇನ್ನೊಂದ್ ನಾಲ್ಕು ಶರ್ಟ್ ಇದೆ, ಅದನ್ನ ಹರಿಬೇಕಷ್ಟೆ. ಅಪ್ಪ ಏನಪ್ಪ ಏನೇನೋ ಮಾತಾಡ್ತಾ ಇದಾರೆ, ಯಾಕೆ ಸೈಟ್ ತಗೊಳ್ಳಿಲ್ವಾ? ಅಯ್ಯಯ್ಯೋ, ಅದೇನ್ ಬಿಡಿಎ ಸೈಟ, ಗ್ರಾಮ ಪಂಚಾಯತಿ ಸೈಟ, ಪಂಚಾಯತಿ ಠಾಣೆ ಸೈಟ, ಅದೆಲ್ಲ ನೋಡ್ಬೇಡ್ವಾ? ದುಡ್ಡು ಕೊಟ್ಟ ಆವೇಶ, ಏನೇನೋ ಮಾತಾಡ್ತಾನೆ. ಎಷ್ಟೇ ಆಗ್ಲಿ, ಗಂಡ ಅಲ್ವಾ, ನೀ ಸೇರಿಸ್ಕೋಬೇಕಿದೆಲ್ಲ ಎಲ್ಲ ಫ್ಯಾಮಿಲಿ ಬರೋ ಟ್ರಬಲ್ಸ್. ಯು ಶುಡ್ ನಾಟ್ ಫೀಲ್ ಫಾರ್ ಇಟ್. ಅವರು ಮನೆ ಖಾಲಿ ಮಾಡ್ಕೊಂಡೋಗಿ ಬಹಳ ದಿವಸಗಳಾಗೋಯ್ತು. ನಮ್ಮ ಯಜಮಾನ್ರು ನಾಳೆ ನೀಲಗಿರಿಯಿಂದ ಬರ್ತಾವ್ರೆ ಗೃಹ ಪ್ರವೇಶ ಮಾಡೋದಕ್ಕೆ. ಏನಮ್ಮ ಇಷ್ಟು ಲೇಟ್ ಆಗ್ಬಿಡ್ತಿದ್ದೀರಾ? ಬೆಳಗ್ಗೆ ಬಿಡುಗಡೆ ಹೊರಟೋದ್ರು ಅವರು. ಅಪ್ಪಣ್ಣವ್ರ ಮನೆ ಇದೇನಾ? ಹೌದು, ನೀವ್ಯಾರು? ನಾನು ಅವ್ರ ಸ್ನೇಹಿತ ರಂಗಣ್ಣ ಅಂತ. ಓ, ರಂಗಣ್ಣ ಅವರ, ನಮಸ್ಕಾರ. ನಮಸ್ಕಾರ. ನಾನು ಅಪ್ಪಣ್ಣವ್ರ ಮಗ ಮಧು ಅಂತ. ಸಂತೋಷ. ಬನ್ನಿ 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 ಸರ್, ಬನ್ನಿ. ಅಪ್ಪಣ್ಣ ಹಾರ್ಟ್ ಅಟ್ಯಾಕ್ ಆಗಿ ಹೊರಟೋದ್ರು ಸರ್. ನಮ್ ತಂದೆ ನಿಮ್ಮನ್ನ ಜ್ಞಾಪಿಸ್ಕೊಳ್ದೆ ಇದ್ದಿದ್ ದಿವಸನೇ ಇಲ್ಲ. ನಿಮ್ಮ ಹೆಸರೇಳಿ ನಮ್ಮನೆ ದೀಪ ಹಚ್ಚಬೇಕು ಅಂತ ಆಗಾಗ ಹೇಳ್ತಿದ್ರು. ಕೂತ್ಕೊಳ್ಳಿ ಸರ್, ದಿವಸಕ್ಕೊಂದ್ಸಲನಾದ್ರೂ ನಿಮ್ಮ ವಿಷಯ ಮಾತಾಡದೆ ಇದ್ರೆ ಅವ್ರ ಮನ್ಸಿಗೆ ಸಮಾಧಾನನೇ ಇರ್ತಾ ಇರ್ಲಿಲ್ಲ. ಇದ್ದ ಸ್ನೇಹಿತನ ಕಳ್ಕೊಂಡ್ಬಿಟ್ಟೆ. ಒಳ್ಳೆಯವ್ರನ್ನ ದೇವರು ಬೇಕಾಗುತ್ತಾನೆ. ಸಾಯೋದಕ್ಕೆ ಮುಂಚೆ ನಿಮ್ ತಂದೆ ನನ್ನ ವಿಷಯ ಬೇರೆ ಹೇಳಿದ್ರ? ನೀವು ತುಂಬಾ ಒಳ್ಳೆಯವರು ಅಂತ ಹೇಳ್ತಾ ಇದ್ರು, ನಿಮ್ಮನ್ನ ನೋಡ್ಬೇಕು ಅಂತಿದ್ರು. ಎಕ್ಸ್ಕ್ಯೂಸ್ ಮೀ, ಹಲೋ, ಎಸ್ ಮಧು ಸ್ಪೀಕಿಂಗ್. ನೋಡಿ ಮಿಸ್ಟರ್, ಇದು ಹಣದ ವ್ಯವಹಾರ, ಡಾಕ್ಯುಮೆಂಟ್ಸ್ ಇಲ್ದೆ ಪ್ರೂಫ್ ಇಲ್ದೆ ಹಣ ಕೊಡಕ್ಕಾಗಲ್ಲ. ನಮ್ಗೆ ಯಾಕ್ರಿ ಗೊತ್ತು? ಏನಾದ್ರು ಸಾಕ್ಷಿ ಇದ್ರೆ ತೋರಿಸಿ ಕೊಡ್ತೀನಿ. ಲಕ್ಷ ಅಂದ್ರೆ ಹುಡುಗಾಟನ ನೋಡೋ. ಐ ಆಮ್ ಸಾರಿ ಸರ್, ಕಾಫಿ ತಗೊಂಡ್ಬಿಡ್ತೀನಿ, ದಯವಿಟ್ಟು ಕೂತೀರಿ. ಅಪ್ಪಣ್ಣ, ನನ್ನ ವಿಷಯ ಎಲ್ಲ ನಿನ್ನ ಮಗನ ಹತ್ರ ಹೇಳಿದ್ಯಾ? ಆದ್ರೆ ನಾನು ಕೊಟ್ಟ 5 ಲಕ್ಷ ರೂಪಾಯಿ ವಿಚಾರ ಮಾತ್ರ ಹೇಳಿಲ್ವಲ್ಲಪ್ಪ, ಎಲ್ಲ ನನ್ನ ಗ್ರಹಚಾರ. ನೀನೇನ್ ಮಾಡ್ತೀಯಪ್ಪ, ನೀನೇನ್ ಮಾಡ್ತೀಯ? ಬಾಪಾ ತಗೊಂಬ.
ಎಲ್ಲಿ ಅವರು? ಇಂಥ ಸ್ನೇಹ ಈ ಕಾಲದಲ್ಲೂ ಇರುತ್ತ? ಬರೀ ಭ್ರಾಂತು. ನಮ್ಮ ಅಣ್ಣನ ಮನೆಯಲ್ಲಿ ರಾಜನಾಗಿದ್ದೆ, ಪ್ರಾರಬ್ಧಗಳು ನೀವಿಬ್ರು ಬಂದು ನನ್ನ ಬಾಳನೆ ಹಾಳು ಮಾಡಿದ್ರಿ. ಸುಮ್ನೆ ಹಳೆದೆಲ್ಲ ಮಾತಾಡ್ಬೇಡ ಕಣೆ, ಒಳ್ಳೆ ಬೋಳಿ ತುರುಬು ನೆನ್ಸ್ಕೊಂಡ ಹಾಗೆ ನನ್ ಹೊಟ್ಟೆ ಉರಿತಾ ಇದೆ. ಹೆಂಡತಿ ಮಾತು ಕೇಳಿ ಹಾಳಾಗೋಗ್ಬಿಟ್ಟೆ. ನಿಮ್ಗೆ ಯಾರಿಗೆ ಕೇಳು ಅಂತಿತ್ತು? ಅಯ್ಯೋ, ಅವಾಗ ಅವನ್ ಸೊಬ್ಬುದ್ದು ಇರ್ಲಿಲ್ಲ ಪಾಪ, ಅವಂತಾನೆ ಏನ್ ಮಾಡ್ತಾನೆ? ನನಗ್ ಬಿಟ್ಟರು ಕೋಪದಲ್ಲಿ ನಿಮ್ಮಿಬ್ರು. ಸಾಕು ಸಾಕು, ನೀವಿಬ್ರು ಜಗಳ ಆಮೇಲೆ ಮಾಡೋರಂತೆ. ನನ್ಗೆ ಹೊಟ್ಟೆ ಹಸಿತಾ ಇದೆ, ಪ್ರಾಣ ಹೋಗ್ತಾ ಇದೆ. ಯೋಚನೆ ಮಾಡ್ಬೇಡಮ್ಮ, ಕಡೆಯದಾಗಿ 25 ರೂಪಾಯಿ ಇಟ್ಟಿದ್ದೀನಿ ನೋಡು. ಹೋಟ್ಲಗ್ ಹೋಗೋಣ, ಹೊಟ್ಟೆ ತುಂಬ ತಿನ್ನೋಣ, ಆಮೇಲೆ ಏನಾದ್ರೂ ಪ್ರೋಗ್ರಾಮ್ ಹಾಕೋಣ. ನೋವರಿ, ನಡೀರಿ ನಡೀರಿ. ಯಾವನು ಅಯ್ಯಜ್ಜ? ಒಳ್ಳೆ ದನ ನೋಗ್ದಾಗ ನೋಗ್ತಾ ಇದ್ದಾನೆ. ಏನ್ ಬೇಕು ನಿಮ್ಗೆ? ಏನಿದೆ? ನೀನಾ? ಹೌದು ನಾನೇ. ಏನಾ ಸಿಂಗ್ರಿ, ಚೆನ್ನಾಗಿದೀಯಾ? ಹಾ, ಯಾವ ನಿಮ್ಮನೆ ಬಿಟ್ಟೆ ಆವಾಗ್ಲಿಂದ ಚೆನ್ನಾಗೇ ಇದ್ದೀನಿ. ಏನ್ ಸರ್, 5-star 3-star ಎಲ್ಲ ಬಿಟ್ಟು ಈ 9-star ಹೋಟ್ಲಿಗೆ ಬಂದಿದ್ದೀರಲ್ಲ, ಏನ್ ಪಾಪರ್ರೇ? ಬಡವ್ರ ಹೊಟ್ಟೆ ಒರೆಸಿದ್ರೆ ಕೈಯಲ್ಲಿ ಕಾಸಲ್ಲಿ ಉಳಿಯುತ್ತೆ ಹೇಳಿ. ನನ್ಗೆ ಹೊಟ್ಟೆ ಹಸಿತಾ ಇದೆ, ಬೇಗ ಏನಾದ್ರೂ ತಗೊಂಡ್ ಬರೋ. ರಾಸ್ಕಲ್ ಗೀಸ್ಕಲ್ ಎಲ್ಲ ಮನೇಲಿ. ಇಲ್ಲಿ ಏನ್ ಬೇಕು ನಿಮಗೆ? 8 ಪ್ಲೇಟ್ ಮಸಾಲೆ, 8 ಪ್ಲೇಟ್ ಚೌಚೌಭಾತ್, 8 ಪ್ಲೇಟ್ ಪೂರಿ. ಸಾಕಾ? ಮೆಕ್ಕಿದ ಆಮೇಲೆ ಹೇಳ್ತೀನಿ. 6 ಮಸಾಲೆ. ನಾನು ನೀನು ಒಂದಾದ ಮೇಲೆ ಹೀಗೆ ಕೆನೆ ದೂರ ಹೋಗುವೆ. ಮುತ್ತಲ್ಲಿ ನಿನ್ನ ಸಿಂಗಾರ ಮಾಡಿ ಆ ಚೌಚೌಭಾತ್. ಚೌಚೌ ಬಾತ್ ಅಲ್ಲ, ಒಟ್ಟಿಗೆ ಎಲ್ಲ ತುರ್ಕೊಳ್ತೀರ? ಮೊದ್ಲು ತಿನ್ರಿ, ತಗೊಂಡ್ಬರ್ತೀನಿ. ಕಾಫಿ ಪೂರಿ ಬೇಡ್ವೇನ್ರಿ? ಬೇಡ ಸರ್. ಯಾವ ಸಿಮೆಂಟ್ ಜನರೇ? ಹೇಳೋದೊಂದು ಮಾಡೋದೊಂದು, ಕಾಫಿ ಅಂತ. ಅಪ್ಪಂದು ಹೋಟ್ಲು ದುಡ್ಡು ತಗೊಳಲ್ವ? ಟಿಪ್ಸ್ ಬೇರೆ ತಗೊಳ್ತೀಯ? ಇದನ್ನೇನು ಹೋಟ್ಲು ಅಂತ ತಿಳ್ಕೊಂಡಿದ್ರೋ ಇಲ್ಲ ಬಚ್ಚಲ್ ಮನೆ ಅಂತ ತಿಳ್ಕೊಂಡಿದ್ರು? ಏ ಅಗ, ಕ್ಲೀನರ್ ಕಳ್ಸ. ಏನ್ ಇವ್ರ ಅಪ್ಪಂದು ಬಿಲ್ಲು? 23 ರೂಪಾಯಿ 40 ಪೈಸೆ. ಏನ್ ಕಾಫಿ ತಣ್ಣಗಿದೆಯಲ್ಲೋ, ಹೋಗಂದ್ ಆಪಲ್ ಜ್ಯೂಸ್ ತಗೊಂಡ್ಬಾ. ರೀ, ಬಿಲ್ ಹಾಕಾಯ್ತಲ್ರಿ, ಅದ್ರದ್ದು ಬಿಲ್ ತಗೊಂಡ್ಬಾರೋ. ನಿಮ್ ಮೊಕ್ಕೆ ಒಳ್ಳೆ ಗ್ರಹಚಾರ ಬಂತಲ್ರಿ ನಿಮ್ಮಿಂದ. ಪರ್ಸು ಪಿಪ್ ಮಾರ್ಕೆಟ್ ಆಗೋಗಿದೆಯಲ್ಲ. ಏನಪ್ಪ ನೀವು, ನಮ್ಮನ್ನ ಹಾಗ್ ಮಾಡ್ತೀನಿ ಹೀಗ್ ಮಾಡ್ತೀನಿ ಅಂತ ಬೀದಿಗೆ ತಂದಿದ್ದು ಸಾಲ್ದೆ ನಮ್ ಮಾನ ಮರ್ಯಾದೆ ಎಲ್ಲ ಕಳಿಸ್ಬಿಟ್ಟಿಯಲ್ಲಪ್ಪ. ಕೂಗಾಡಿ ಬರೀ ಕೂಗಾಡಿ, 20 ರೂಪಾಯಿ ಮರ್ಯಾದೆ ಹಾಳು ಮಾಡ್ಕೊಂಡ್ ಅಯ್ಯೋ ಅಲ್ಲೇನ್ ಕೇಳ್ತೇನಲ್ರಿ. ಹ್ಮ್
ಹಳೆ ಚಾಲು ಬಿಟ್ಟಿಲ್ವಲ್ಲ ನೀನು ಏನ್ರೆ ಅದು ಸರ್ 23 ರೂಪಾಯಿ 45 ಪೈಸಾ ಬಿಲ್ಲು ಕೊಡದಲ್ಲೇ ಹಾಗೆ ಕದ್ದೋಡೋಗ್ತಿದಾರ ಸರ್ ಮೂರ್ ಜನ ಓಹೋ ಆಗೋ ಸಮಾಚಾರ ಅಯ್ಯೋ ಸಿಗ್ರಿ ಸಿಗ್ರಿ ನೀನಾದ್ರೂ ಸ್ವಲ್ಪ ಹೇಳು ಎಲ್ಲಾರು ನೋಡ್ತಾ ಇದ್ರ ಅವಮಾನ ಆಗುತ್ತೆ ಕಣೋ ನಾನ್ ಆಮೇಲೆ ತಂದ್ಕೊಡ್ತೀನೋ ನಿಮ್ಮಂತ ಪಾಪಿಗಳಿಗೆ ಕರುಣೆ ತೋರಿಸೋದುಂಟಾ ನಮ್ ಮನೆ ಅನ್ನ ತಿಂದ್ರು ಉಣಕ್ಕಾದ್ರೂ ಸ್ವಲ್ಪ ಸಹಾಯ ಮಾಡು ನಿಮ್ ಮನೆ ಬಿಟ್ಟ ತಕ್ಷಣ ನಿಮ್ ಮನೆ ತಿಂದಿದ್ದಲ್ಲ ಮೂರ್ ದಿವಸ ಕಕ್ಕಿ ಕಕ್ಕಿ ವಾಂತಿ ಮಾಡಿ ಆಮೇಲೆ ಆಸ್ಪತ್ರೆ ಸೇರಿ ಇಲ್ಲಿ ಬಂದಿದ್ದೀನಿ ಗೊತ್ತಾ ಅದರ ಹೊಟ್ಟೆಯಲ್ಲಿ ಏನಿಲ್ಲ ಅಲ್ಲ ಖಾಲಿ ದಾದಾ ಬಂದ್ರು ಬಿಲ್ ಕೊಡದೆ ನೋಡೋತಿರೋರು ಅವರು ದಾದಾ ಏನಮ್ಮ ನಿನಗೆ ಇಷ್ಟು ಬೋದು ಗೊತ್ತಾ ನನ್ನ ಮಗಳನ್ನ ಬಹಳ ಮುದ್ದಿನ ಸಾಕಿದ್ದೀನಿ ಅವಳು ಏನೇನು ದುಡ್ಡು ಕೊಟ್ಟರು ಬೀಸ್ಕೊಂಡ್ಬರ್ತಾಳೆ ಎಷ್ಟ ಬಿಲ್ಲು 23 ರೂಪಾಯಿ 45 ಪೈಸಾ ದಾದಾ ನೀವಿಬ್ರು 23 ಕೆಜಿ ಅಕ್ಕಿ ರುಬ್ಬಿ ಅಮ್ಮ ನೀನು 45 ಪೈಸಾಗೆ 45 ಪಾತ್ರೆ ಬೆಳಗು ನಡೀರಿ ದಾದಾ ದಾದಾ ಅಭ್ಯಾಸ ಇಲ್ಲ ಹಿಂಡಿ ತಿಂದು ಕಟ್ಟೋಡೋದು ಗೊತ್ತಾಯ್ಯಮ್ಮ ದುಡ್ಡು ಕೊಟ್ಟು ಪಾತ್ರೆ ನೆಟ್ಗಾಕು ಮೇಲ್ಗಾಕಮ್ಮ ದೊಡ್ಡ ಮನುಷ್ಯ ಗುಣಿ ತೋಡ್ಕೊಳ್ತೀನಿ ಅಂತ ಹೇಳಿ ದುಡ್ಡು ತೊಗೊಂಡು ಗುಣಿ ತೋಡದೆ ಕುಡಿತಾ ಕೂತಿದ್ದಿಲ್ಲ ಎದಲ ಆಮೇಲೆ ಯಾವ ದುಡ್ಡು ಇಲ್ಲ ಗುಣಿ ಇಲ್ಲ ಮರ್ಯಾದೆ ಗುಣಿ ತೋಡ್ಕೊಂಡು ಹೆಣ ಮಣ್ಣು ಮಾಡ್ಕೊಡ್ತೀಯ ಇಲ್ಲ ಕಾರ್ಪೊರೇಷನ್ ದೂರ ಕೊಡ್ಲ ಅಣ್ಣ ಕಾರ್ಪೊರೇಷನ್ ದೂರ ಕೊಟ್ರೆ ಅನ್ಯಾಯ ಕೆಲಸ ಹೋಗುತ್ತೆ ಹೆಣ ಮಣ್ಣು ಮಾಡ್ಬೇಕು ಮಾಡ್ಕೊಡೋರು ಯಾರು ನಾನ್ ಗುಣಿ ತೋಡ್ಕೊಡ್ತೀನಿ ಬನ್ನಿ ಸರಿ ಯಾರೋ ಏನೋ ಸಮೀಗ್ ಸರಿಯಾಗಿ ಬಂದು ಸಹಾಯ ಮಾಡಿದೆ ತಗೋ ಬಡಿ ತಗೋಪ್ಪ ಇಟ್ಕೋ ತಗೋ ಸ್ವಾಮಿ ನಾವೇನ್ ತಪ್ಪು ಮಾಡುದು ಅಂತ ನಮ್ಗೆ ಈ ಶಿಕ್ಷೆ ಕೊಡ್ತಿದ್ಯಾ ಸ್ವಾಮಿ ಇನ್ನು ಎಷ್ಟು ದಿನ ಅಂತ ಈ ಕಷ್ಟ ಅನುಭವಿಸೋದು ರಾಜು ಅಯ್ಯೋ ಸುಟ್ಟು ಹೋಗ್ತಾ ಇದ್ದೀನ ಲಕ್ಷ್ಮಿ ಒಂದ್ ತಂಬಿಗೆ ನೀರ್ ತಗೊಂಡು ಒಂಚೂರು ಬಂಡೆ ತಗೊಂಡ್ ಬಾ ಅಮ್ಮ ಮಮ್ಮಿ
ಡ್ಯಾಡಿ ಎಲ್ಲ ಬಿಟ್ರು ಯಾವಾಗ ಬರ್ತಾರೆ? ಬರೋದೇ ಇಲ್ವಾ? ಬರ್ತಾರಪ್ಪ, ಬರ್ತಾರೆ ಕಣೋ ರಾಜ. ಮಾತಾಡ್ಬೇಡ ಕಣೋ, ಜ್ವರ ಜಾಸ್ತಿ ಆಗುತ್ತೆ. ಅಯ್ಯೋ, ಜ್ವರ ಜಾಸ್ತಿ ಆಗ್ತಿದೆ ಕಣೆ ಲಕ್ಷ್ಮಿ. ನೋಡು, ನಾನು ಯಾವ್ದಾದ್ರು ಡಾಕ್ಟರ್ ಹೋಗಿ ಔಷಧಿ ತರ್ತೀನಿ, ನೀ ರಾಜನ್ ನೋಡ್ಕೊಮ್ಮ. ಆಯ್ತು ಮಮ್ಮಿ. ರಾಜಾ ಬೇಗ ಬರ್ತೀನಪ್ಪ. ಇವತ್ ನಿನ್ನಿಂದ ನಾನು ಉಳ್ಕೊಂಡೆ. ಇಲ್ದು ಇದ್ರೆ ಕೆಲಸ ಹೋಗ್ಬಿಡ್ತಿತ್ತು. ನೀನ್ ಕೊಟ್ಟದಲ್ಲ ದುಡ್ಡು, ಅದರಲ್ಲಿ ಈ ಬಾಟ್ಲು ತಂದಿದ್ದೀನಿ ನೋಡು. ನೀನೊಂದ್ ಕುಡಿ, ನಾನೊಂದ್ ಕುಡಿತೀನಿ. ಏನಪ್ಪ ಯಾವಾಗ್ಲೂ ಚಿಂತೆ ಮಾಡ್ದೇ ಇರ್ತೀಯ? ಈ ಪ್ರಪಂಚದಾಗ ಇರೋದು ಎರಡೇ ದಿವಸ, ಯಾವಾಗ್ಲೂ ನಗ್ನಗ್ತಾ ಇರ್ಬೇಕು, ಆನಂದವಾಗಿರ್ಬೇಕು, ಸಂತೋಷವಾಗಿರ್ಬೇಕು. ಅದಕ್ಕೆ ನೋಡು ಈ ಮದ್ದು ಕುಡಿಯಪ್ಪ, ಕುಡಿ. ರವಿಯಣ್ಣ ನೆಂಟಿ ಬಸ್ರೆ ಇವತ್ತು ಎರಿಯಾಗ್ಬೋದು. ದೇವರ ದಯಿಂದ ಗಂಡ ಮಗು ಆಗ್ಬಿಟ್ಟ ಅಂದ್ರೆ ನಾನೇ ಪುಣ್ಯವಂತ. ನಾನು ಹೋಗಿ ನೋಡ್ಕೊಂಡ್ ಬರ್ತೀನಿ. ಅದುವರೆಗೂ ಇದನ್ನೆಲ್ಲ ಒತ್ತಿ ನೋಡ್ಕೊತಿರು ಬರ್ಲಾ? ದೇವ್ರು ಎಲ್ಲಿದ್ದಾನೆ? ದೇವ್ರು ದೇವ್ರು ಮೇಡಮ್. ರಾಜು ಕೈಗಳನ್ನೆಲ್ಲ ಬದ್ರಕೊಂಡು ಹೇಗೆ ಓಡ್ತಾ ಇದ್ದಾನೆ ನಡಿಮ್ಮ. ನೇನು ಬಾಳುವೆನು ನೋಡು, ಬದುಕುವೆನು ನೋಡು, ಬಾಳುವೆನು ನೋಡು, ಬದುಕುವೆನು ನೋಡು. ನೀ ಏನೇ ಮಾಡು ಹೆದರುವೆನೇನು, ಬಾಳುವೆನು ನೋಡು, ಬದುಕುವೆನು ನೋಡು, ಬಾಳುವೆನು ನೋಡು, ಬದುಕುವೆನು ನೋಡು. ಹರಿಶ್ಚಂದ್ರ, ಹರಿಶ್ಚಂದ್ರ, ನಿನ್ನಂತೆ ನಾ ಸತ್ಯವನ್ನೇ ನುಡಿದು ಮೂಢನಾದೆ. ನ್ಯಾಯದೇವಿಯ ಹಿಂಬಾಲಿಸಿ
ಸುತ ಮಸಣ ಕಿವಿದು ಬಂದೆ ನಿನ್ನಂತೆ ನಾ ಸತ್ಯವನ್ನೇ ನುಡಿದು ಮೂಢನದೆ ನ್ಯಾಯದೇವಿಯ ಹಿಂಬಾಲಿಸುತ್ತ ಮಸಣ ಕಿವಿದು ಬಂದೆ ಧರ್ಮ ದೇವತೆ ಎಲ್ಲಿರುವಳು ಈ ಲೋಕದಲ್ಲಿ ಗೊತ್ತೇ ಗೊತ್ತೇ ಇಲ್ಲೇ ಈ ಸುಡುಗಡಲ್ಲಿ ಪರಮ ಪಾಪಿಯೋ ಪುಣ್ಯವಂತನೋ ಎಲ್ಲ ಒಂದೇ ಇಲ್ಲಿ ರುದ್ರ ಭೂಮಿಯಲ್ಲಿ ಎಲ್ಲ ಒಂದೇ ಇಲ್ಲಿ ಈ ರುದ್ರ ಭೂಮಿಯಲ್ಲಿ ನೀ ಏನೇ ಮಾಡು ಹೆದರುವೆನೇನು ಬಾಳುವೆನು ನೋಡು ಬದುಕುವೆನು ನೋಡು ಬಾಳುವೆನು ನೋಡು ಬದುಕುವೆನು ನೋಡು ಅನ್ನಪೂರ್ಣ ನನ್ನ ಸೋದರರ ಮಕ್ಕಳ ಹಾಗೆ ಪ್ರೀತಿಯಿಂದ ಕಂಡೆ ನಗುತ್ತ ಎಲ್ಲರ ಸೇವೆ ಮಾಡುತ್ತ ಹರುಷವನ್ನು ತಂದೆ ನನ್ನ ಸೋದರರ ಮಕ್ಕಳ ಹಾಗೆ ಪ್ರೀತಿಯಿಂದ ಕಂಡೆ ನಗುತ್ತ ಎಲ್ಲರ ಸೇವೆ ಮಾಡುತ್ತ ಹರುಷವನ್ನು ತಂದೆ ಗುಣವಂತೆ ನಿನಗ ವಿಧಿ ನೀಡಿದ ವರವು ಏನು ಗೊತ್ತೇ ಏನು ಗೊತ್ತೇ ನೀನೊಂದು ಕಡೆ ನಾನೊಂದು ಕಡೆ ಹೆದರಬೇಡ ಅನ್ನಪೂರ್ಣ ಹೆದರಬೇಡ ಎಲ್ಲೇ ಇರಲಿ ನೀವೊಮ್ಮೆಯಾದರೂ ಇಲ್ಲಿ ಬರಲೇಬೇಕು ನಾವು ಸೇರಬೇಕು ಇಲ್ಲಿ ಬರಲೇಬೇಕು ನಾವು ಸೇರಬೇಕು ನೀ ಏನೇ ಮಾಡು ಹೆದರುವೆನೇನು ಬಾಳುವೆನು ನೋಡು ಬದುಕುವೆನು ನೋಡು ಬಾಳುವೆನು ನೋಡು ಬದುಕುವೆನು ನೋಡು ನಾ ಬಾಳುವೆನು ನೋಡು ಬದುಕುವೆನು ನೋಡು ನಾನು ಬದುಕುವೆನು ಯಾರಮ್ಮ ಯಾಕೆ ಹೇಳ್ತಾ ಇರೋದು ನನ್ನವರು ಅಂತ ಎಲ್ಲರೂ ಇದ್ರು ಇವತ್ತು ಯಾರು ಇಲ್ದಿರೋ ಅನಾಥಲ ಹಾಗೆ ನನ್ನ ಮಗುನ ಮಣ್ಣು ಮಾಡೋಕೆ ನಾನೇ ಬರ್ಬೇಕಾಯ್ತಲ್ಲ ಅಲ್ಲಿ ಇನ್ನೇನ್ ಮಾಡ್ಲಿ ಅಯ್ಯೋ ಹುಚ್ಚಿ ನಿಂಗೆಲ್ಲ ಭ್ರಾಂತು ಈ ಪ್ರಪಂಚದಲ್ಲಿ ಯಾರಿಗೆ ಯಾರು ಯಾರು ಇಲ್ಲ ಆದ್ರೆ ಇಲ್ಲಿ ಮಾತ್ರ ಎಲ್ಲರೂ ಒಂದೇ ಅದು ಬೇಡ ನಿನ್ನ ಮಗುನ ನಾನು ಮಣ್ಣು ಮಾಡ್ತೀನಿ ನಾನು ಮಣ್ಣು ಮಾಡ್ತೀನಿ ಅದು ಬೇಡ ಅನ್ನಪೂರ್ಣ ನಮ್ ರಾಜುರಿ ನಮ್ ರಾಜುರಿ ರಾಜು ಆಯೋ ತನಕ ಡ್ಯಾಡಿ ಡ್ಯಾಡಿ ಅಂತಾನೆ ಅಂಬಲಿಸಿದ್ದಾರೆ ರಾಜು ರಾಜು ಮಾತಾಡೋ
ನಾನು ಕಡು ನಾನು ಕಡು ನಿನ್ನಪ್ಪ ಬಳು ಮಾತಾಡು 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 ಇಲ್ಲಪ್ಪ ಇದ್ದಿರ್ಗಡು ಇನ್ನೇನ್ ಮಾತಾಡಲ್ಲಪ್ಪ ನಾನು ಪಾಪಿ ಕಡು ಪಾಪಿ ಕಡು ಮಕ್ಕಳ ಸಾಕಲಾರದ ಪಾಪಿ ಕಡು ನಿನ್ನ ಸಾವಿಗೆ ನಾನೇ ಕಾರಣ ಅದಲ್ಲೋ ರಾಜು ಸಮಾಧಾನ ಮಾಡ್ಕೊಳ್ರಿ ಸಮಾಧಾನ ಮಾಡ್ಕೊಳ್ರಿ ನಿನ್ನ ಅತ್ತೇನ್ ಪ್ರಯೋಜನ ಹೇಳಿ ನಾನು ಮತ್ತೆ ಬರ್ತಾನ ಹೇಳ್ರಿ ಹೇಳ್ರಿ ಮಿಸ್ಟರ್ ರಾಮಕೃಷ್ಣಯ್ಯ ಜನರಲ್ ಮರ್ಚೆಂಟ್ ಬ್ಯಾಂಗ್ಳೂರ್ 5 ಏನಪ್ಪ ಮಧು ಇದೇನತ್ತೆ ರಂಗಣ್ಣವ್ರು ನಮ್ಗೆ 5 ಲಕ್ಷ ರೂಪಾಯಿ ಸಾಲ ಕೊಟ್ಟಿದ್ದಾರೆ ಅಂತ ಅಪ್ಪ ಡೈರಿಯಲ್ಲಿ ಬರ್ತಿದ್ದಾರೆ ಹೌದಪ್ಪ ಲಾಭದಲ್ಲಿ ಪರ್ಸೆಂಟೇಜ್ ಕೂಡ ಕೊಡಬೇಕು ಅಂತ ಅಣ್ಣ ಹೇಳ್ತಾ ಇದ್ರು ಅಯ್ಯೋ ಅವತ್ತವ್ರು ಬಂದ ಕೇಳಿದ್ರು ಪಾಪ ಏನಂತ ದುಡ್ಡು ಬೇಕು ಅಂತಾನ ಹಾಗಂತ ಕೇಳಲಿಲ್ಲ ನಿಮ್ಮಪ್ಪ ನನ್ನ ವಿಷಯ ಏನಾದ್ರು ಹೇಳಿದ್ರಾ ಅಂತ ಕೇಳಿದ್ರು ಏನಿಲ್ಲ ಅಂದ್ಬಿಟ್ಟೆ ಅಯ್ಯೋ ಪಾಪ ಎಷ್ಟು ನಂಬ್ಕೊಂಡ್ರು ಏನು ಏನ್ ಮಾಡ್ಲಿ ಅಡ್ರೆಸ್ ಕೂಡ ಗೊತ್ತಿಲ್ವಲ್ಲ ದೊಡ್ಡ ಮನುಷ್ಯ ಕಣಯ್ಯ ಒಳ್ಳೆ ಸಿಮೆಂಟ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಕಲಬೆರಕೆ ಸಿಮೆಂಟ್ ಕೊಟ್ಬಿಟ್ಟು ಮಲಸ ಮಾಡ್ತಾ ಇದೀಯಾ ನಾವು ಕಟ್ಟಿದ ಮನೆ ಎಲ್ಲ ಬಿದ್ದೋಗ್ತಾ ಇದೆ ಏನೋ ಅಪರೂಪಕ್ಕೆ ಮನೆ ಕಟ್ಟೋಣ ಅಂತ ರೂಫಿಂಗ್ ಹಾಕಿದ್ರೆ ರೂಫಿಂಗೇ ಬಿದ್ದೋಗ್ತಾ ಇದೆ ಏನಪ್ಪ ತೆಗೆಯ ಬಗ್ಲ ನೀವು ಮುಂದೆ ಮಕ್ಕಳ ಕೈ ಸಿಕ್ಕಿದ್ರೆ ನಮ್ಮನ್ನ ಬಡ್ಡಿ ಮಕ್ಕಳು ತಪ್ಪಿಸ್ಕೊಂಡ್ಬಿಟ್ರೆ ಯಾವತ್ತಿದ್ರು ಸಿಕ್ಕೆ ಸಿಕ್ತಾನ ಅವನು ಮಿಸ್ಟರ್ ರಾಮು ನೀವು ತುಂಬಾ ಫೇಮಸ್ ಸಿಂಗರ್ ನಿಮ್ ಮ್ಯೂಸಿಕಲ್ ಪ್ರೋಗ್ರಾಮ್ ಅಂದ್ರೆ ಜನ ಪ್ರಾಣ ಬಿಡ್ತಾರೆ ನೋಡಿ ಈ ತಿಂಗಳ 10ನೇ ತಾರೀಕು ನನ್ನ ಮದುವೆ ಇದೆ ರಿಸೆಪ್ಷನ್ ಅಲ್ಲಿ ನೀವೇ ಬಂದು ಹಾಡಬೇಕು ಒಂದ್ ಮಿನಿಟ್ ದಯವಿಟ್ಟು ಇಲ್ಲ ಅನ್ಬೇಡಿ ಪ್ಲೀಸ್ ಎಷ್ಟು ತಾರೀಕು 10ನೇ ತಾರೀಕು ಯಾವ ಊರಲ್ಲಿ ಬ್ಯಾಂಗ್ಳೂರಲ್ಲಿ ಬೆಂಗಳೂರಲ್ಲಿ ಓಕೆ ತಗೊಳ್ಳಿ ಇನ್ವಿಟೇಷನ್ ಬರ್ತೀನಿ ನಿಮ್ಮ ಮಿಸ್ಸಸ್ನ ಕರ್ಕೊಂಬನ್ನಿ ರೈಟ್ ನಮಸ್ಕಾರ ನಮಸ್ಕಾರ ಸರಸ್ವತಿ ಹೇಗೂ ಪ್ರೋಗ್ರಾಮ್ಗೆ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ ನಮ್ಮ ಅಣ್ಣನ ಅತ್ತಿಗೆನ ನೋಡಿ ತುಂಬಾ ದಿವಸ ಆಗೋಗಿತ್ತು ಹಾಗೆ ಅವ್ರನ್ನ ನೋಡ್ಕೊಂಬರೋಣ ಹೌದು ಅಂದ್ರೆ ಹಾಗೆ ಮಾಡೋಣ ಅನ್ನಪೂರ್ಣ ಅನ್ನಪೂರ್ಣ ಮದುವೆ ಮನೆ ಇದ್ದಾಗಿದೆ ಇಲ್ಲಿ ಯಾವ್ದಾರು ಕೆಲಸ ಕೇಳಿಸಿಕ್ಬೋದು ಕೇಳೋಣ ತಮ್ಮ ಇಲ್ಲಿ ಯಜಮಾನರಲ್ಲಿದ್ದಾರಪ್ಪ ಬರ್ತಾ ಇದಾರೆ ನೋಡಿ ನಮಸ್ಕಾರ ಸರ್ ನಮಸ್ಕಾರ ಯಾರು ಬೇಕು ಏನಾಗಬೇಕಾಗಿತ್ತು ನನಗೂ ನನ್ನ ಹೆಂಡತಿಗೂ ಯಾವ್ದಾದ್ರು ಕೆಲಸ ಇದ್ರೆ ಕೊಡಿ ಸರ್ ತುಂಬಾ ಪುಣ್ಯ ಬರುತ್ತೆ ಕೆಲಸ ಮದುವೆ ಮನೆ ಏನಿರುತ್ತೆ ಸೌದೆ ಎತ್ತಾಕೋದು ನೀರು ತುಂಬೋದು ಪಾತ್ರೆ ಬೆಳಗೋದು ಎಲೆ ಎತ್ತಾಕೋದು ಅದೇ ಸರ್ ಅದೇ ಕೊಡಿ ಬನ್ನಿ ಏ ರಾಮು ಕರ್ಕೊಂಡು ಹೋಗ ಇವ್ರನ್ನ ಇದು ನಮ್ಮ ಮನೆ ಕಣಯ್ಯ ನಮ್ಮ ಅಣ್ಣ ಹತ್ರ ಸ್ವಲ್ಪ ಮಾತಾಡ್ಕೊಂಡ್ಬರ್ತೀವಿ
ಅಲ್ಲೇ ಅಣ್ಣನು ಇಲ್ಲ ತಮ್ಮನು ಇಲ್ಲ ಎಲ್ಲ ಖಾಲಿ. ಅಪ್ಪ ಇದು ಕಾಂಟ್ರಾಕ್ಟರ್ ಅಂಗಣ್ಣವ್ರ ಮನೆ ಅಲ್ವಾ? ಅವರು ಮಾರಿ ಬಹಳ ದಿನ ಆಯ್ತು. ಹೋಗಿ. ಏನ್ರಿ ಇದು? ಮತ್ತೆ ಅವ್ರು ಎಲ್ಲಿದ್ದಾರೆ? ಅದೆಲ್ಲಿದ್ದಾರ ಏನೋ ಯಾರು ಗೊತ್ತು. ಹೋಗಿ ಹೋಗಿ. ದಿನ ಇದ ತಲೆನೋವಾಯ್ತು. ಯಾರದ ಮದುವೆ ಮನೆ? ಇನ್ ಮೂರ್ ದಿವಸ ಹೊಟ್ಟೆ ಯೋಚನೆ ಇಲ್ಲ. ಮದುವೆ ನಿಮ್ಮ ಅವನ ಮಗದಲ್ಲ. ಯಾರದಾದ ನಮಗೇನಯ್ಯ ನಡಿಯಮ್ಮ ಕರೀದೆ ಹೇಗಪ್ಪ ಹೋಗೋದು? ಅಯ್ಯೋ ನಮ್ಮ ನಿನ್ನ ಎಲ್ಲಿ ಯಾರ್ ಕರಿಬೇಕಮ್ಮ? ಇನ್ನೇ ಕರೀತಾರೆ ಆ ಯಮಧರ್ಮ ರಾಯನೇ ಕರಿಬೇಕಷ್ಟೇ. ಮುಂಚೆಯ ಬಾಯಿ ಮನುಷ್ಯ ಬದುಕೋದಕ್ಕೂ ಛಾತಿ ಬೇಕು, ಹೋಳಿಗೆ ಊಟ ತಿನ್ನೋದಕ್ಕೂ ಪಡ್ಕೊಂಡು ಪಡ್ಕೊಂಡು ಬಂದಿರ್ಬೇಕು. ನಡಿಯಮ್ಮ ಅಲ್ಲಪ್ಪ ಯಾರಾದ್ರೂ ನೀವ್ ಯಾರು ಅಂತ ಕೇಳಿದ್ರೆ ಏನ್ ಹೇಳೋದು? ನಾನು ಹೇಳ್ತೀನಿ ಬಾರಮ್ಮ. ನಡಿಯಮ್ಮ ಯಾರು ನೀವು? ಯಾರು ನೀವು? ನಾನು ಗಂಡಿನ ಸೋದರ ಮಾವ. ಏನ್ರಿ ಇದು ಗಂಡಿನ ಸೋದರ ಮಾವ? ನಾನು ಇಲ್ಲೇ ಇದ್ದೀನಿ. ಹೆಣ್ಣಿನ ಕಡೆ ಸೋದರ ಮಾವ ಅರಳ ಮರಳ ಮರ್ತಾಗಿರತ್ ನೋಡಿ. ಕಾಂತು ಎಲ್ಲಿ ನಿನ್ ಗಂಡ? ಇಲ್ಲ ಬನ್ನಿ. ಬಿಸ್ಕೆಟ್ ಕೊಡಿ. ನಮಸ್ಕಾರಮ್ಮ. ಇರಬೇಕು ಇರಬೇಕು. ಮನೆಯೆಂದರೆ ಹೀಗಿರಬೇಕು, ಮನವೆಂದರೆ ಹೀಗಿರಬೇಕು. ಇರಬೇಕು ಇರಬೇಕು. ಮನೆಯೆಂದರೆ ಹೀಗಿರಬೇಕು, ಮನವೆಂದರೆ ಹೀಗಿರಬೇಕು. ಮನೆಯೆಂದರೆ ಹೀಗಿರಬೇಕು, ಮನವೆಂದರೆ ಹೀಗಿರಬೇಕು. ಇರಬೇಕು ಹಸಿರು ತೋರಣ ನಗುತ್ತಿರಬೇಕು, ಮಂಗಳವಾದ್ಯವು ಮೊಳಗಿರಬೇಕು. ಹಸಿರು ತೋರಣ ನಗುತ್ತಿರಬೇಕು,
ಭಾಗ್ಯವು ಮೊಳಗಿರಬೇಕು, ಸಡಗರ ಸಂತಸ ತುಂಬಿರಬೇಕು, ಮಕ್ಕಳು ನಲಿತ ಕುಣಿದಿರಬೇಕು, ಇರಬೇಕು ಇರಬೇಕು. ಮನೆಯೆಂದರೆ ಹೀಗಿರಬೇಕು, ಮನವೆಂದರೆ ಹೀಗಿರಬೇಕು, ಮನೆಯೆಂದರೆ ಹೀಗಿರಬೇಕು, ಮನವೆಂದರೆ ಹೀಗಿರಬೇಕು, ಇರಬೇಕು. ನಮಸ್ಕಾರ ರಂಗಣ್ಣವ್ರೆ. ನಮಸ್ಕಾರ. ನಮಸ್ಕಾರ. ದಯವಿಟ್ಟು ನಂಗೆ ಕ್ಷಮಿಸಿ, ನೀವು ನಮ್ಮ ತಂದೆ ಕೊಟ್ಟಿದ್ದ 5 ಲಕ್ಷ ರೂಪಾಯಿ ವಿಷಯ ಖಂಡಿತ ನನಗೆ ಗೊತ್ತಿರಲಿಲ್ಲ. ಆಮೇಲೆ ನಮ್ಮ ತಂದೆ ಬರ್ದಿದ್ದ ಡೈರಿ ನೋಡಿದ ಮೇಲೆ ಆ ವಿಷಯ ನನಗೆ ಗೊತ್ತಾಗಿತ್ತು. ನಿಮ್ಗೋಸ್ಕರ ಎಲ್ಲೆಲ್ಲ ಹುಡುಕ್ಸ್ದೆ, ಆದರೆ ನೀವು ಸಿಗ್ಲಿಲ್ಲ. ಪರವಾಗಿಲ್ಲಪ್ಪ, ನೀನ್ ಬೇಜಾರು ಮಾಡ್ಕೋಬೇಡ. ನನ್ನ ಗ್ರಹಚಾರ ಕೆಟ್ಟಿರುವಾಗ ನೀನೇನ್ ಮಾಡ್ತೀಯ ಹೇಳು. ಸರ್, ನಮ್ಮ ತಂದೆಗೂ ನನಗೂ ನೀವು ಮಾಡಿರೋ ಉಪಕಾರ ಎಂದಿಗೂ ನಾನು ಮರೆಯೋಕ್ಕಾಗಲ್ಲ. ಕೈ ಬಿಟ್ಟು ಹೋಗಿದ್ ನಿಮ್ಮನೆನ ಮತ್ತೆ ನಿಮ್ಮ ಹೆಸರು ನಾನೇ ಕೊಂಡ್ಕೊಂಡಿದ್ದೀನಿ. ನಿಮಗ್ ಕೊಡ್ಬೇಕಾದಂತ 5 ಲಕ್ಷ ರೂಪಾಯಿ ಅದ್ರ ಲಾಭ ಹಾಗೆ ಬ್ಯಾಂಕ್ ಅಲ್ಲಿ ಹಾಕಿಟ್ಟಿದ್ದೀನಿ. ನಾನೇ ನಿಮ್ಮ ಹೆಸರು ಟ್ರಾನ್ಸ್ಫರ್ ಮಾಡ್ತೀನಿ. ಥ್ಯಾಂಕ್ ಯು. ನಾವು ಮಾಡಿದ ಒಳ್ಳೆ ಕೆಲಸ ಯಾವಾಗ್ಲೂ ಒಳ್ಳೆ ಪ್ರತಿಫಲನೇ ಕೊಡುತ್ತಪ್ಪ. ಅಣ್ಣ, ಏನಣ್ಣ ಇದು? ನಿನಗೂ ಒತ್ತಿಗೆಗೂ ಇಂಥ ಸ್ಥಿತಿ ಹೇಗ್ ಬಂತಣ್ಣ ಹೇಳಣ್ಣ. ರಾಮು, ಸಂತೋಷವಾಗಿರೋ ಸಮಯದಲ್ಲಿ ಅದನ್ನೆಲ್ಲ ಯಾಕಪ್ಪ ನೆನೆಸ್ಕೋಬೇಕು? ಮರ್ತು ಬಿಡೋಣ. ನೋಡಿ ಸಾರ್, ಈ ಅಯೋಗ್ಯ ನಿಮ್ಮ ಮನೆ ಹಾಳು ಮಾಡಿ ಗುಡಿಸಿ ಗುಂಡಾಂತರ ಮಾಡಿದ್ ಅಲ್ದಲೆ ಈ ಮೊದಲು ಬಂದು ಕಪ್ಪು ಕದ್ದಿರೋದು ನೋಡಿ ಸಾರ್. ಇವರಪ್ಪನ ಮನೆ ಗಂಟು ನೋಡಿ ಸಾರ್, ಇಲ್ಲಿ ನೋಡಿ ಸರ್ ಎಷ್ಟೊಂದು ಕಪ್ಪು ಕದ್ದಿದ್ದಾನೆ ಈ ಅಯೋಗ್ಯನ್ ತಗೊಂಬಂದು ನೋಡಿ ಸಾರ್. ಜಗದೀಶ ಅಣ್ಣ, ನನ್ ಪಾಪಿ ಅಣ್ಣ, ನಿಮ್ ತಮ್ಮ ಅಂತ ಹೇಳ್ಕೊಳ್ಳೋ ಯೋಗ್ಯತೆ ಕೂಡ ನನಗಿಲ್ಲ ಅಣ್ಣ. ನನ್ನ ಹೆಂಡತಿ ನಮ್ಮ ಮಾವನ್ ಮಾತು ಕೇಳಿ ನೀವು ಮಾಡಬಾರ್ದು ಅನ್ಯಾಯ ಮಾಡಿ ನಿಮ್ ಬಂಗಾರದಂತ ಮನಸ್ಸನ್ನ ನೋಯಿಸ್ಬಿಟ್ಟೆ ಅಣ್ಣ, ನೋಯಿಸ್ಬಿಟ್ಟೆ. ಜಗದೀಶ ಅಳ್ಬೇಡಪ್ಪ, ನಡೆದಿದ್ದಲ್ಲ ಒಂದು ಕೆಟ್ಟ ಕನಸು ಅಂತ ತಿಳ್ಕೊಂಡು ಮರ್ತು ಬಿಡಪ್ಪ. ತಪ್ಪಿಲ್ಲ, ತಪ್ಪೆಲ್ಲ ನಂದೆ. ನಮ್ಮಪ್ಪನ ಮಾತುಗಳನ್ನ ಕೇಳ್ಕೊಂಡು ದ್ವೇಷದಿಂದ ಹೀಗೆಲ್ಲ ಮಾಡ್ಬಿಟ್ಟೆ. ನನ್ನನ್ನು ಕ್ಷಮಿಸ್ಬಿಡಿ ಬಾಬಾ. ಹೇಳು ಹೇಳು, ಪಶ್ಚಾತ್ತಾಪ ಪಟ್ಟಲಮ್ಮ. ಸಾಕು ತಾಯಿ, ಸಾಕು. ರಾಜ, ನಿನ್ನ ಮೇಲಿನ ಸೇಡು ತೀರಿಸ್ಕೊಳ್ಳೋಕೋಸ್ಕರ ನಿಮ್ಮ ಮನೆಯ ಛಿದ್ರ ಛಿದ್ರ ಮಾಡಾಕಿ ನಾನು ನಿರಪರಾಧಿ. ನನ್ನನ್ನು ನೀನು ಜೈಲಿಗೆ ಕಳಿಸಿದೀಯ ಅಂತ ನನ್ನ ಮಗನ ಹತ್ರ ಸುಳ್ಳು ಹೇಳಿದೆ. ಅವಳು ಅದನ್ನ ನಿಜ ಅಂತ ತಿಳ್ಕೊಂಡು ನಿಮಗೆ ಕೊಡಬಾರ ತೊಂದರೆಗಳನ್ನೆಲ್ಲ ಕೊಟ್ಬಿಟ್ಟು. ಅನ್ನಪೂರ್ಣಮ್ಮ, ದಯವಿಟ್ಟು ನಾನು ಮಾಡಿರೋ ತಪ್ಪಗೋಸ್ಕರ ನನ್ನ ಮಗಳ ಮಗಳ ಹಾಳು ಮಾಡಬೇಡಿ ಅಮ್ಮ. ಅವಳ ನಿಮ್ಮ ಮನೆಯಲ್ಲೇ ಇಟ್ಕೊಳ್ಳಿ, ದಯವಿಟ್ಟು ಕೈ ಬಿಡಬೇಡಿ ತಾಯಿ. ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಖಂಡಿತ ನಿಮ್ಮ ಮಗಳಿಗೆ ಅನ್ಯಾಯ ಮಾಡೋಲ್ಲ. ಎಂಥ ಚಿನ್ನದಂಥ ಮನಸ್ಸು, ಇಂಥ ಒಳ್ಳೆಯ ಮನುಷ್ಯರ ಮಧ್ಯೆ ಈ ಕೆಟ್ಟಳು ಇರಬಾರ್ದು. ನೀವೆಲ್ಲ ಆನಂದವಾಗಿರಿ, ನಾನು ನಿಮ್ಮನೆ ಕಡೆ ಕಾಲಿಡೋದೇ ಇಲ್ಲ. ನಾಗಪ್ಪ, ನೀನ್ ಕಾಲಿಡ್ಬೇಕಾದ ಜಾಗ ಬೇರೆ,
ಕರೆಕ್ಟ್. ಬನ್ನಿ ಬನ್ನಿ, ಕಲಬೆರಕೆ ಸಿಮೆಂಟ್ ಮಾರಿದ್ದೀನಿ, ಬೆರಕೆ ಮುಂಡೆದು ನಿಮಗೆಲ್ಲ ಮೋಸ ಮಾಡಿದ್ದೀನಿ. ನನ್ನಂಥವನು ಹೊರಗಿರಬಾರದು, ದೇಶಕ್ಕೆ ಅಪಾಯ. ಇನ್ಸ್ಪೆಕ್ಟರ್.